ஹாய் ஃப்ரெண்ட்ஸ், எகிதிரா. கதடித செலிலம் தெளிவந்ததே. ಅಭಿನವ ಪಂಪ ಎಂದೇ ಖ್ಯಾತನಾಗಿರುವ ನಾಗಚಂದ್ರನು 11ನೇ ಶತಮಾನದ ಕದಡಿದ ಸಲಿಲಂ ತಿಳಿಬಂದದೆ. ಸೀತೆಯನ್ನು ಆಪಾರಿಸಿದ ರಾವಣನು ಅವಳನ್ನು ತನ್ನ ಪ್ರಮದ ವನದಲ್ಲಿ ಇರಿಸಿರುತ್ತಾನೆ. ಮೂಲತಃ ಒಳ್ಳೆಯ ಗುಣಗಳ ಗನಿಯಾದ ರಾವಣನು ವಿಧಿ ನಿಯಮದಂತೆ ಸೀತೆಯನ್ನು ವ್ಯಾಮೋಹವನ್ನು ತಾಳಿ ಅವಳನ್ನು ಆಪಾರಿಸಿರುತ್ತಾನೆ. ಸೀತೆ ಮಾತ್ರ ರಾವಣನಿಗೆ ಸೋಲದೆ ಸ್ಥಿರ ಚಿತ್ತೆಯಾಗಿದ್ದಾಳೆ. ಏನು ಮಾಡಿದರೂ ಸೀತೆಯನ್ನು ಒಲಿಸಿಕೊಳ್ಳಲು ರಾವಣನಿಗೆ ಅಸಾಧ್ಯವಾಗುತ್ತಿದೆ. ಇಷ್ಟರಲ್ಲಿ ರಾಮ ಸೈನ್ಯವು ಲಂಕೆಯನ್ನು ಮುತ್ತಿ ಯುದ್ಧ ಆರಂಭವಾಗುತ್ತದೆ. ರಾವಣನು ಯುದ್ಧದಲ್ಲಿ ಜಯಗಳಿಸಿಕೊಳ್ಳಲು ಅಥವಾ ವಿಜಯವಾಗಲು ಗೆಲ್ಲಲು ಬಹುರೂಪಿನ ವಿದ್ಯೆಯ ಮೊರೆ ಹೋಗುತ್ತಾನೆ. ಯುದ್ಧಕ್ಕೆ ತೆರಳುವ ಮುನ್ನ ಸೀತೆಯ ಬೇಟೆಗೆ ಪ್ರಮದವನಕ್ಕೆ ಬಂದಾಗ ಸೀತೆ ಅವನನ್ನು ತೃಣ ಸಮಾನವಾಗಿ ಕಾಣುತ್ತಾಳೆ. ಮೂರ್ಛೆ ಹೋಗಿರುವ ಸೀತೆಯನ್ನು ಕಂಡಾಗ ರಾವಣನ ಮನಸ್ಸು ದುರ್ಮೋಹದಿಂದ ಬಿಡುಗಡೆಗೊಂದು ಪರಿವರ್ತವಾಗುತ್ತದೆ. ವಿರಕ್ತಿಯಿಂದ ಅವನು ಯುದ್ಧ ನಂತರ ಸೀತೆಯನ್ನು ರಾಮನಿಗೊಪ್ಪಿಸುವ ನಿರ್ಧಾರಕ್ಕೆ ಬರುತ್ತಾನೆ. ರಾವಣನು ಬಹುರೂಪಿನ ವಿದ್ಯೆಯನ್ನು ಒಲಿಸಿಕೊಳ್ಳುವ ಸಂದರ್ಭದಿಂದ ಈ ಪದ್ಯ ಭಾಗವು ಆರಂಭಗೊಳ್ಳುತ್ತದೆ. ರಾವಣನು ರಾಮ ಸೈನ್ಯದ ಮೇಲೆ ಯುದ್ಧಕ್ಕೆ ತೆರಳುವ ಮುನ್ನ ಶಾಂತಿ ಜೈನ ಭವನವನ್ನು ಪ್ರವೇಶಿಸಿ ಬಹುರೂಪಿನ ವಿದ್ಯೆಯನ್ನು ಒಲಿಸಿಕೊಳ್ಳಲು ಪ್ರಾರ್ಥಿಸುವ ಸಂದರ್ಭ ಇದಾಗಿದೆ. ರಾವಣನು ದಿವ್ಯ ಮಂತ್ರದಿಂದ ಬಹುರೂಪಿನ ವಿದ್ಯೆಯನ್ನು ಸಾಧಿಸಲು ಶಾಂತಿ ಜೈನ ಭವನದಲ್ಲಿ ಧ್ರುವ ಮಂಡಲದಂತೆ ಅಚಲವಾಗಿ ಮನಸ್ಸನ್ನು ನಿಗ್ರಹಿಸಿ ಕುಳಿತಿದ್ದನು. ವಿಜಯಕ್ಕಾಗಿ ರಾವಣನು ಅನನ್ಯ ಭಕ್ತಿಯಿಂದ ದಿವ್ಯ ಮಂತ್ರ ಪಠಿಸುತ್ತಿರಲಾಗಿ ವಿದ್ಯೆಯು ಪ್ರತ್ಯಕ್ಷವಾದ ರೀತಿಯನ್ನು ಕವಿ ಇಲ್ಲಿ ವರ್ಣಿಸಿದ್ದಾನೆ. ಮುಂಗಾರಿನ ಸಿಲಿಲ ಅರ್ಭಟವನ್ನು ಮೀರಿಸುವ ಯಮನ ನಾಲಿಗೆ ವ್ಯಾಪಿಸುವಂತೆ ಕೈಯನ್ನು ಅರಡಿ ವಿದ್ಯಾದೇವತೆಯು ರಾವಣನ ಎದುರಿಗೆ ಪ್ರತ್ಯಕ್ಷಗೊಳ್ಳುತ್ತದೆ. ವಿದ್ಯಾದೇವತೆಯು ರಾವಣನ ಎದುರು ಪ್ರತ್ಯಕ್ಷಗೊಂಡು ರಾವಣನಿಗೆ ಈ ರೀತಿ ಹೇಳುತ್ತಾಳೆ: ಚಕ್ರಧಾರಿಯಾದ ಲಕ್ಷ್ಮಣ ಮತ್ತು ಚರಮದೇಹಧಾರಿಯಾದ ರಾಮ, ಈ ಇಬ್ಬರನ್ನುಳಿದು ಮಿಕ್ಕೆಲ್ಲರನ್ನು ನಾಶಗೊಳಿಸುತ್ತೇನೆ ಎಂದು ರಾವಣನಿಗೆ ಹೇಳಿತು. ಆಗ ರಾವಣನು ಮಿಕ್ಕೆಲ್ಲರ ಸಾವಿನಿಂದ ನನಗೇನು ಪ್ರಯೋಜನ ಎಂದು ಪ್ರಶ್ನಿಸಿ ವಿದ್ಯಾದೇವತೆಗೂ ನಮಸ್ಕರಿಸಿ ಶಾಂತಿ ಜೀನಭವನವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿ ಹೊರನಡೆದನು. ಅಷ್ಟರಲ್ಲಿ ಅಂಗದಾದಿಗಳು ಅಲ್ಲಿಂದ ತಮ್ಮ ಬೀಡಿಗೆ ಹಿಂದಿರುಗಿರುತ್ತಾರೆ. ರಾವಣನು ಶಾಂತಿ ಜೀನ ಭವನದಿಂದ ಹೊರಬರುವಷ್ಟರಲ್ಲಿ ಅವನ ಅಂತಃಪುರದ ಸ್ತ್ರೀಯರನ್ನು ಕಾಡಿಸಿ ನೋಯಿಸಿ ಕಿರುಚಾಡಿಸಿ ಅಂಗದಾದಿಗಳು ಅಲ್ಲಿಂದ ಕಾಲ್ಗನಿಡಿಸಿದರು, ಅಂದರೆ ಅಲ್ಲಿಂದ ಹೋಗಿದ್ದರು. ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಂದಿಸಿದ ಸೊಕ್ಕಿದ್ದವರಾದ ಅಂಗದಾದಿಗಳನ್ನು ಇಕ್ಕುವ ಕೋಪದಿಂದ ಏಟು ತಿಂದ ಸಿಂಹದಂತೆ ಬಂದ ರಾವಣನ ಕೈಗೆ ಅಂಗದಾದಿಗಳು ಸಿಗಲಿಲ್ಲ. ಅವನಿಗೆ ಕಾಣಿಸಿದ್ದು ಮುಖಬಾಡಿ ನಿಂತಿರುವ ಮಾಯತನುಜೆಯಾದ ತನ್ನ ಪತ್ನಿ ಮಂಡೋದರಿ ಮಾತ್ರ. ರಾವಣನು ಅಂಗದಾದಿಗಳ ಉಪಟಳಕ್ಕೆ ಸಿಲುಕಿನೊಂದಿರುವ ಮಂಡೋದರಿಯನ್ನು ಮತ್ತು ಇತರ ಅಂತಃಪುರದ ಸ್ತ್ರೀಯರನ್ನು ನೋಯಿಸಿದ ಅಪಮಾನ ಮಾಡಿದ ಆ ಅಂಗದಾದಿಗಳನ್ನು ಸೆರೆ ಹಿಡಿದು ತರುತ್ತೇನೆಂದು ಸಂತೈಸಿದನು. ಶಾಂತಿ ಜೀನ ಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿ ತಾನು ನಿಯಮಾನುಸಾರವಾಗಿ ಅಮೃತ ಆಹಾರವನ್ನು ಸೇವಿಸಿದನು. ತನಗೆ ವಶವಾಗಿದ್ದ ಬಹುರೂಪಿನಿ ವಿದ್ಯೆಯು ಪ್ರಭಾವವನ್ನು ಪರೀಕ್ಷೆ ಮಾಡಿಕೊಂಡು ಹೃದಯದಲ್ಲಿ ಸಂತೋಷವನ್ನು ತುಂಬಿಕೊಂಡು ಬಿಗಿದನು. ಬಹುರೂಪಿನಿ ವಿದ್ಯೆಯ ಬಲವನ್ನು ಪರೀಕ್ಷಿಸಿದ ರಾವಣನು, ಇನ್ನು ನನಗೆ ಸರಿಸಾಟಿಯಾದವರು ಯಾರಿದ್ದಾರೆ? ಯುದ್ಧದಲ್ಲಿ ನನ್ನನ್ನು ಎದುರಿಸಿ ನಿಲ್ಲಬಲ್ಲವರು ಯಾರಿದ್ದಾರೆ ಎಂದು ಹೆಮ್ಮೆಯಿಂದ ಬೀಗುತ್ತಾ ತನ್ನ ಭುಜದಂಡಗಳನ್ನು ನೋಡಿಕೊಂಡನು. ಆಗ ಅವನಿಗೆ ಸೀತೆಯ ತವರೆಯಂತಹ ಮುಖವನ್ನು ಕಾಣಬೇಕೆಂಬ ಕಾತುರ ಉಂಟಾಯಿತು. ಹೂ ಬಾಣಗಳಿಲ್ಲದ ಕಾಮನಂತಿದ್ದ ರಾವಣನು ಸೀತೆಯನ್ನು ಕಾಣಲು ಪ್ರಮದವನಕ್ಕೆ ಬಂದನು. ರಾವಣನ ರೂಪವು ಸೀತೆಯ ಪಾಲಿಗೆ ತೃಣ ಸಮಾನವೆನಿಸಿತು. ಆದ್ದರಿಂದ ಕವಿಯು ಪತಿಭಕ್ತಿಯಲ್ಲಿ ಸೀತೆಗೆ ಸರಿಸಮಾನರಾದ ಸ್ತ್ರೀಯರು ಯಾರಿದ್ದಾರೆ, ಅವಳಂತೆ ಸದ್ಭವಗಳನ್ನು ಒಳಗೊಂಡಿರುವ
ಪುಣ್ಯವಂತಿಯರಾದ ಸತಿಯರು ಯಾರಿದ್ದಾರೆ ಎಂದು ರಾವಣನ ರೂಪವನ್ನು ತೃಣವಾಗಿ ಕಂಡ ಸೀತೆಯನ್ನು ಹೊಗಳಿರುತ್ತಾನೆ. ರಾವಣನು ಬರುತ್ತಿರುವುದನ್ನು ಕಂಡು ಸೀತಾದೇವತೆಯು ರಾಮಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ಯಾವ ಕೆಟ್ಟ ವಾರ್ತೆಯನ್ನು ಕೇಳಬೇಕಾಗುತ್ತದೆಯೋ, ಇವನಿಂದ ತಾನು ಕೇಳಬೇಕಾಗುತ್ತದೆಯೋ ಎಂದು ತವರೆಯಂತ ಮುಖವುಳ್ಳ ಆಕೆ ದಶನಾನ ಆಗಮನದಿಂದ, ದಶನನ ಅಂದ್ರೆ ಇಲ್ಲಿ ರಾವಣ, 10 ಮುಖಗಳನ್ನು ಒಳಗೊಂಡಿರುವಂತ ರಾವಣನ ಆಗಮನದಿಂದ ತಲ್ಲಣಗೊಂಡಿರುತ್ತಾಳೆ. ಪತಿ ಮೈದುನರ ಕ್ಷಮಕ್ಕಾಗಿ ಕಾತರಿಸಿರುವ ಸೀತೆಯು ಮನೋಭಾವ ಇಲ್ಲಿ ವ್ಯಕ್ತವಾಗುತ್ತದೆ. ತಲ್ಲಣಗೊಂಡಿರುವ ಸೀತೆಯನ್ನು ಸಮೀಪಿಸಿದ ರಾವಣನು, ನಾನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿಕೊಂಡಿದ್ದೇನೆ, ಈಗ ನನಗೆ ಅಸಾಧ್ಯವಾದ ಪ್ರತಿಪಕ್ಷವು ಯಾವುದೂ ಇಲ್ಲ, ಹಾಗಾಗಿ ನೀನು ರಾಮನ ಸಾಹಸವನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಸೊಕ್ಕಿನಿಂದ ನುಡಿದನು. ಇದರಿಂದ ಸೀತೆಯ ಮನದಲ್ಲಿ ವ್ಯಾಕುಲ ತುಂಬಿತು. ಸೀತೆಯ ರಾವಣನನ್ನು ಉದ್ದೇಶಿಸಿ, ನನ್ನ ಮೇಲೆ ಕರುಣೆ ತೋರಿಸುವುದಾದರೆ, ಎಲೇ ರಾವಣನೇ, ಯುದ್ಧದಲ್ಲಿ ರಘು ತನುಜ ಅಂದ್ರೆ ರಾಮನ ಆಯುಷು ಪ್ರಾಣದವರಿಗೂ ಬರಬೇಡ ಎಂದು ಹೇಳುತ್ತಲೇ ಮೂರ್ಛೆಗೊಂಡು ಭೂಮಿಯ ಮೇಲೆ ಬಿದ್ದಳು. ಸೀತೆಯ ಮೂರ್ಛಿತಳಾಗಿ ಧರೆಗುರುಳಿದನ್ನು ಕಂಡ ರಾವಣನಿಗೆ ಅವಳಲ್ಲಿ ಅಪಾರವಾದ ಕರುಣೆ ಮತ್ತು ಅನುಕಂಪ ಭಾವನೆಗಳು ಉದಯಿಸಿದವು. ಅವನು ತನ್ನ ಕರ್ಮದಿನಾದ ಫಲವಾಗಿ ಇಂತಹ ಪಾಪದ ಕೆಲಸವನ್ನು ತಾನು ಮಾಡಬೇಕಾಯಿತೆಂದು ತನ್ನನ್ನು ತಾನೇ ಅಳೆದುಕೊಳ್ಳುತ್ತಾನೆ. ಸೀತೆಯ ವಿಚಾರದಲ್ಲಿ ರಾವಣನ ಮನಸ್ಸು ಕದಡಿದ ಕೊಳದಂತಾಗಿತ್ತು. ಅವಳ ಬಗ್ಗೆ ಮೋಹ ದೂರವಾಗಿ ಕರುಣೆ ಅನುಕಂಪಗಳು ಉದಯಿಸಿದಾಗ ಕದಡಿ ಹೋದ ನೀರು ತಾನಾಗಿಯೇ ತಾನೇ ತಿಳಿಯಾಗುವಂತೆ ರಾವಣನ ಮನಸ್ಸು ಕೂಡ ತಿಳಿಗೊಂಡು ಸೀತೆಯ ವಿಚಾರದಲ್ಲಿ ವೈರಾಗ್ಯವು ಉದಯಿಸಿತು. ಉದಂತರಾದವರಲ್ಲಿ ಮಾತ್ರವೇ ಸ್ಥಿರ ಪ್ರೀತಿ ಒಮ್ಮುವುದಲ್ಲವೇ ಎಂದು ಪ್ರಶ್ನಿಸುವ ಮೂಲಕ ಕವಿ ಇಲ್ಲಿ ರಾವಣನ ಉದಂತ ಗುಣಗಳನ್ನು ಸಂಕೇತಿಸಿದ್ದಾರೆ. ರಾವಣನು ತನ್ನ ಸೀತೆಯ ವ್ಯಾಮೋಹದಿಂದ ಬಿಡಿಸಿಕೊಂಡು ಬಗೆಯನ್ನು ಕವಿ ಇಲ್ಲಿ ವಿವರಿಸುತ್ತಾನೆ. Press the bell icon. Never miss an update from Tips Official.
ಪದ್ಯ ಎರಡು ಬಸವಣ್ಣನ ವಚನಗಳು. ಭಕ್ತಿ ಭಂಡಾರಿ ಬಸವಣ್ಣನವರ ವಚನಗಳು ಆಧ್ಯಾತ್ಮ ಮತ್ತು ವ್ಯಕ್ತಿತ್ವ ವಿಕಾಸನದ ಮೂಲಕ ಸಾಮಾಜಿಕ ಸಾಮರಸ್ಯದ ಮಹತ್ವವನ್ನು ಸಾರುತ್ತದೆ. ಪ್ರಸ್ತುತ ವಚನದಲ್ಲಿ ನಿಜವಾದ ಭಕ್ತನ ಲಕ್ಷಣಗಳು ವಿವರಿಸಲಾಗಿದೆ. ಪ್ರಸ್ತುತ ವಚನದಲ್ಲಿ ಬಸವಣ್ಣನವರು ನೈಜ ಭಕ್ತಿಯ ಸ್ವರೂಪವನ್ನು ವಿವರಿಸಿದ್ದಾರೆ. ದೇವರ ಮತ್ತು ಭಕ್ತನ ಮನಗಳೆರಡು ಬೆರೆತಾಗ ದೇಹ ಕರಗಬೇಕು. ದೇವರ ವಿಗ್ರಹವನ್ನು ಭಕ್ತ ಮುಟ್ಟಿದಾಗ ಅವನಿಗೆ ರೋಮಾಂಚನ ಪುಳಕವಾಗಬೇಕು. ಅದನ್ನು ಕಂಡಾಗ ಸಂತೋಷದಿಂದ ಕಣ್ಣಿನಿಂದ ನೀರು ಸುರಿಯಬೇಕು. ಸ್ತೋತ್ರ ಮಾಡುವಾಗ ಗಂಟಲು ಗದ್ದದ್ದವಾಗಬೇಕು. ಇದೆಲ್ಲವೂ ಕೂಡಲ ಸಂಗಮ ದೇವನನ್ನು ನಿಜವಾಗಿ ಆರಾಧಿಸುವ ಚಿಹ್ನೆಗಳು. ನನ್ನಲ್ಲಿ ಇವೆಲ್ಲ ಇಲ್ಲವಾಗಿ ನಾನೊಬ್ಬ ಬೂಟಾಟಿಕೆಯವನಾಗಿದ್ದೇನೆ ಎಂದು ಬಸವಣ್ಣನವರು ಆಳುಬಿದ್ದಾರೆ. ಪ್ರಸ್ತುತ ವಚನದಲ್ಲಿ ಬಸವಣ್ಣನ ವಚನಗಳು ಮೂಲದಲ್ಲಿ ಸತ್ವವಿರದ ತೋರಿಕೆಯ ಭಕ್ತಿಯನ್ನು ವ್ಯಂಗ್ಯವಾಡಿದ್ದಾರೆ. ಶಿವಪಥವನ್ನರಿಯದವನು ಕೈಯಲ್ಲಿ ಲಿಂಗವನ್ನು ಹಿಡಿದುಕೊಂಡು ಫಲಪುಷ್ಪಗಳಿಂದ ಅರ್ಚಿಸಿದ ಮಾತ್ರಕ್ಕೆ ಅದು ಸದ್ಭಕ್ತಿಯ ಲಕ್ಷಣವಲ್ಲ. ಶಿವಪಥವನ್ನು ಅರಿತುಕೊಳ್ಳುವುದು ಮುಖ್ಯವೆಂಬುದು ಬಸವಣ್ಣನವರ ಅಭಿಪ್ರಾಯವಾಗಿದೆ. ಅವನು ಹಲವಾರು ನಿರ್ದೇಶನಗಳ ಮೂಲಕ ನಿರೂಪಿಸಿದ್ದಾರೆ. ಮನುಷ್ಯನ ಕೈಯಲ್ಲಿ ಅರ್ಧರೇಖೆ ಇರಬಹುದು, ಆದರೆ ಅನುಭವಿಸಲು ಆಯುಷ್ಯ ಮುಖ್ಯವಲ್ಲವೇ? ವೀರನ ಕೈಯಲ್ಲಿ ಚಂದ್ರಯುಧವಿದ್ದಂತೆ ಉಪಯುಕ್ತವಿದೆ, ಆದರೆ ಏಡಿಯಾದವನ ಕೈಯಲ್ಲಿದ್ದರೆ ನಿರುಪಯುಕ್ತ. ಅದೇ ರೀತಿ ಕುರುಡನ ಕೈಯಲ್ಲಿ ಕನ್ನಡ ಇರುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಕಾಣುವ ಕನ್ನೆ ಇಲ್ಲದ ಮೇಲೆ ಕನ್ನಡಿಯನ್ನು ಉಪಯೋಗಿಸುವ ಪ್ರಶ್ನೆಯೇ ಎದುರಾಗದು. ಹಾಗೆಯೇ ಮಾಣಿಕ್ಯದ ಬೆಳೆ ತಿಳಿಯದ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದರ ಬೆಳೆ ಅದನ್ನು ವ್ಯರ್ಥ. ಇವುಗಳಂತೆಯೇ ಶಿವಪತನರಿಯದ ಡಾಂಬಿಕನ ಬಳಿಯಲ್ಲಿ ಲಿಂಗವಿದ್ದ ಮಾತ್ರಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಲಿಂಗಧಾರೆಗಿಂತ ಶಿವಪಥದಲ್ಲಿ ನಡೆಯುವುದು ಮುಖ್ಯವೆಂಬುದು ಬಸವಣ್ಣನವರ ಅಭಿಪ್ರಾಯವಾಗಿದೆ. ಕಾಯಬೇಕಾದ ದೇವರೇ ಕೊಳ್ಳುವ ನಿರ್ಧಾರ ಮಾಡಿದಾಗ ರಕ್ಷಿಸಲು ಇನ್ಯಾರಿಂದಲೂ ಸಾಧ್ಯವಿಲ್ಲವೆಂದು ಬಸವಣ್ಣನವರ ಪ್ರಸ್ತುತ ವಚನದಲ್ಲಿ ಹಲವು ಉದಾಹರಣೆಗಳ ಮೂಲಕ ಸೊಗಸಾಗಿ ನಿರೂಪಿಸಿದ್ದಾರೆ. ಅಡುಗೆ ಮನೆಯೊಳಗಿರುವ ಒಲೆಯ ಹತ್ತಿ ಉರಿಯುತ್ತಿದ್ದರೆ ನಾವು ಅದರ ಶಾಖವನ್ನು ತಾಳಿಕೊಂಡು ನಿಲ್ಲಬಹುದು, ಆದ್ದರಿಂದ ಉಪಯೋಗವನ್ನು ಪಡೆದುಕೊಳ್ಳಬಹುದು. ಆದರೆ ನಾವು ಜೀವಿಸುತ್ತಿರುವ ನೆಲವೇ ಹತ್ತಿ ಉರಿಯತೊಡಗಿದರೆ ಆಶ್ರಯಕ್ಕೆ ನಾವು ಎಲ್ಲಿಗೆ ಹೋಗಬೇಕು? ನೀರಿನ ರಕ್ಷಣೆಗಾಗಿ ಕಟ್ಟಿದ ಏರಿಯೇ ನೀರನ್ನು ಕುಡಿದು ಬಿಟ್ಟರೆ, ರಕ್ಷಣೆಗೆಂದು ನಿರ್ಮಿಸಿದ ಬೆಳೆಯನ್ನು ಮೇಯ್ದಡೆ ಗೃಹಿಣಿಯಾದವಳು ಸದ್ಗುಣಗಳನ್ನು ತೊರೆದು ಮನೆಯಲ್ಲಿ ಕಳ್ಳತನ ಮಾಡಿದರೆ, ಶಿಶುವನ್ನು ಪೂರೈಸಬೇಕಾದ ತಾಯಿಯೇ ಮೂಳೆಯಾಳು ವಿಷವಾಗಿ ಬಿಟ್ಟರೆ ರಕ್ಷಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಕಷ್ಟ ಬಂದಾಗ ರಕ್ಷಣೆಗೆ ದೇವರ ಮೊರೆ ಹೋಗುವುದು ಸಹಜ, ಆದರೆ ಆತನೇ ಕಷ್ಟ ಕೊಟ್ಟಾಗ ನಾವು ಯಾರಿಗೆ ದೂರನ್ನು ಸಲ್ಲಿಸುವುದೆಂದು ಬಸವಣ್ಣನವರು ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟಾದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Press the bell icon. Never miss an update from Dips Official.
ಉರುಳಿಂಗ ಪೆದ್ದೆಯ ಈ ವಚನದಲ್ಲಿ ಆಕರ ಸಹಿತವಾದ ದೇವತರಾಧನೆಗೂ ಆಕರ ರಹಿತವಾದ ದೇವತರಾಧನೆಗೂ ಇರುವ ಸಂಬಂಧವನ್ನು ವಿವರಿಸಿದ್ದಾರೆ. ಸಾಂಪ್ರದಾಯಿಕ ಪ್ರಕಾರ ನಿಷ್ಕಲವಾದ ದೇವತರಾಧನೆಯು ಸಕಲ ಆರಾಧನೆಗಿಂತ ಶ್ರೇಷ್ಠ. ಆದರೆ ಸುರನಿರದ ಅಗಳು ಇರದಂತೆ, ದೀಪವಿಲ್ಲದ ಬೆಳಕಿರದಂತೆ, ಪುಷ್ಪವಿಲ್ಲದ ಪರಿಮಳವಿರದಂತೆ, ಸಾಕಾರ ರೂಪಿಯಾದ ಶಿವನಿಲ್ಲದೆ ನಿರಾಕಾರವಾದ ರೂಪಿಯು ಲಿಂಗರೂಪಿಯೂ ಆದ ಶಿವನಿರುವುದು ಸಾಧ್ಯವಿಲ್ಲ ಎಂಬ ಮನೋಭಾವನ ಇಲ್ಲಿ ಕಾಣುತ್ತದೆ. ಪರುಷ ಎಂದರೆ ಮುಟ್ಟಿದ್ದನ್ನೆಲ್ಲ ಬಂಗಾರವಾಗಿಸುವ ಮನೆ. ಅದರ ನಿವಾಸದಲ್ಲಿರುವವನು ಬೇಕಾದನ್ನೆಲ್ಲ ಪರುಷ ಮನೆಯಿಂದಲೇ ಪಡೆಯುವವನೇ ವಿನ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುವುದಿಲ್ಲ. ಹಾಗೆಯೇ ಅರಿಯುತ್ತಿರುವ ತೊರೆಯೊಳಗಿರುವವನು ಬಾಯಾರಿದಾಗ ತೊರೆಯ ನೀರನ್ನು ಸೇವಿಸುತ್ತಾನಲ್ಲದೆ ಬೇ ನೀರಿಗೆಂದು ಮತ್ತೊಂದು ಕೆರೆಯ ನೀರನ್ನು ಹುಡುಕುತ್ತಾ ಹೋಗುವುದಿಲ್ಲ. ಕುಡಿಯಲು ಕೆರೆಯಲ್ಲಿನ ನಿಂತ ನೀರಿಗಿಂತ ಅರಿಯುವ ತೊರೆಯ ನೀರು ಅತ್ಯುತ್ತಮ. ಹಾಗೆಯೇ ಶುಭಕರವಾದ ಶಿವಲಿಂಗವನ್ನು ಮೈಮೇಲೆ ಧರಿಸಿದವನು ಬೇರೆ ಲಿಂಗವನ್ನು ನೆನೆಯುವುದಿಲ್ಲ ಎಂದು ಉರಿಲಿಂಗ ಪೆದ್ದೆಯು ಇಲ್ಲಿ ಹೇಳಿದ್ದಾನೆ. ವೀರಶೈವ ಸಿದ್ಧಾಂತದ ಪ್ರಕಾರ ದೇಹದ ಮೇಲಿರುವ ಇಷ್ಟಲಿಂಗವು ದೇವಾಲಯಗಳಲ್ಲಿ ಪುಣ್ಯಸ್ಥಳಗಳಲ್ಲಿ ಇರುವ ಇತರ ಶಿವಲಿಂಗಗಳಿಗಿಂತ ಬಹಳ ಶ್ರೇಷ್ಠ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ವಚನ ರಚನೆಯಾಗಿದೆ. ಗುರುವಿನ ಘನತೆಯು ಸಾರ್ವ ವಚನವಿದು, ಲಘು ಎಂಬುದಕ್ಕೆ ಚಿಕ್ಕದು, ಹಗುರವಾದದ್ದು ಎಂಬರ್ಥವಿದೆ. ಅಂತೆಯೇ ಗುರು ಎಂಬುದಕ್ಕೆ ದೊಡ್ಡದು, ಇರುದು ಎಂಬರ್ಥಗಳಿವೆ. ವರ್ತನೆಗಳಲ್ಲಿ ಹಗುರವಾಗಿ ನಡೆದುಕೊಳ್ಳುವವನು ಗಂಭೀರವಾಗಿ ಘನತೆಯಿಂದ ನಡೆದುಕೊಳ್ಳುವುದು ಮುಂತಾದ ಬಗೆಗಳಿವೆ. ಆದ್ದರಿಂದ ಉರಿಲಿಂಗ ಪೆದ್ದೆಯ ಲಘುವು ಗುರುವಿಗೆ ವರ್ತನೆ ತೋರುವ ಗುರುವಾದವನು ಲಘುವಾಗಿ ವರ್ತಿಸಬಾರದೆಂದಿದ್ದಾನೆ. ಅವನ ಅಭಿಪ್ರಾಯದಲ್ಲಿ ಲಘು ವರ್ತನೆಯ ವ್ಯಕ್ತಿ ಯಾವಾಗಲೂ ಲಘುವಾಗಿಯೇ ಉಳಿಯುತ್ತಾನೆ, ಗುರು ಗುರುವಾಗಿಯೇ ಇರುತ್ತಾನೆ. ಒಬ್ಬ ಶ್ರೇಷ್ಠ ಗುರುವಾದವನು ಲಘುವಾಗಿ ವರ್ತನೆಯಲ್ಲಿ ನಡೆದುಕೊಳ್ಳುವುದು ಸರಿಯಾದ ಆಚಾರವಲ್ಲ. ಗುರು ಲಿಂಗ ಜಂಗಮ ದೇವ ತ್ರಿವಿಧವನ್ನು ಲಘುವಾಗಿ ಕಂಡುವವನೇ ತಾನೇ ಲಘುವಾಗುತ್ತಾನೆ. ಅದರಿಂದ ತ್ರಿವಿಧವನ್ನು ದೊಡ್ಡದೆಂದು ಭಾವಿಸಿ ಪಾಲಿಸಬೇಕೆಂದು ಉರಿಲಿಂಗ ಪೆದ್ದೆಯ ತಿಳಿಸಿದ್ದಾನೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟಾದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿಯುಸಿನಲ್ಲಿರುವಂತಹ ಕನ್ನಡದಲ್ಲಿ ಪದ್ಯ 3, ಇನ್ನು ಹುಟ್ಟದೇ ಇರಲಿ ನಾರಿಯರಣ್ಣವಳು, ಪ್ರಸ್ತುತ ಕಾವ್ಯಭಾಗವನ್ನು ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದ ವಿರಾಟ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ. ಪಾಂಡವರು ವನವಾಸವನ್ನು ಪೂರೈಸಿ ಕೊನೆಯ ಒಂದು ವರ್ಷದ ಅಜ್ಞಾತವಾಸವನ್ನು ವಿರಾಟರಾಯನ ಅರಮನೆಯಲ್ಲಿ ಕಳೆಯ ಬಯಸುತ್ತಾರೆ.
ವಿವಿಧ ವೇಷಗಳೊಂದಿಗೆ ಪಾಂಡವರು ವಿರಾಟನ ಅರಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗ ದ್ರೌಪದಿಯು ಸೈರಂದಿ ಎಂಬ ಹೆಸರಿನಲ್ಲಿ ಸುದೇಷ್ಠೆಯ ಕೇಶ ಶೃಂಗಾರ ಮಾಡುವವಳಾಗಿ ಸೇರಿಕೊಳ್ಳುತ್ತಾಳೆ. ಸುದೇಷ್ಠೆಯ ತಮ್ಮನಾದ ಕೀಚಕನ ಕಾಮದೃಷ್ಟಿ ದ್ರೌಪದಿಯ ಮೇಲೆ ಬಿದ್ದು ಅವಳನ್ನು ಕಾಡತೊಡಗುತ್ತಾನೆ. ಸೈರೇಂದ್ರಿಯ ವಿರೋಧಿಸಿದಾಗ ಕೀಚಕನು ಅವಳ ಗಂಡನ ಎದುರಿಗೆ ಕಾಲಿನಿಂದ ಒದೆಯುವವನು. ಇದರಿಂದ ತೀವ್ರವಾಗಿ ನೊಂದ ದ್ರೌಪದಿಯು ಕೀಚಕನ ಉಪಟಳದಿಂದ ಪಾರು ಮಾಡೆಂದು ತನ್ನ ಗಂಡನಾದ ಭೀಮನನ್ನು ಕೆರಳಿಸುವ ಸಂದರ್ಭವನ್ನು ಪ್ರಸ್ತುತ ಕಾವ್ಯಭಾಗದಲ್ಲಿ ಕಾಣಬಹುದು. ಕೀಚಕನ ಉಪಟಳದಿಂದ ನೊಂದಿರುವ ದ್ರೌಪದಿಯ ಅಸಹಾಯಕತೆಯ ಅಳಲನ್ನು ಈ ಪದ್ಯದಲ್ಲಿ ಕಾಣಬಹುದು. ತನ್ನ ಸಂಕಟವನ್ನು ಯಾರ ಬಳಿ ಹೇಳಿಕೊಳ್ಳಲಿ, ಯಾರು ನನಗೆ ನೆರವಾಗುವವರೆಂದು ಅವಳು ದುಃಖಿಸುವುದರೊಂದಿಗೆ ಈ ಪದ್ಯದ ಆರಂಭಗೊಳ್ಳುವುದು. ಕೀಚಕನ ಕಾಟದಿಂದ ನೊಂದಿರುವ ದ್ರೌಪದಿಯು ಏಕಂಗಿ ರೋದನ ಇಲ್ಲಿ ಚಿತ್ರಿತಗೊಂಡಿದೆ. ತನ್ನ ಸಂಕಟ ನೋವುಗಳನ್ನು ಯಾರಿಗೆ ಹೇಳಲಿ, ಯಾರ ಬಳಿ ಹೋಗಲಿ, ಯಾರಿಗೆ ತನ್ನ ದುಃಖವನ್ನು ಹೇಳಿಕೊಳ್ಳಲಿ, ನನ್ನನ್ನು ಕಾಪಾಡಿರಿ ಎಂದು ಯಾರನ್ನು ಬೇಡಿಕೊಳ್ಳಲಿ, ಅಯ್ಯೋ ಆ ಹೆಣ್ಣು ಜನ್ಮವನ್ನು ಸುಡಬೇಕು, ಮಹಾಪಾಪಿಯಾದ ನನ್ನಂತೆ ಈ ಹಿಂದೆ ಯಾರು ಕಷ್ಟದಿಂದ ಸೊರಗದಿದ್ದವರಿದ್ದರೆ ನನಗೆ ಮರಣವಾದರೂ ಬರುವುದಿಲ್ಲಬೇಕೆ ಎಂದು ಮುಂತಾಗಿ ಚಿಂತೆಯಿಂದ ದುಃಖಿಸುತ್ತಾ ದ್ರೌಪದಿಯು ತನ್ನ ಹೊಟ್ಟೆಯನ್ನು ಒಡೆದುಕೊಂಡು ರೋಧಿಸಿದಳು. ತನ್ನ ಐವರು ಗಂಡಂದಿರಲ್ಲಿ ಯಾರು ತನ್ನ ದುಃಖವನ್ನು ತೊಡೆಯಲು ಯೋಗ್ಯರೆಂದು ದ್ರೌಪದಿಯ ತನ್ನ ಮನದಲ್ಲೇ ಯೋಚಿಸುವ ವಿವರಗಳು ಈ ಪದ್ಯದಲ್ಲಿವೆ. ಹಿರಿಯವನಾದ ಸುದಿಷ್ಠ ಅಂದರೆ ಧರ್ಮರಾಯ. ಧರ್ಮರಾಯನಿಗೆ ಹೇಳೋಣವೆಂದರೆ ಅವನಿಗೆ ಧರ್ಮ ಮತ್ತು ಕ್ಷಮೆಗಳೆಂಬ ಗ್ರಹ ಬಡಿದಿದೆ. ಅರ್ಜುನನಿಗೆ ನನ್ನ ಮೇಲೆ ಮಮತೆ ಇದೆ ಎಂದುಕೊಳ್ಳೋಣವೆಂದರೆ ಅವನಿಗೆ ಅನ್ನನಾಜ್ಞೆಯ ಹುಚ್ಚು ಹಿಡಿದಿದೆ. ಇನ್ನು ನಕುಲ ಮತ್ತು ಸಹದೇವರಿಗೆ ಹೇಳೋಣವೆಂದರೆ ಅವರಲ್ಲಿ ಈ ನಾಯಿಯನ್ನು ಕೊಲ್ಲುವ ಸಾಮರ್ಥ್ಯ ಕೂಡ ಇಲ್ಲ, ಇದರಲ್ಲಿ ಯಾವ ಸಂದೇಹವೂ ಇಲ್ಲವೆಂದು ತನ್ನೊಳಗೆ ಯೋಚಿಸಿದಳು. ದ್ರೌಪದಿಯು ಇದಿಷ್ಟಂದ್ರೆ ಧರ್ಮರಾಯ ಅರ್ಜುನ ನಕುಲ ಸಹದೇವ ತನ್ನ ಕಷ್ಟವನ್ನು ನಿವಾರಿಸುವುದಿಲ್ಲವೆಂದು ಯೋಚಿಸಿ ಅಂತಿಮವಾಗಿ ಭೀಮನೇ ಇದಕ್ಕೆ ತಕ್ಕವನೆಂದು ತೀರ್ಮಾನಿಸುವ ಸಂದರ್ಭ ಇಲ್ಲಿ ಚಿತ್ರಿತಗೊಂಡಿದೆ. ನಾನನ್ ಗಂಡಂದಿಯರಲ್ಲಿ ಭೀಮನೇ ಶೌರ್ಯಶಾಲಿಯಾದವನು, ಅವನು ಕಷ್ಟ ಅಗತ್ಯಗಳಿಗೆ ಬೆಂಬಲವಾಗಿ ಬರುವವನು. ಮಹಾ ಚಲಗರನಾಥ, ಕೀಚಕನ ಉಪಟಳವನ್ನು ಅವನಿಗೆ ಹೇಳುತ್ತೇನೆ. ಅವನು ನನ್ನ ನೆರವಿಗೆ ಬಾರದೇ ಇದ್ದರೆ, ವಿಮುಖನಾದರೆ ಘೋರ ವಿಷವನ್ನು ಕುಡಿದು ಸಾಯುತ್ತೇನೆ ಎಂದು ದ್ರೌಪದಿಯು ನಿಶ್ಚಯಿಸುತ್ತಾಳೆ. ಭೀಮನಿಗೆ ತನ್ನ ಸಂಕಟವನ್ನು ಹೇಳಿಕೊಂಡು ಅವನ ಸಹಾಯ ಪಡೆಯುವ ಸಲುವಾಗಿ ದ್ರೌಪದಿಯು ಭೀಮನನ್ನು ಹುಡುಕಿಕೊಂಡು ಅವನಿದ್ದ ಪಾಕಶಾಲೆಗೆ ಬರುವವಳು. ಅಲ್ಲಿ ನಿದ್ರಿಸುತ್ತಿರುವ ಭೀಮನನ್ನು ನೋಡಿದ ದ್ರೌಪದಿಯು ಎಬ್ಬಿಸಿದ ಕೂಡಲೇ, ಭೀಮನು ಸಿಟ್ಟಾಗುವವನೋ ಅಥವಾ ಒಬ್ಬಳೇ ಏಕೆ ಬಂದೆ, ಮುಖವೇಗೆ ಕುಂದಿದೆ ಎಂದು ಸಮಾಧಾನ ಪಡಿಸುವವನೋ, ನಾನು ಇಲ್ಲಿಗೆ ಬಂದಿರುವುದು ಬೇರೆ ಯಾರಿಗಾದರೂ ತಿಳಿದರೆ ಗತಿಗೇನು ಎಂದು ಯೋಚಿಸಿದಳು. ಕೊನೆಗೆ ಎಬ್ಬಿಸೇ ನೋಡಿಯೇ ಬಿಡುತ್ತೇನೆ ಎಂದು ಭೀಮನ ಬಳಿಗೆ ಬಂದಳು. ಭೀಮನ ಬಳಿ ಸರಿದ ದ್ರೌಪದಿಯು ಮೆಲ್ಲನೆ ಅವನ ಮುಸುಕನ್ನು ತೆಗೆದು ಹಾಕಿ ನಿಧಾನವಾಗಿ ಗಲ್ಲವನ್ನು ಹಿಡಿದು ಅಲುಗಿಸಿದಾಗ ಮಹಾಮಲ್ಲನಾದ ಭೀಮನು ಎಚ್ಚರಗೊಂಡು ಮೇಲೆದ್ದನು. ಪಾಂಚಲಾನಂದನೆ ಅಂದರೆ ಇಲ್ಲಿ ದ್ರೌಪದಿ ಎಂದರ್ಥ. ದ್ರೌಪದಿಯ ಆಗಮನವನ್ನು ನೋಡಿ ಯಾಕೆ ಬಂದೆ, ಮುಖದಲ್ಲಿ ಭಯ ಉದ್ವೇಗಗಳು ಎದ್ದು ಕಾಣುತ್ತಿವೆ ಏಕೆ, ಈ ರಾತ್ರಿಯ ವೇಳೆಯಲ್ಲಿ ಏಕೆ ಬಂದೆ, ತಡ ಮಾಡದೆ ಏಳು ಎಂದು ಆವರಿಸಿದಳು. ದ್ರೌಪದಿಯು ಕೀಚಕನಿಂದ ತನಗಾದ ತೊಂದರೆ ಅಪಮಾನಗಳನ್ನು ವಿವರಿಸಿ, ಕೀಚಕನೆಂಬ ನಾಯಿಯು ರಾಜಸಭೆಯದೊಳಗೆ ನಿನ್ನೆಯ ದಿನ ನನ್ನನ್ನು ಕಾಲಲ್ಲಿ ಒಸಗಿ ಒದ್ದದ್ದನು, ನಿನ್ನೆ ನೀನೇ ನೋಡಿದೆ, ನಿನ್ನಂಥವರೇ ಇದ್ದಾಗ ನನಗೆ ಈ ಅಪಮಾನ ಉಚಿತವಾದಿದೆ, ಅವನು ನನ್ನ ಬೆನ್ನು ಆತದೆ ಬಿಡುವುದಿಲ್ಲ, ನಾನು ಬದುಕುವುದಲ್ಲ, ಅವನು ನನ್ನ ಬೆನ್ನು ಹತ್ತಿದ ಬಿಡುವುದಿಲ್ಲ, ನಾನು ಬದುಕುವವಳಲ್ಲ, ನಾನು ಸತ್ತು ಹೋದರೆ ಆ ಪಾಪ ನಿನಗೆ ತಟ್ಟದೆ ಬಿಡುವುದಿಲ್ಲ ಎಂದು ದ್ರೌಪದಿಯು ಹೇಳಲು ಭೀಮನು ಕೋಪಗೊಂಡನು. ಭೀಮ ಕೋಪಗೊಂಡಿರುವುದನ್ನು ನೋಡಿ ದ್ರೌಪದಿಯು ತನ್ನ ಮಾತುಗಳನ್ನು ಈ ರೀತಿ ಮುಂದುವರಿಸಿದಳು. ರಾಮನನೇ ಕೇಳು, ಉಳಿದ ನಿನ್ನ ಸಹೋದರರು ನನ್ನೊಡನೆ ರಮಿಸಿ ಸಂತೋಷಿಸುತ್ತಾರೆ, ನನ್ನ ಮಾನ ಕಾಪಾಡುವ ವಿಚಾರ ಬಂದಾಗ ಎತ್ತಳ ಹೋಗಿ ಬಿಡುತ್ತಾರೆ, ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲ ನನಗೆ ಪತಿಗಳೆನಿಸಲು ಯೋಗ್ಯತೆ ಇರದ ಬಾಯರರು.
ನೀವೇದ ನೀವೇನಾದರೂ ನನ್ನನ್ನು ಇವಳ ನನ್ನವಳೆಂಬ ದೃಷ್ಟಿಯಿಂದ ನೋಡು. ಬುದ್ಧಿ ಮನಸ್ಸಿನ ಸಮಾತೆಯನ್ನು ಬಿಡು. ನೀಚನಾದ ಆ ಕೀಚಕನನ್ನು ಯಮಲೋಕವನ್ನು ಕಾಣಿಸುವ ಕರುಣೆ ತೋರಿಸು ಎಂದು ದ್ರೌಪದಿ ಭೀಮನಿಗೆ ಕೈ ಮುಗಿದು ಬೇಡಿಕೊಂಡಳು. ದ್ರೌಪದಿಯ ಮಾತುಗಳನ್ನು ಕೇಳಿಸಿಕೊಂಡ ಭೀಮನು ನೆರವು ನೀಡಲು ತಕ್ಷಣವೇ ಒಪ್ಪಲಿಲ್ಲ. ಬದಲಿಗೆ ಈಗೆಂದು ನುಡಿದನು, ಜಗಳ ಒಡೆದಾಟಕ್ಕಾದರೆ ನಾನು ಬೇಕು, ಉಳಿದವರೆಲ್ಲ ಬರೀ ನಿನ್ನೊಂದಿಗೆ ರಮಿಸಲು ಇರುವವರು. ದುಡಿವವರು ಯಾರು, ತಿನ್ನುವವರು ಯಾರು ಎಂದು ಗಾದೆ ಹೇಳುತ್ತಾರಲ್ಲ, ಆಗಾಯ್ತು. ನಾನು ಎದರಿ ಬಾಳುವವನಲ್ಲ. ನಿನ್ನ ಮಾನ ರಕ್ಷಣೆಗೆ ನೀನೇನು ಮಾಡಬೇಕೆಂದು ಯೋಚಿಸಿ ಸಮಾಧಾನ ಮಾಡಿಕೋ. ನಾನು ನಿನಗೆ ಸಹಾಯ ಮಾಡಲಾರೆ. ಏಕೆಂದರೆ ಅನ್ನನಾದ ಧರ್ಮಜನ ಭಯ ನನಗಿದೆ ಎಂದು ತನ್ನ ಅಸಹಾಯಕತೆಯನ್ನು ಭೀಮನು ತಿಳಿಸುತ್ತಾನೆ. ಭೀಮನ ಮಾತುಗಳನ್ನು ಕೇಳಿದ ದ್ರೌಪದಿಗೆ ತುಂಬಾ ದುಃಖವಾಯಿತು. ಅವಳು ಭೀಮನನ್ನು ಉದ್ದೇಶಿಸಿ, ಒಬ್ಬ ಗಂಡನಾಗಿದ್ದರೆ ಹೆಂಡತಿಯ ಮಾನ ರಕ್ಷಿಸುವ ಪ್ರಸಂಗ ಬಂದಾಗ ಶತ್ರುವನ್ನು ಕಡಿದು ಹಾಕುತ್ತಾನೆ, ಇಲ್ಲದಿದ್ದರೆ ಹೋರಾಡಿ ತಾನಾದರೂ ಸಾಯುತ್ತಾನೆ. ನನಗೆ ಒಬ್ಬನಲ್ಲ, ಮೂರು ಲೋಕದ ವೀರರೆನಿಸಿದ ಐವರು ಗಂಡನಿದ್ದೀರಿ. ನಾನೊಬ್ಬಳನ್ನು ಆಳಲಾರಿರಿ. ನೀವೊಬ್ಬ ಗಂಡಸರೋ ಇಲ್ಲವೇ ಬಂಡರೋ ಎಂದು ದ್ರೌಪದಿ ದುಃಖದಿಂದ ಹತಾಶೆಯಿಂದಲೂ ಉತ್ತರಿಸಿದಳು. ದ್ರೌಪದಿಯ ಮಾತುಗಳಿಗೆ ಉತ್ತರಿಸುತ್ತಾ ಭೀಮನು ಹೆಂಡತಿಯ ಮಾತುಗಳನ್ನು ಕೇಳಿದ ಭೀಮನು ಅನ್ನನಾಜ್ಞೆಯನ್ನು ಮೀರಿದವನೆಂದು ಕೆಟ್ಟ ಜನರು ನಾಳೆ ಮಾತನಾಡುತ್ತಾರೆ. ಆದ್ದರಿಂದ ನೀನು ಅನ್ನನಾದ ಧರ್ಮಜನಿಗೆ ದೂರು ಹೇಳು. ಇದು ನನಗೆ ನುಂಗಲಾರದ ಬಿಸಿ ಕೆಂಡವಾಗಿದೆ. ಅನ್ನನ ಆಜ್ಞೆ ಎಂಬ ಕಾಲಘಟ್ಟಳೆ ನನ್ನನ್ನು ಹಾಕಿಕೊಟ್ಟಿದೆ. ನಾನು ಅದರಲ್ಲಿ ಬಿದ್ದಿದ್ದೇನೆ ಎಂದು ಭೀಮ ತನ್ನ ಅಸಹಾಯಕತೆಯನ್ನು ದ್ರೌಪದಿಗೆ ಹೇಳಿದರು. ಭೀಮನಾಡಿನ ಮಾತುಗಳಿಗೆ ಕೇಳಿ ದ್ರೌಪದಿ ತುಂಬಾ ದುಃಖವಾಯಿತು. ಆಕೆಯ ನನ್ನಂತೆ ಅಪಮಾನಕ್ಕೊಳಗಾದ ಹೆಂಗಸರು ಇನ್ನು ಮೇಲೆ ಭೂಮಿಯಲ್ಲಿ ಹುಟ್ಟದಿರಲಿ. ಭೀಮನಂತೆ ಅಸಹಾಯಕರಾದ ಪರಮ ವೀರರು ಇನ್ನು ಭೂಮಿ ಮೇಲೆ ಹುಟ್ಟದಿರಲಿ. ನನ್ನಂತ ಪಾಂಡವರಂತ ಸಂಪೂರ್ಣ ದುಃಖದಲ್ಲಿ ಕೊರಗಿದವರು ಈ ಹಿಂದೆ ಯಾರು ಇರಲಾರರು ಎಂದು ದ್ರೌಪದಿಯು ಅಳಬಿದಳು. ಪದ್ಯ ನಾಲ್ಕು, ಪಗೆಯಂ ಬಾಲಕನೆಂಬರೆ. ಇದು ಅತ್ಯಂತ ಜನಪ್ರಿಯವಾದ ಪದ್ಯಗಳಲ್ಲೊಂದು. ಮನುಷ್ಯ ತಿಳುವಳಿಕೆಯನ್ನು ಬಹುಮೂಲಗಳಿಂದ ಪಡೆದು ಸರ್ವಜ್ಞಾನಿಯಾಗುತ್ತಾನೆ. ಅನೇಕ ತೋರುಗಳು ಬಂದು ಸೇರಿ ಒಂದು ದೊಡ್ಡ ಸಮುದ್ರವಾಗುವಂತೆ ಮನುಷ್ಯನು ಕೆಲವು ವಿಷಯಗಳನ್ನು ಅದನ್ನು ಚೆನ್ನಾಗಿ ಬಲ್ಲ ಪಂಡಿತರಿಂದಲೂ, ಕೆಲವನ್ನು ಶಾಸ್ತ್ರ ಗ್ರಂಥಗಳನ್ನು ಓದುವ ಮೂಲಕವೂ, ಇನ್ನು ಕೆಲವು ಇತರರ ಆಚರಣೆ ಅನುಕರಣೆಯಿಂದಲೂ, ಕೆಲವು ಸ್ವಬುದ್ಧಿಯಿಂದಲೂ, ಮತ್ತೆ ಕೆಲವನ್ನು ಸುಜನರ ಸಹವಾಸದಿಂದಲೂ ತಿಳಿದುಕೊಳ್ಳುವುದರಿಂದ ಸರ್ವಜ್ಞಾನಿಯನ್ನು ಮನುಷ್ಯ ಸಾಧಿಸಬಹುದೆಂದು ಸೋಮನಾಥನು ಹೇಳುತ್ತಾನೆ. ಅಗತ್ಯ ಬಿದ್ದಾಗ ಸಕಾಲದಲ್ಲಿ ಪ್ರಯೋಜನಕ್ಕೆ ಬಾರದ ವಸ್ತು, ಸಂಗತಿ, ವ್ಯಕ್ತಿಗಳಿಂದ ಯಾವ ಉಪಯೋಗವೂ ಕೂಡ ಇಲ್ಲ ಎಂಬುದು ಸೋಮೇಶ್ವರ ಹಲವು ಉದಾಹರಣೆಗಳ ಮೂಲಕ ಇಲ್ಲಿ ವಿವರಿಸಿದ್ದಾನೆ. ಹಣವಿರುವುದು ಉಪಯೋಗಿಸುವುದಕ್ಕೆ, ಉಪಯೋಗಕ್ಕೆ ಬಾರದ ಧನದಿಂದ ಲಾಭವಿಲ್ಲ. ಅಂತೆಯೇ ಮಗ ಮುಪ್ಪಿನಲ್ಲಿ ತಂದೆ ತಾಯಿಯನ್ನು ಸಲಹಬೇಕು. ಸಲಹದಿದ್ದರೆ ಮಗನಿದ್ದು ಕೂಡ ಉಪಯೋಗವಿಲ್ಲ. ಮಳೆ ಸಕಾಲದಲ್ಲಿ ಬಂದರೆ ಪ್ರಯೋಜನವಿದೆ ಹೊರತು ಅದು ಬೇರೆದೇ ಬೇರೆ ಸಮಯದಲ್ಲಿ ಬಂದರೆ ವ್ಯರ್ಥ. ಅದರಂತೆಯೇ ಕಷ್ಟಕಾಲದಲ್ಲಿ ಬಂದು ವಿಚಾರಿಸಿಕೊಳ್ಳುವವನೇ ನಿಜವಾದ ಜ್ಞಾನಿ. ಕಷ್ಟ ಕೊದಗಬಾರದು ನೆಟ್ಟ ನಿಷ್ಪ್ರಯೋಜಕ. ಸಮಯಕ್ಕೆ ದೊರೆತ ಹುಲ್ಲು ಕಡ್ಡಿಯಷ್ಟೇ ಸಹಾಯ ಕೂಡ ಅಲ್ಪದೆನಿಸದೆ ಮಹತ್ತರವೆನಿಸುತ್ತದೆ, ಕವಿ ಹೇಳಿದ್ದಾನೆ. ಸಣ್ಣ ಹುಡುಗ ನಮಗೇನು ಮಾಡಬಲ್ಲನೆಂದು ಶತ್ರುವಾದವನು ಕೂಡ ಅರ್ಲಕ್ಷ್ಯ ಮಾಡಬಾರದು. ದುಷ್ಟರನ್ನು ಅವನ ದುಷ್ಟಗುಣದ ಕಾರಣದಿಂದ ದೂರ ಬಿಡಬೇಕು, ಕವಿ ಸೋಮನಾಥ ಈ ಪದ್ಯದಲ್ಲಿ ವಿವರಿಸಿದ್ದಾನೆ. ಬೇವಿನ ಎಳೆಯನ್ನು ಚಿಗರೆಂದು ತಿಂದರೆ ಸಿಹಿಯಾಗಿರುವುದೇ, ಚೇಲನ್ನು ಚಿಕ್ಕದೆಂದು ಪ್ರೀತಿಯಿಂದ ಹಿಡಿದುಕೊಂಡರೆ ಅದು ಕಡೆಯುವುದು ಬಿಡದೆ, ಆವಿಗೆ ಹಾಳನ್ನು ಕುಡಿಸಿ ಪೋಷಿಸಿದರೆ ಅದು ನಮಗೆ ವಿಶ್ವಾಸವನ್ನು ತೋರುತ್ತದೆಯೇ?
ಅಕ್ಕಿ ಸಾಕುವ ಅಪೇಕ್ಷೆಯಿಂದ ಯಾರಾದರೂ ಗೂಬೆಯ ಮರಿಯನ್ನು ಅಕ್ಕರೆಯಿಂದ ಸಾಕುವರೇ? ಅದೇ ರೀತಿ ಶತ್ರುವನ್ನು ಕೂಡ ಬಾಲಕನೆಂದು ಅರ್ಲಕ್ಷ್ಯ ಮಾಡುತ್ತಾರೆಯೇ ಎಂದು ಪ್ರಶ್ನಿಸುವ ಮೂಲಕ ಶತ್ರುಗಳ ವಿಚಾರದಲ್ಲಿ ಎಚ್ಚರದಿಂದಿರಬೇಕೆಂದು ಕವಿ ತಿಳಿಸಿದ್ದಾರೆ. ಇನ್ನು ದೇಹ ಬಲಕ್ಕಿಂತ ಸೂಕ್ಷ್ಮಮತಿಗಳ ಬುದ್ಧಿ ಬಲ ಮುಖ್ಯವೆಂಬುದು ಕವಿ ಇಲ್ಲಿ ನಿರೂಪಿಸಿದ್ದಾರೆ. ಬಂಡೆಯನ್ನು ಸೀಳಬೇಕಾದರೆ ಸಣ್ಣದಾಗಿರುವ ಉಕ್ಕಿನ ಉಳಿಯಿಂದ ಸಾಧ್ಯವೇ ಹೊರತು ದೊಡ್ಡ ಶರೀರವುಳ್ಳ ಆನೆಯ ತುಳಿತದಿಂದ ಅಸಾಧ್ಯ. ಉಪಾಯ ಬಲ್ಲವನು ಒಬ್ಬನೇ, ಆದರೂ ಆತ ಸಾಮಾನ್ಯರಾದ ಕೋಟಿ ಜನರಿಗೆ ಸರಿಸಮನವಾಗಿದ್ದಂತೆ. ಅತೀ ಭಾರದ ವಸ್ತುವನ್ನು ಮೇಲೆತ್ತಬೇಕಾದರೆ ದೊಡ್ಡ ಮರದಿಂದ ಸಾಧ್ಯವಿಲ್ಲ. ಭಾರವೆನ್ನೆತ್ತುವುದಕ್ಕೆ ಉಪಯೋಗಿಸುವ ಸಣ್ಣಗೆ 1000 ಮಂದಿಯಷ್ಟು ಬಲವಿರುತ್ತದೆ. ಅದರಿಂದ ಧ್ಯೇಯವನ್ನು ಗಾತ್ರಕ್ಕಿಂತ ಯುಕ್ತಿ ಮತ್ತು ಶಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕೆಂಬುದು ಕವಿಯ ಆಶಯವಾಗಿದೆ. ಪ್ರತಿಯೊಂದು ಕೆಲಸಕ್ಕೂ ಅದನ್ನು ನಿರ್ವಹಿಸುವ ಸಾಮರ್ಥ್ಯವಿರುವುದು ಮುಖ್ಯವೆಂಬುದು ಕವಿ ಸೋಮನಾಥ ಈ ಪದ್ಯದಲ್ಲಿ ತಿಳಿಸಿದ್ದಾನೆ. ಅವನ ಅಭಿಪ್ರಾಯದಂತೆ ಯುದ್ಧ ಮಾಡುವುದಕ್ಕೆ ತಿಳಿದಿರುವವನು ಸೈನಿಕ ಅಥವಾ ಭಟನಾಗಬೇಕು. ನಾನಾ ವಿಧವಾದ ಬುದ್ಧಿಯಂತಿಕೆ ಚಮತ್ಕಾರಗಳನ್ನು ತಿಳಿದಿರುವವನು ಮಂತ್ರಿಯಾಗಬೇಕು. ಯಾರು ಏನೆಂದರೂ ಕೋಪಿಸಿಕೊಳ್ಳದೆ ತಾಳ್ಮೆಯಿಂದಿರುವವನೇ ದೊರೆಯಾಗಬೇಕು, ರಾಜನಾಗಬೇಕು. ಕಾಮಕ್ರೋಧ ಮೊದಲಾದ ಅರಿಷಡ್ವರ್ಗಗಳನ್ನು ಗೆಲ್ಲುವ ಸಾಮರ್ಥ್ಯ ಉಳ್ಳುವವನೇ ಯೋಗಿಯಾಗಬೇಕು, ಗುರುವಾಗಬೇಕು. ತನ್ನ ಕೈಯಿಂದ ದಂಡ ತೆರುವ ಯೋಗ್ಯತೆಯುಳ್ಳವನೇ ಮತ್ತೊಬ್ಬರ ಮಾಡುವ ಸಾಲಕ್ಕೆ ಓನೆಯಾಗಬೇಕು ಎಂಬುದಾಗಿ ಕವಿ ಈ ಪದ್ಯದಲ್ಲಿ ನೀತಿ ಹೇಳಿದ್ದಾರೆ. ಇನ್ನು ಅಂತಸತ್ವ ಗುಣ ಮುಖ್ಯವೆಂಬುದು ಕವಿ ಇಲ್ಲಿ ವಿವರಿಸಿದ್ದಾನೆ. ಹೊಟ್ಟೆಯಲ್ಲಿ ಕಲ್ಮಶವನ್ನು ತುಂಬಿಕೊಂಡು ಮೇಲೆ ತೋಳದ ಮಾತ್ರಕ್ಕೆ ಪರಿಶುದ್ಧವಾಗುವುದೇ? ವಿಪರೀತ ಕೆಟ್ಟ ಕೆಲಸ ಮಾಡಿ ಪಾಪಗಳಲ್ಲಿ ತೊಡಗಿರುವವನು ಅನೇಕ ತೀರ್ಥಸ್ಥಾನಗಳನ್ನು ಮಾಡಿದರೆ ಶುದ್ಧವಾಗುವನೇ? ಕಾಗೆಗಳ ಗುಂಪು ಸ್ನಾನ ಮಾಡುವುದಿಲ್ಲವೇ? ಬೇವಿನ ಅನ್ನನ್ನು ಬೆಲ್ಲದ ಪಾನಕದಲ್ಲಿ ಅದಿಟ್ಟರೆ ಅದರ ಕೈಯು ಹೋಗಿ ಸಿಹಿಯಾಗುವುದೇ? ಅದರಿಂದ ನಿಜವಾದ ಮಡಿ ಎಂದರೆ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡುವುದೇ ನೊರ ನೋಟಕ್ಕೆ ಸೂಚಿಯಾಗಿರುವುದರಿಂದ ಯಾವ ಉಪಯೋಗವೂ ಕೂಡ ಇಲ್ಲ ಎಂಬುದು ಕವಿ ಹಲವು ಉದಾಹರಣೆಗಳ ಮೂಲಕ ನಮಗೆ ತಿಳಿಸಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟಾದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Never miss an update from Dips Official. ಐದು, ಜಾಲಿಯ ಮರದಂತೆ. ಪುರಂದರದಾಸರು ಕೆಟ್ಟವರನ್ನು ಮತ್ತು ದುರ್ಜನರನ್ನು ಜಾಲಿಯ ಮರದಂತೆ ಎಂದು ಟೀಕೆ ಮಾಡಿದ್ದಾರೆ. ಜಾಲಿಯ ಮರವು ಬುಡದಿಂದ ತುದಿಯವರೆಗೂ ಮುಳ್ಳನ್ನು ತುಂಬಿಕೊಂಡಿರುತ್ತದೆ. ಅದೇ ರೀತಿಯಾಗಿ ದುರ್ಜನರು ಕೂಡ ಅಡಿಯಿಂದ ಮುಡಿಯವರೆಗೂ ಕೆಟ್ಟ ವಿಚಾರಗಳನ್ನೇ ತುಂಬಿಕೊಂಡಿರುತ್ತಾರೆ. ಜಾಲಿಯ ಮರ ಹೇಗೆ ಎಲ್ಲದಕ್ಕೂ ನಿರುಪಯುಕ್ತವೋ ಹಾಗೆ ದುರ್ಜನರಿಂದ ಸಮಾಜಕ್ಕೆ ಅಷ್ಟೇ ಉಪಯೋಗವಿಲ್ಲ ಎಂದು, ಜಾಲಿಯ ಮರ ಮತ್ತು ದುರ್ಜನರು ಭೂಮಿಯ ಮೇಲೆ ಇರುವುದು ಅಷ್ಟೇ ವ್ಯರ್ಥ ಎಂಬುದು ಪುರಂದರದಾಸರ ಅಭಿಪ್ರಾಯವಾಗಿದೆ. ಕೀರ್ತನೆ ಈ ಭಾಗದಲ್ಲಿ ಕವಿ ಜಾಲಿಯ ಮರದ ಸ್ವರೂಪವನ್ನು ವಿವರಿಸಿದ್ದಾನೆ, ಅದರ ನಿರರ್ಥಕತೆಯನ್ನು ನಿರೂಪಿಸಿದ್ದಾರೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ಜಾಲಿಯ ಮರ ನೆರಳನ್ನು ಒದಗಿಸುವುದಿಲ್ಲ. ಹಸಿವು ಎಂದು ಬಂದವರಿಗೆ ಜಾಲಿಯ ಮರ ಅನ್ನನ್ನು ನೀಡಿ ಸಲಹುವುದಿಲ್ಲ. ಅದು ಹೂ ಬಿಟ್ಟು ಸುವಾಸನೆಯನ್ನು ಪಸರಿಸಿ ತನ್ನ ಸುತ್ತಲ ವಾತಾವರಣವನ್ನು ಅಟ್ರಾಕ್ಟ್ ಮಾಡುವುದಿಲ್ಲ.
ಜಾಲಿಯ ಮರದ ಕೆಳಗೆ ನೆರಳು ಸ್ವಲ್ಪವಾದರೂ ಇರುವುದಿಲ್ಲ, ಯಾರು ಅದರ ಕೆಳಗೆ ಕುಳಿತುಕೊಳ್ಳಲು ಆಗುವುದಿಲ್ಲ. ಇನ್ನು ಜಾಲಿಯ ಮರದ ರಸವು ವಿಷದಂತೆ ಕೈಯಾಗಿದ್ದು ಆಸ್ವಾದಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಹೀಗೆ ಜಾಲಿಯ ಮರವು ಈ ಮೇಲೆ ವಿವರಿಸುವ ಯಾವ ಅರ್ಥದಲ್ಲಿಯೂ ಉಪಯೋಗಕ್ಕೆ ಬಾರದೆ ಭೂಮಿಯ ಮೇಲೆ ನಿರುಪಯುಕ್ತವಾಗಿ ಎಲ್ಲಿಂದಲ್ಲೇ ಬೆಳೆದಿರುತ್ತದೆ. ಪುರಂದರದಾಸರು ಹೀಗೆ ವಿವರಿಸಿದ್ದಾರೆ. ಕೆಟ್ಟ ಗುಣಗಳನ್ನು ಹೊಂದಿರುವ ಸಮಾಜ ಕಂಟಕರನ್ನು ಏನು ಮಾಡಿದರೂ ಬದಲಿಸಲು ಸಾಧ್ಯವಿಲ್ಲ ಎಂದು ಕವಿ ಈ ಭಾಗದಲ್ಲಿ ವಿವರಿಸಿದ್ದಾರೆ. ಊರ ಅಂದಿಯ ಸದಾ ಕೆಸರು ಗಲೀಜುಗಳಲ್ಲಿ ವಾಸಿಸುತ್ತಿದ್ದ ದುರ್ನಾತ ಬೀರುತ್ತದೆ. ಅದಕ್ಕೆ ಷಡ್ರ ಸ್ಥಾನವನ್ನಿಕ್ಕಿದ ಮಾತ್ರಕ್ಕೆ ಅದರ ಮೈಯಿಂದ ಹೊರಸೋಸುವ ದುರ್ಗಂಧ ಕಡಿಮೆಯಾಗುವುದಿಲ್ಲ. ಇದೇ ರೀತಿಯಲ್ಲಿ ಘೋರಪಾಪಿಯಾದವರಿಗೆ ತತ್ವಜ್ಞಾನವನ್ನು ಹೇಳಿದರೆ ಆತ ತಾನು ಮಾಡುತ್ತಿರುವ ಕ್ರೂರವಾದ ಕೆಲಸವನ್ನು ಬಿಟ್ಟು ಒಳ್ಳೆಯವನಾಗಿ ಬಿಡುವುದಿಲ್ಲ. ಮೂಲ ಗುಣಗಳನ್ನು ಉಪದೇಶದ ಮಾತುಗಳಿಂದ ಬದಲಾಯಿಸುವುದು ತುಂಬಾ ಕಷ್ಟ ಮತ್ತು ಅದರಿಂದ ಉಪಯೋಗವಿಲ್ಲ ಎಂದು ಪುರಂದರದಾಸರ ಅಭಿಪ್ರಾಯವಾಗಿದೆ. ಜಾಲಿಯ ಮರದಂತೆ ನಿರುಪಯುಕ್ತವಾಗಿ ಬದುಕುವ ದುರ್ಜನರಿಂದ ಸ್ವಲ್ಪವೂ ಸಮಾಜಕ್ಕೆ ಉಪಯೋಗವಿಲ್ಲ. ಆದರೂ ದುರ್ಜನರು ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಭಿನ್ನಣದ ಮಾತುಗಳನ್ನು ಆಡುತ್ತಾರೆ. ಯಾರಿಂದ ಸಮಾಜಕ್ಕೆ ಲಾಭವಿದೆಯೋ ಅಂಥವರಿಗೆ ಗೌರವ, ಸನ್ಮಾನ, ಮಾನ್ಯತೆಗಳು ಇವೆಲ್ಲವೂ ಸಿಗುವುದಿಲ್ಲ. ಬದಲಿಗೆ ಆ ಪಾತ್ರದವರಿಗೆ ಅವು ಸಲ್ಲುತ್ತಿವೆ. ದುರ್ಜನರು ಸಮಾಜಕ್ಕೆ ಓರೆ, ಅನ್ನ ತಿನ್ನಲು ಕಚ್ಚಾಡುವ ನಾಯಿಗಳಂತೆ ದುರ್ಜನರು ತಮ್ಮನ್ನು ತಾವೇ ಬೆಳೆ ಬೇಯಿಸಿಕೊಳ್ಳಲು ಹೋರಾಡುತ್ತಾರೆ. ಇದರಿಂದ ಸಮಾಜಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಹೇಗೆ ಜಾಲಿಯ ಮರವು ನಿರಾರ್ಥಕವಾಗಿ ದರೆಯಲ್ಲಿ ಬೆಳೆಯುವುದೋ ಹಾಗೆ ದುರ್ಜನರು ಸಮಾಜದಲ್ಲಿ ಬದುಕುವರೆಂದು ಪುರಂದರದಾಸರು ವಿವರಿಸಿದ್ದಾರೆ. ಸಮಾಜ ಕಂಟಕರನ್ನು ಚುಚ್ಚಿ ನೋಯಿಸುವ ಜಾಲಿಯ ಮರದ ಮುಳ್ಳಿನೊಂದಿಗೆ ಸಮೀಕರಿಸುವುದು ಔಚಿತ್ಯಪೂರ್ವಕವಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟಾದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಬ್ಬಳ್ಳಿ ಅವರ ರಸಬಳ್ಳಿ ಎಂಬುದು ಜನಪದ ತ್ರಿಪದಿಗಳ ಸಂಕಲನವಾಗಿದ್ದು ಇವುಗಳ ಅಜ್ಞಾತ ಕವಿಗಳು ರಚಿಸಿದ್ದಾರೆ. ಇದು ಯಾರು ಯಾವಾಗ ರಚಿಸಿರಬಹುದೆಂದು ನಿಖರವಾಗಿ ಹೇಳಲಾಗದ ಸಾಮೂಹಿಕ ಸೃಷ್ಟಿಯ ರಚನೆಗಳು. ಜನಪದ ಸಾಹಿತ್ಯದಲ್ಲಿ ತ್ರಿಪದಿ ಪ್ರಕಾರಕ್ಕೆ ಮಹತ್ವದ ಸ್ಥಾನವಿದೆ. ಈ ಪ್ರಕಾರವು ತುಂಬ ಜನಪ್ರಿಯವಾಗಿದೆ. ಗೇಯ ಗುಣವನ್ನು ಪ್ರಧಾನವಾಗುಳ್ಳ ಈ ರಚನೆಗಳು ಸಾವಿರಾರು ವರ್ಷಗಳಷ್ಟು ಇಂದಿನ ಜನರ ಸಂಸ್ಕೃತಿಯನ್ನು ಬಿತ್ತರಿಸುತ್ತದೆ. ಜನಪದ ತ್ರಿಪದಿಗಳಲ್ಲಿ ತಾಯಿ ತವರೂರು, ಬಡತನ ಸಿರಿತನ ಮುಂತಾದ ವಿಚಾರಗಳ ಅಭಿವ್ಯಕ್ತಿ ಇದೆ. ಮಕ್ಕಳನ್ನು ಲಾಲಿಸುವ ಪಾಲಿಸುವ ಸುಂದರವಾದ ವಾತ್ಸಲ್ಯ ಗೀತೆಗಳಾಗಿವೆ. ಶ್ರೀಮಂತಿಕೆ ಬಂದಾಗ ಬಂಗಾರದ ಬಳೆಯನ್ನು ಕೈಗೆ ತೊಟ್ಟು ಬಡತನದಲ್ಲಿರುವವರನ್ನು ಅಸಹಾಯಕತೆಯನ್ನು ನಿಂದಿಸಬಾರದು, ಅವರನ್ನು ಬಯಬಾರದು. ಬಂಗಾರ ಯಾರಲ್ಲೂ ಸ್ಥಿರವಾಗಿರುವುದಿಲ್ಲ, ಅದು ಬಂದಷ್ಟೇ ವೇಗವಾಗಿ ನಮ್ಮಿಂದ ದೂರವಾಗಿರಬಹುದು. ಮಧ್ಯಾಹ್ನದ ಬಿಸಿಲು ಸ್ವಲ್ಪ ಹೊತ್ತು ಇರುತ್ತದೆ ಅಷ್ಟೇ, ಬಿಸಿಲಿಳಿದ ಮೇಲೆ ನೆರಳು ಬರುತ್ತದೆ. ಶ್ರೀಮಂತಿಕೆ ಕೂಡ ಹೋಗಿ ಮತ್ತೆ ಬಡತನವು ಬರಬಹುದು. ಹೀಗಿರುವಾಗ ಶ್ರೀಮಂತಿಕೆ ಇದೆ ಎಂದು ಬಿಗಿ ಬಡವರನ್ನು ಬಯುವುದು ಸರಿಯಲ್ಲ. ಶ್ರೀಮಂತಿಕೆ ಅಶಾಶ್ವತವೆಂದು ತಿಳಿದಿದ್ದರೂ ಬಿಗುವುದಕ್ಕೆಂದು ಜನಪದರು ಪ್ರಶ್ನಿಸಿದ್ದಾರೆ. ಬಡತನವಿದೆ ಎಂದು ಮನೆಯಲ್ಲಿರುವ ಮಕ್ಕಳನ್ನು ಹಿಡಿದು ಬಡಿಯಬಾರದು. ಬಡತನವನ್ನು ತಂದವರು ಅವರಲ್ಲ, ಬಡತನದ ನೋವನ್ನು ಮರೆಸುವ ಶಕ್ತಿ ಮಕ್ಕಳಾಗಿದೆ. ನಾವು ದುಃಖ ಚಿಂತೆಯಲ್ಲಿರುವಾಗ ಮಕ್ಕಳು ಆಡುತ್ತಾ ಬಂದು ತೊಡೆಯ ಮೇಲೆ ಕುಳಿತು ಬಾಲಲೀಲೆಗಳನ್ನು ಪ್ರದರ್ಶಿಸಿದರೆ ಸಾಕು, ನಮ್ಮ ಬಡತನದ ಚಿಂತೆ ದುಃಖ ಕಷ್ಟ ನೋವುಗಳೆಲ್ಲ ಓಡಿ ಹೋಗುತ್ತವೆ. ಇಂತಹ ಶಕ್ತಿ ಇರುವ ಬಾಲರನ್ನು
ಬಡತನವೆಂದು ಬಡಿಯುವುದು ತರಬಲ್ಲ ಎಂಬುದಾಗಿ ಜನಪದ ಕವಿಯು ನೀತಿ ಬೋಧನೆ ಮಾಡಿದ್ದಾರೆ. ಸಹವಾಸವೆಂಬುದು ತುಂಬಾ ಮುಖ್ಯ. ನಾವು ಯಾರೊಂದಿಗೆ ಸ್ನೇಹ ಬೆಳೆಸುತ್ತೇವೆ ಎಂಬುದರ ಮೇಲೆ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಅವಲಂಬಿಸಿರುತ್ತದೆ. ಆದ್ದರಿಂದ ಜನಪದರು ಉತ್ತಮರ ಗೆಳೆತನ ಮಾಡಿದರೆ ನಮ್ಮ ವ್ಯಕ್ತಿತ್ವಕ್ಕೆ ಅಪ್ಪಟ ಬಂಗಾರದ ಬೆಲೆ ಲಭಿಸುತ್ತದೆ. ಅದನ್ನು ಬಿಟ್ಟು ಬುದ್ಧಿಹೀನರೊಂದಿಗೆ ಗೆಳೆತನ ಮಾಡಿದರೆ ನಾವು ಹಿತ್ತಳೆ ಎಂಬ ಲೋಹಕ್ಕಿಂತಲೂ ಬಲುಹೀನರಾಗುತ್ತೇವೆ ಅಂತೆ. ಉತ್ತಮರ ಗೆಳೆತನ ಮುಖ್ಯ ಎಂಬ ಆಶಯ ಇಲ್ಲಿದೆ. ಸಮಾಜದಲ್ಲಿ ಹೊಂದಾಣಿಕೆಯಿಂದ ಬದುಕುವುದು ಮುಖ್ಯವೆಂಬ ಅಂಶವನ್ನು ಈ ತ್ರಿಪದಿಯಲ್ಲಿ ಕವಿ ವಿವರಿಸಿದ್ದಾರೆ. ವ್ಯಕ್ತಿಯು ಬದುಕಿರುವಾಗ ತನ್ನ ಅಕ್ಕಪಕ್ಕದ ಜನರೊಂದಿಗೆ ಮಕ್ಕಳು ಮರಿಗಳೊಂದಿಗೆ ಚೆನ್ನಾಗಿ ಹೊಂದಿಕೊಂಡು ಬಾಳುವುದು ಮುಖ್ಯ. ಒಂಟಿಯಾಗಿರುವುದು ಅಸಾಧ್ಯ. ಚೆನ್ನಾಗಿ ಹೊಂದಿಕೊಂಡಿರುವ ಮನುಷ್ಯನನ್ನು ಆತನ ಮರಣದ ನಂತರವೂ ಜನ ನೆನೆಸುತ್ತಾರೆ. ದೇವರ ದಯದಿಂದ ನಾವು ಸತ್ತ ಮೇಲೂ ನಾಲ್ಕು ಜನರ ಬಾಯಲ್ಲಿ ಬದುಕಿರುವ ಸಾರ್ಥಕ ಜೀವನ ನಮ್ಮದಾಗಿರಬೇಕೆಂಬುದು ಕವಿಯ ಆಶಯವಾಗಿದೆ. ನಾವು ಬದುಕುತ್ತಿರುವ ವಾತಾವರಣದಲ್ಲಿ ಅಕ್ಕಪಕ್ಕದಲ್ಲಿ ಎಂತಹ ಜನರಿರುತ್ತಾರೆ ಎಂಬುದು ಅತಿ ಮುಖ್ಯವಾಗಿರುತ್ತದೆ. ಬುದ್ಧಿವಂತರು ನಮ್ಮ ನೆರೆಯಲ್ಲಿ ವಾಸಿಸಿದರೆ ಅವರಿಂದ ನಮಗೆ ಉಪಯೋಗವಿದೆ. ಅದಲ್ಲದೆ ದುಷ್ಟರಾದವರು ನಮ್ಮ ನೆರೆಯಲ್ಲಿದ್ದರೆ ನಾವು ಇರುವ ಒಳ್ಳೆಯ ಬುದ್ಧಿಯನ್ನು ಕಳೆದುಕೊಂಡು ಅವರಂತೆಯೇ ದುಷ್ಟ ಬುದ್ಧಿ ಬೆಳೆಸಿಕೊಳ್ಳುತ್ತೇವೆ. ಆದ್ದರಿಂದ ಒಳ್ಳೆಯ ನೆರೆಯವರ ಸಹವಾಸ ಸದಾ ಅಗತ್ಯವಾಗಿರುತ್ತದೆ. ಕಷ್ಟದಿಂದ ಪಾರು ಮಾಡಬೇಕೆಂದು ಸೃಷ್ಟಿ ಗೋಡೆಯನಾದ ದೇವರಲ್ಲಿ ಜನಪದ ಕವಿಯು ಮೊರೆಹಿಡಿದು ಚಿತ್ರಣವು ಈ ತ್ರಿಪದಗಳಲ್ಲಿದೆ. ಹುಟ್ಟುವ ಮೊದಲು ಈ ದೇಹವಿರಲಿಲ್ಲ. ಭೂಮಿಯ ಮೇಲೆ ಹುಟ್ಟಿದ ಮೇಲಷ್ಟೇ ಈ ದೇಹ ದೊರೆತಿದೆ. ಅದೇ ರೀತಿ ಸತ್ತಾಗಲು ಈ ದೇಹವನ್ನು ಭೂಮಿಯ ಮೇಲೆ ಬಿಟ್ಟು ಹೋಗುತ್ತೇವೆ ಹೊರತು ಹೊತ್ತುಕೊಂಡು ಹೋಗುವುದಿಲ್ಲ. ಆದರೆ ಹುಟ್ಟಿದಾಗಿನಿಂದ ಸಾಯುವವರೆಗೂ ಅವಧಿಯಲ್ಲಿ ಜೀವನ ನಡೆಸಲೇ ಬೇಕಾಗಿರುವುದರಿಂದ ಆ ಬದುಕಿನಲ್ಲಿ ಕಷ್ಟಗಳು ಬಂದಾಗ ಬಿಡಿಸಿ ಸಹಾಯಬೇಕೆಂದು ಜನಪದ ಕವಿಯು ದೇವರಲ್ಲಿ ಪ್ರಾರ್ಥಿಸುತ್ತಾನೆ. ತಾಯಿರುವ ತವರು ಮನೆಯನ್ನು ನೆನೆದು ಹೆಣ್ಣು ಮಗಳೊಬ್ಬಳು ಆಡಿರುವ ತ್ರಿಬದಿ ಇದು. ಬೇಸಿಗೆ ದಿನಗಳಲ್ಲಿ ಉಷ್ಣತೆ ಹೆಚ್ಚು. ಆಗ ಬೇವಿನ ಮರಗಳಿದ್ದರೆ ಅದರಿಂದ ಬರುವ ತಂಪು ಅವೆಯ ಉಷ್ಣತೆಯನ್ನು ನಿವಾರಿಸುತ್ತದೆ. ಅದೇ ರೀತಿ ಬೇಸಿಗೆಯಲ್ಲಿ ಭೀಮರತಿ ಎಂಬ ಒಳೆಯು ನೀರು ತಂಪನ್ನು ಎರೆಯುತ್ತದೆ. ಇವುಗಳಂತೆಯೇ ತವರೂರಿನಲ್ಲಿ ತಾಯಿಯ ನೆನಪು ಕೂಡ ಮಗಳಿಗೆ ತಂಪಾಗಿ ಕಂಡಿದೆ. ಅಮ್ಮನ ನೆನಪೇ ತಂಪೆಂಬ ಭಾವ ಇಲ್ಲಿ ಸೊಗಸಾಗಿ ಮೂಡಿಬಂದಿದೆ. ತಾಯಿ ತನ್ನ ಮಗುವಿಗೆ ಇತರರ ದೃಷ್ಟಿ ತಾಗಬಾರದೆಂದು ಕನ್ನೆಂಜಲು ಕಡಿಗೆಯನ್ನು ಅಣಿಗೆ ಕೆನ್ನೆಗೆ ಹಚ್ಚಿ ಮಗುವನ್ನು ಕಾಪಾಡುತ್ತಾಳೆ. ಹಾಗೆಯೇ ಎಲೆ ಅಡಿಕೆಯನ್ನು ಉಗುಳಿನಿಂದ ಹೂ ಎಂದು ಉಗುಳಿ ದೃಷ್ಟಿ ತೆಗೆದಿರುತ್ತಾಳೆ. ಅವಳಿಟ್ಟ ಕನ್ನೆಂಜಲು ಉಗುಳೆಂಜಲು ಉಂಡು ಮಗು ಬೆಳೆಯುತ್ತದೆ. ಆದ್ದರಿಂದ ಇಲ್ಲಿ ಕವಿಯು ತಾನು ತಾಯಿಯ ಎಂಜಲಂಡು ಬೆಳೆದೆನೆಂದು ಹೇಳಿಕೊಂಡಿರುವುದನ್ನು ಗಮನಿಸಬಹುದು. ತಾಯಿ ಮಕ್ಕಳ ನಡುವೆ ಎಂಜಲಿನ ಭೇದವಿಲ್ಲ. ಬದಲಿಗೆ ಎಂಜಲು ಅವರಿಬ್ಬರ ಬಂಧಿಸದೆ ಎನ್ನಬಹುದು. ತಾಯಿಗಿಂತ ದೊಡ್ಡ ಬಂಧು ಇನ್ನೊಬ್ಬರಿಲ್ಲ. ಆದ್ದರಿಂದ ಅವಳ ಸ್ಥಾನವನ್ನು ಬೇರೆ ಯಾರಿಗೂ ತುಂಬಲು ಸಾಧ್ಯವಿಲ್ಲ. ಯಾರಿದ್ದರೂ ತಾಯಿ ಇದ್ದಂತೆ ಆಗುವುದಿಲ್ಲ. ಒಳೆಯೊಳಗೆ ಸಾವಿರ ಕೊಳ್ಳಿ ದಗದಗನೆ ಉರಿಯುತ್ತಿರಬಹುದು. ಆದರೆ ಅವು ಮನೆಯನ್ನು ಬೆಳಗುವ ಅಣತೆಯ ಜ್ಯೋತಿಗೆ ಸರಿಸಾಟಿಯಲ್ಲ. ಅದರಂತೆಯೇ ನಮ್ಮ ಬಾಳನ್ನು ತನುರಿದು ಬೆಳಗುವ ತಾಯಿಯೇ ಇನ್ಯಾರು ಒಳಕೆಯಾದರ ಎಂಬ ತ್ರಿಪದಿಯು ಅತ್ಯಂತ ಸುಂದರವಾಗಿ ವಿವರಿಸಿದ್ದಾರೆ. ಹೆಣ್ಣು ಮಕ್ಕಳ ದುಃಖವನ್ನು ತಾಯಿ ಮಾತ್ರವೇ ಅರ್ಥ ಮಾಡಿಕೊಳ್ಳಬಲ್ಲಳು. ತಂದೆಗಾಗಲಿ ಗಂಡನಾಗಿಗಾಗಲಿ ಹೆಣ್ಣು ಮಕ್ಕಳ ದುಃಖದ ತೀವ್ರತೆಯ ಅರಿವಾಗುವುದಿಲ್ಲ. ತನ್ನ ತಲೆಯ ಮೇಲಿರುವ ಸರ್ಪದ ವಿಷದ ಬೇಗೆಯ ಅರಿವು ಶಿವನಿಗಾಗುವಂತೆ ಹೆಣ್ಣಿನ ದುಃಖ ಎತ್ತ ತಾಯಿಗೆ ಮಾತ್ರ ಅರ್ಥವಾಗುವುದೆಂದು ಇಲ್ಲಿ ಹೇಳಲಾಗಿದೆ. ಎತ್ತ ತಾಯಿಯು ಸದಾ ಸ್ಮರಣೀಯಳು. ಅವಳನ್ನು ನೆನಪಿಸಿಕೊಳ್ಳಲು ಕಾಲದ ಪರಿಮಿತಿ ಇಲ್ಲೂ ಇರುವುದಿಲ್ಲ. ಯಾವ ವೇಳೆ ಯಾವ ಸ್ಥಳದಲ್ಲಾದರೂ ನೆನಪಿಸಿಕೊಳ್ಳಬಹುದು. ಆದರೂ ಇಲ್ಲಿ ಜನಪದ ಕವಿಯಿತ್ರಿಯು ಊರೆಲ್ಲ ಉಂಡು ಮಲಗಿದ ಮೇಲೆ
ಬೆಳ್ಳೆ ಚುಕ್ಕಿ ಮೂಡುವ ಸಮಯದಲ್ಲಿ ತಾನು ತನ್ನ ಅಡೆದವ್ವನ ನೆನೆಯುವುದಾಗಿ ಹೇಳಿದ್ದಾಳೆ. ಬಹುಶಃ ಬಿಡುವಿರದ ದುಡಿತದಲ್ಲಿ ಅವಳಿಗೆ ಸಮಯ ದೊರೆತಿರುವುದಿಲ್ಲ. ಆದ್ದರಿಂದ ಊರೆಲ್ಲ ನಿದ್ರಿಸಿದ ಮೇಲೆ ಏಕಾಂತದಲ್ಲಿ ತಾಯಿಯನ್ನು ನೆನೆಯುವುದಾಗಿ ಹೇಳಿಕೊಂಡಿದ್ದಾಳೆ. ಅಣ್ಣ ಅಥವಾ ಅಕ್ಕ ತನ್ನ ತಮ್ಮನಿಗೆ ಹೇಳಿರುವ ಬುದ್ಧಿ ಮಾತಿದು. ಸಾಮಾನ್ಯವಾಗಿ ಚಿಕ್ಕವರಲ್ಲಿ ವಯೋವೃದ್ಧದ ಬಗ್ಗೆ ಸಲ್ಲದ ತಾಸ್ತರವಿರುತ್ತದೆ. ಮಾತು ಮಾತಿಗೆ ವಯಸ್ಸಾದ ತಂದೆ ತಾಯಿಯರನ್ನು ದೋಷಿಸುತ್ತಾರೆ. ಆದ್ದರಿಂದ ತಮ್ಮನಿಗೆ ತಾಯಿಯನ್ನು ಬುದ್ಧಿಯಿಲ್ಲದವನಂತೆ ಭಯಬೇಡ. ಆಕೆ ಬಹು ವರ್ಷ ಬಾಳಿದ ಹಿರಿಯ ಜೀವ. ಚಿಕ್ಕವನಾದ ನೀನು ಬೈದರೆ ಮನಸ್ಸಿಗೆ ತುಂಬ ದುಃಖವಾಗಿ ಆಕೆ ಕೊರಗಬಹುದೆಂದು ಬುದ್ಧಿ ಹೇಳುವ ಸಂದರ್ಭ ಇದಾಗಿದೆ. ತಾಯಿ ಇದ್ದರೆ ಮಾತ್ರ ತವರಿಗೆ ಅರ್ಥ. ತಾಯಿಲ್ಲದ ತವರಿನಲ್ಲಿ ಮಗಳಿಗೆ ಯಾವ ಪ್ರೀತಿ ಅದರಗಳು ದೊರೆಯುವವು. ದೊರೆತರೂ ತಾಯಿ ಪ್ರೀತಿಯನ್ನು ಅವು ನೀಡವು. ಆದ್ದರಿಂದ ಹೆಣ್ಣು ಮಗಳೊಬ್ಬಳು ತನ್ನ ಮನಸ್ಸಿಗೆ ತಾಯಿಲ್ಲದ ತವರಿಗೆ ಹೋಗಬೇಡವೆಂದು ಬೇಡಿಕೊಳ್ಳುತ್ತಿದ್ದಾಳೆ. ತಾಯಿಲ್ಲದ ತವರು ಮನೆಗೆ ಹೋಗುವುದೆಂದರೆ ನೀರಿಲ್ಲದ ಕೆರೆಗೆ ಬಾಯಾರಿದ ಕರು ಬಂದು ನಿರಾಶೆ ದುಃಖದಿಂದ ಹಿಂದಿರುಗಿದಂತೆ ಆಕೆ ಹೇಳಿರುತ್ತಾಳೆ. ತಂದೆ ತಾಯಿಗಳು ಮಾರುಕಟ್ಟೆಯಲ್ಲಿ ಸಿಗುವ ವಸ್ತುಗಳಲ್ಲ. ನಾವು ತೊಟ್ಟುಕೊಳ್ಳುವ ಉಂಗುರ ಮುರಿದು ಹೋದರೆ ಅಥವಾ ಸೊಂಟದ ಉಡುದಾರ ಕಿತ್ತು ಹೋದರೆ ಸರಿ ಮಾಡಿಸಿಕೊಂಡು ಧರಿಸಬಹುದು. ಆದರೆ ತಂದೆ ತಾಯಿಗಳು ಒಂದು ಸಾರಿ ಕಳೆದುಕೊಂಡರೆ ತಿರುಗಿ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಅವರಿರುವಾಗಲೇ ಪ್ರೀತಿಯಿಂದ ಅವರ ಆರೈಕೆ ಮಾಡಬೇಕು. ಆಶಯ ಈ ತ್ರಿಪದಿಗಳಲ್ಲಿದೆ. ಅತ್ಯಂತ ಜನಪ್ರಿಯವಾದ ತ್ರಿಪದಿ ಇದು. ತವರಿಗೆ ಒಳ್ಳಿತನ್ನು ಬಯಸುವ ಹೆಣ್ಣು ಮಗಳೊಬ್ಬಳು ಹೃದಯ ವೈಶಲ್ಯತೆ ಇಲ್ಲಿ ಅನಾವರಣಗೊಂಡಿದೆ. ಹಾಲನ್ನು ಕುಡಿಸಿ ನನ್ನನ್ನು ಬೆಳೆಸಿದ ತವರಿಗೆ ನಾನು ಏನೆಂದು ಆರೈಸಲಿ ಎಂದು ಪ್ರಶ್ನಿಸಿಕೊಳ್ಳುವ ಇಲ್ಲಿನ ಹೆಣ್ಣು ಮಗಳು ಅಂತಿಮವಾಗಿ ಒಳದಂಡೆಯಲ್ಲಿ ಸಮೃದ್ಧವಾಗಿ ಅಬ್ಬಿ ಬೆಳೆಯುವ ಗರಿಕೆಯ ಕುಡಿದು ಹಾಗೆ ತನ್ನ ತವರಿನ ವಂಶವು ಬೆಳೆಯಲಿ ಎಂದು ಮನಸ್ಸು ತುಂಬಿ ಹಾರೈಸಿದ್ದಾಳೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟಾದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಬೆಳಗು ಜವ, ಬೆಳಗು ಜವ ದಾರಬೇಂದ್ರೆಯವರು ಬೆಳಗು ಜವ ಎಂಬ ಈ ಕವಿತೆಯು ಅತ್ಯಂತ ಪ್ರಸಿದ್ಧವಾದ ಗೀತೆಯಾಗಿದೆ. ಬೆಳಗು ಎಂಬ ಬೆಳಗು ಉದಯಿಸಿ ನಮ್ಮ ಬಾಳನ್ನು ಬೆಳಗುವುದನ್ನು ಯೌವನವೆಂಬ ಮಾನವ ಜೀವನದ ಬೆಳಕಿನಲ್ಲಿ ಕ್ರಿಯಾಶೀಲರಾಗಿ ಬದುಕಿನ ಸಫಲತೆಯನ್ನು ಅನುಭವಿಸಬೇಕೆಂಬುದನ್ನು ಕವಿ ಸುಂದರವಾಗಿ ಈ ಕವಿತೆಯಲ್ಲಿ ನಿರೂಪಿಸಿದ್ದಾರೆ. ಕವಿತೆಯು ಆರಂಭದಲ್ಲಿ ಮಲಗಿ ನಿದ್ರಿಸುವ ಯುವತಿಯರನ್ನು ಮತ್ತು ಯುವಕರನ್ನು ಏಳು ಎಂದು ಎಚ್ಚರಿಸುತ್ತಿದ್ದಾರೆ. ಹಿರಿಯ ಜೀವವೊಂದು ಕಿರಿಯರನ್ನು ಪ್ರೀತಿಯಿಂದ ಏಳು ಚಿನ್ನ ಎಂದು ಎಬ್ಬಿಸುತ್ತಿದ್ದಂತೆ ಬೆಳಗಾದರೂ ಮಲಗಿ ನಿದ್ರಿಸುವುದು ತರವಲ್ಲ. ಬೆಳಗು ಬರುವುದು ನಾವು ದೈನಂದಿನ ದುಡಿತದಲ್ಲಿ ತೊಡಗಲು. ಆದ್ದರಿಂದ ಕವಿಯು ಬೆಳಗಾಗಿದೆ ಮೇಳೇಳು, ಮೂಡಳವು ಕಣ್ಣು ತೆರೆದಿದೆ ಎಂದಿದ್ದಾರೆ. ಮೂಡಳದ ಕಣ್ಣು ತೆರೆಯುವುದೆಂದರೆ ರವಿಯು ಮೂಡುವ ಸೂಚನೆಯಾಗಿ ಅಲ್ಲಿ ಬೆಳಕು ಕಾಣಿಸಿರುತ್ತುವುದು. ಸೂರ್ಯೋದಯವಾಗುತ್ತಿರುವುದರಿಂದ ರಾತ್ರಿಯೆಲ್ಲ ಮಿನುಗುತ್ತಿದ್ದ ನಕ್ಷತ್ರಗಳು ಜಾರಿ ಪಕ್ಕಕ್ಕೆ ಸರಿದಿವೆ. ಕತ್ತಲೆಲ್ಲ ಸೋರಿ ಹೋಗಿದೆ.
ಕತ್ತಲನ್ನು ಮೀರಿದ ಬೆಳಕು ಉದಯಿಸುತ್ತಿರುವುದರಿಂದ ಬಾನು ಬಣ್ಣಗಟ್ಟಿದೆ ಎಂದು ಕವಿ ಬೆಳಗು ಎಂಬ ಬೆಳಗು ಜವದ ಆರಂಭವನ್ನು ಸುಂದರವಾಗಿ ಸೂಚಿಸಿದ್ದಾರೆ. ಬೆಳಕಿನ ಬೇಟೆಗಾರನ ಆಗಮನವಾಗಿದೆ. ಅವನೇ ಮಾರ ಅಥವಾ ಮನ್ಮತ. ಆತ ತನ್ನ ಜೇನಿನಂತ ಎದೆಗೆ ಹೂವಿನ ಬಾಣವನ್ನು ಊಡಿ ಜುಂ ಎಂದು ಪ್ರಯೋಗಿಸಿದ್ದಾನೆ. ಅದರ ಪರಿಣಾಮವಾಗಿ ಬೆಳಗು ಗುಡಿ ಗೋಪುರದ ಮೇಲೂ ಹಾದು ಬಂದಿದೆ. ದು ಬೆಳಕಿನ ಬೇಟೆಗಾರನ ಆಗಮನದ ಪರಿ ಎಂದು ಕವಿ ವರ್ಣಿಸಿದ್ದಾನೆ. ಬೆಳಗಿನ ಜಾವದ ಸವಿಗೆ ಜಗವು ಸೋತು ಶರಣಾಗಿದೆ ಎಂದು ಕವಿ ಹೇಳಿದ್ದಾರೆ. ನಿಶೆ ಇಳಿದು ಉಷೆ ಮೂಡಿ ಎಲೆ ಬಿಸಿಲಿನ ನಗುವನ್ನು ಸೂಚಿಸಿ ಈ ಎಲೆ ನಗೆಯಂಥ ಬಿಸಿಲಿನ ರೀತಿಗೆ ಜಗವು ಸೋತಿದೆ ಎನ್ನುತ್ತಾರೆ ಕವಿ. ಬೆಳಗಿನ ಜವದ ಸಕ್ಕರೆ ನಿದ್ರೆಯಲ್ಲಿ ಬೀಳುವ ಕನಸು ಅತ್ಯಂತ ಸುಂದರವಾಗಿರುತ್ತದೆ. ಆದರೆ ಅಷ್ಟರಲ್ಲಿ ಬೆಳಗು ಆಗಮಿಸಿ ಮಕ್ಕಳೇ ಹೇಳಿ ಏನನ್ನಾದರೂ ರಸರೂಪದ ಆಹಾರವನ್ನು ಸೇವಿಸಿ ಉಸಿನಿದ್ದೆಗೆ ಅಂತ್ಯ ಆಡಿ ಸಾಕು ಮೇಲೇಳಿ ಎಂದು ಎಚ್ಚರಿಸುತ್ತದೆ. ಬೆಳಗ್ಗೆ ಎದ್ದು ರಸ ಕುಡಿದಂತೆ ಈ ಬದುಕಿನ ದ್ರವವನ್ನು ತುಂಬಿ ತುಂಬಿ ಕುಡಿಯಬೇಕು. ತುಂಬಿರುವ ಈ ಬಾಳನ್ನು ಶಕ್ತಿ ಇರುವವರೆಗೂ ತುಂಬಿ ತುಂಬಿ ಕುಡಿಯಬೇಕು. ಆದ್ದರಿಂದ ಮೊದಲು ಕಳ್ಳ ನಿದ್ದೆಯನ್ನು ಬಿಟ್ಟು ಎಚ್ಚರಗೊಳ್ಳಬೇಕೆಂದು ಕವಿಯು ಯುವಕರಿಗೆ ಕರೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಕೋಳಿ ಕೂಗಿದಾಗ ಎಲ್ಲರೂ ಬೆಳಗಾಯಿತೆಂದು ಮೇಲೇಳುವುದು ರೂಢಿ. ಆದರೆ ಯುವಕರು ಕೋಳಿ ಕೂಗಿ ಎಷ್ಟು ಹೊತ್ತಾದರೂ ಮಲಗಿಯೇ ಇರುವುದರಿಂದ ಕವಿಯು ಯಾವಾಗಲೂ ಕೋಳಿ ಕೂಗಿದ್ದಾಯಿತು ಎದ್ದೇಳಿ ಎಂದು ಎಚ್ಚರಿಸಿದ್ದಾರೆ. ಎದ್ದ ತಕ್ಷಣ ಏನಾದರೂ ಕುಡಿಯುವ ಪರಿಪಾಠವಿರುವುದರಿಂದ ತಡ ಮಾಡದೆ ಕುಡಿಯಲು ಪಾನಿಯನ್ನು ಕೇಳಬೇಕೆಂದು ಕವಿ ಹೇಳಿದ್ದಾರೆ. ಅಲ್ಲದೆ ಬೇಗ ಅಂಗಡಿಯು ಕದವನ್ನು ತೆರೆದು ಜೀವನದ ವ್ಯಾಪಾರದಲ್ಲಿ ತೊಡಗಿ ಸಂಪಾದನೆ ಮಾಡಬೇಕೆಂದು ಎಚ್ಚರಿಸಿದ್ದಾರೆ. ಜೀವನವೆಂಬ ನದಿಗೆ ಪ್ರವಾಹ ಬರಬಹುದು ಎಂದಿದ್ದಾರೆ. ಅಂದರೆ ಯಾವಾಗ ಬೇಕಾದರೂ ಸಾವು ಪ್ರವಾಹದೋಪವಾಗಿ ಬಂದು ನಮ್ಮನ್ನು ಸೆಳೆದೊಯ್ಯಬಹುದು. ಮರಣ ಬಂದ ಮೇಲೆ ಬದುಕಲು ಅವಕಾಶವಿರುವುದಿಲ್ಲ. ಸತ್ತವರು ಈ ಭೂಮಿಗೆ ಹಿಂದಿರುಗಿ ಬರುವುದಿಲ್ಲ. ಆದ್ದರಿಂದ ಸಾವು ಬರುವ ಮೊದಲು ಯೌವನವನ್ನು ಸಾರ್ಥಕ ಪಡಿಸಿಕೊಳ್ಳಲು ದುಡಿಮೆಯಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮವೆಂಬುದು ಕವಿಯ ಅಭಿಪ್ರಾಯವಾಗಿದೆ. ಆಕಾಶ ಮತ್ತೆ ಮತ್ತೆ ಪ್ರಕಟಿಸಬಹುದು. ಒಣಗಿದ ಮರ ಮತ್ತೆ ಚಿಗುರಬಹುದು. ಸುಗ್ಗಿಯು ಮತ್ತೆ ಮತ್ತೆ ಬರಬಹುದು. ಆದರೆ ಯೌವನದ ಕಾಲ ಕಳೆದು ಹೋದರೆ ಹಿಂದಿರುಗಿ ಬರುವುದಿಲ್ಲ. ಆದ್ದರಿಂದ ಮುಪ್ಪು ಬಂದು ಆವರಿಸುವ ಚಿಂತೆ ಇರಲಿ, ಯೌವನವು ಇನ್ನೊಮ್ಮೆ ಸಿಗುವುದಿಲ್ಲ. ಎಚ್ಚರವಿರಲಿ, ಈಗ ಅರೆ ಇರುವುದರಿಂದ ಉಳಿದೆಲ್ಲ ಚಿಂತೆಯನ್ನು ಬಿಟ್ಟು ದುಡಿಯಲು ಮುಂದಾಗಿ ಯೌವನದ ಸಾರ್ಥಕತೆಯ ಅನುಭವಿಸಬೇಕೆಂದು ಕವಿ ಕರೆಯಿಟ್ಟಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟಾದರೆ ಲೈಕ್ ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪದ್ಯ 8 ಮುಂಬೈ ಜಾತಕ. ಇದನ್ನು ಬರೆದವರು ರಾಷ್ಟ್ರಕವಿ ಆಗಿರುವಂತಹ ಜಿ ಎಸ್ ಶಿವರುದ್ರಪ್ಪನವರು. ಬರೆದಿರುವ ಮುಂಬೈ ಜಾತಕ ಎಂಬ ಕವಿತೆಯು ಕನ್ನಡದ ಶ್ರೇಷ್ಠ ಕವಿತೆಗಳಲ್ಲಿ ಒಂದೆನಿಸಿದೆ. ನಗರಕ್ಕೆ ವಲಸೆ ಬರುವವರ ಸಂಖ್ಯೆ ದಿನೇ ದಿನೇ ವೃದ್ಧಿಸುತ್ತಿರುವ ಇಂದಿನ ದಿನಗಳಲ್ಲಿ ಈ ಕವಿತೆ ಹೆಚ್ಚು ಪ್ರಸ್ತುತವೆನಿಸುತ್ತದೆ. ಮುಂಬೈಯಂತಹ ರಾಕ್ಷಸ ನಗರದಲ್ಲಿ ವಾಸಿಸುವ ಜನರಲ್ಲಿ ಮಾನವೀಯತೆ ಕಣ್ಮರೆಯಾಗಿ ಒಂದು ಬಗೆಯ ಪರಕೀಯತೆ ಜೀವನ ಉದ್ದಕ್ಕೂ ಆವರಿಸಿಕೊಳ್ಳುವುದನ್ನು ಈ ಕವಿತೆ ಸುಂದರವಾಗಿ ನಿರೂಪಿಸಿದೆ. ಪ್ರಕೃತಿಯಿಂದ ದೂರವಾದಷ್ಟು
ಮನುಷ್ಯ ಹೃದಯವಂತಿಕೆಯಿಂದ ದೂರಾಗಿ ಯಾಂತ್ರಿಕಗೊಳ್ಳುವುದನ್ನು ಈ ಕವಿತೆ ಚಿತ್ರಿಸುತ್ತದೆ. ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದಿದ್ದು ಬಸ್, ಟ್ರ್ಯಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ. ಕುಡಿದಿದ್ದು ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಳು, ಗ್ರೇಪ್ ಸಿರಿಫ್, ಆರ್ಲಿಕ್ಸ್ ಇತ್ಯಾದಿ. ಕಂಡದ್ದು ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು, ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು. ಕಳೆದಿದ್ದು ಕ್ಯೂ ನಿಲ್ಲು, ಫುಟ್ಪಾತಿನಲ್ಲಿ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆಯಿಂದ ಓಡು, ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿಬ್ಬರ ತಳ್ಳಿ ಮುನ್ನೂಗು, ಎಲ್ಲಾದರೂ ಸರಿಯೇ ಬೇಲೂರು ಇರು. ಪ್ರಸ್ತುತ ಕವಿತೆಯು ರಚನೆಯ ಸಾಮಾನ್ಯ ಕವಿತೆಯೊಂದರಂತಿರದೆ ಅರ್ಜಿನ ಮುನೆಯ ರೀತಿಯಲ್ಲಿದೆ. ಹುಟ್ಟಿದ್ದು ಎಂದಾಗ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ನಮ್ಮ ನಮ್ಮ ಊರಿನ ಹೆಸರು ಬರೆಯುತ್ತೇವೆ. ಆದರೆ ಮುಂಬೈನಲ್ಲಿ ವಾಸಿಸುವ ವ್ಯಕ್ತಿ ಆಸ್ಪತ್ರೆಯಲ್ಲಿ ಎಂದು ಬರೆದಿದ್ದಾನೆ. ಅಂದರೆ ಹೇಳಿಕೊಳ್ಳಲು ಯಾವ ಊರು ಗತಿಯಿಲ್ಲ ಎಂಬುದು ಗೋಚರಿಸುತ್ತದೆ. ಕವಿತೆ ಮುಂದುವರಿದಂತೆ ಬೆಳೆದು ಎಂಬ ಎರಡನೇ ಪ್ರಶ್ನೆ ಎದುರಾಗುತ್ತದೆ. ಅದಕ್ಕೆ ಸಿಗುವ ಉತ್ತರ ಗಮನಿಸಿ. ಮನೆ ಮಟಕೇರಿಗಳಿರದೆ ಬಸ್, ಟ್ರ್ಯಾಂಪ್, ಕಾರು, ಟ್ಯಾಕ್ಸಿ ಇತ್ಯಾದಿ ಎಂದಿದೆ. ಇವೆಲ್ಲ ಮುಂಬೈ ನಗರದೊಳಗಿನ ಸಂಚಾರಿ ಸಾರಿಗೆಗಳು. ಇದರೊಳಗೆ ಓಡಾಡುತ್ತಲೇ ಬೆಳೆದಿದ್ದು ಎಂದು ಇಲ್ಲಿನ ವ್ಯಕ್ತಿ ಉತ್ತರಿಸುವಾಗ ಅವನಿಗೊಂದು ಐಡೆಂಟಿಯೂ ಇಲ್ಲದ ಸಂದರ್ಭ ಎದುರಾಗುತ್ತದೆ. ಆತ ಕುಡಿದಿರುವುದು ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು. ಎಮ್ಮೆಯನ್ನು ನೋಡಿಲ್ಲ, ಹಾಲನ್ನು ಕರೆಯುವ ಕೈಯನ್ನು ಕಾಣುವ ಸಂದರ್ಭವೇ ಎದುರಾಗಿಲ್ಲ. ಹಾಲಿನ ಜೊತೆಗೆ ಬಾಟ್ಲಿಯ ಹಾಲು, ಶಕ್ತಿಗಾಗಿ ಆರ್ಲಿಕ್ಸ್, ತಾಯಿ ಎದೆ ಹಾಲನ್ನು ಕುಡಿದು ಬೆಳೆದೆ ಎನ್ನಲು ಧೈರ್ಯವಿಲ್ಲ. ಮಗುವಿನ ಬಾಲ್ಯದ ಪೋಷಣೆಯು ಪ್ರೀತಿಯ ಲಾಳಿಯ ಆಟ ಪಾಠಗಳ ಚಿತ್ರವೇ ಇಲ್ಲಿಲ್ಲ. ಮಗು ಕಂಡಿರುವುದಾದರೂ ಏನನ್ನು? ಚಂದಮಾಮ, ಅಕ್ಕಿ, ಹೂವು, ಇರುವೆ, ಗೊಂಬೆ ಮುಂತಾದನ್ನಲ್ಲ. ಬದಲಿಗೆ ಮುಂಬೈ ನಗರದಲ್ಲಿ ಯಾವಾಗಲೂ ಕಾಣಿಸುವುದು ಬೆಳಗಿನಿಂದ ಸಂಜೆ ತನಕ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ಮತ್ತು ಅವಸರವಾಗಿ ತಮ್ಮ ತಮ್ಮ ಕೆಲಸಕ್ಕೆ ಓಡುತ್ತಿರುವ ಜನರನ್ನು. ಮಗು ಇದನ್ನೇ ನೋಡುತ್ತಾ ಬೆಳೆಯಬೇಕು. ಮಗುವಾಗಿರುವಾಗ ಕಲಿತಿದ್ದೇನು ಎಂಬುದು ಮುಂದಿನ ಪ್ರಶ್ನೆ. ಬಾಳೆಲೀಲೆಗಳನ್ನು ಗೆಳೆಯರೊಂದಿಗಿನ ಒಡನಾಟ, ಆಟಪಾಠ ಯಾವುದೂ ಇಲ್ಲ. ದಿನನಿತ್ಯ ಒಂದಲ್ಲ ಒಂದಕ್ಕೆ ಕ್ಯೂನಿಲ್ಲು, ಪಾದಚಾರಿಗಳು ಸಂಚರಿಸುವಲ್ಲೇ ಓಡಾಡು, ಅವರಿವರನ್ನು ತಳ್ಳಿಯಾದರೂ ಸರಿಯೇ, ನಿನ್ನ ಅಸ್ತಿತ್ವವನ್ನು ಕಂಡಿಕೊ, ಇವೇ ಮುಂತಾದವು. ಬೆಳೆಯುವಾಗಲೇ ಸ್ವಾರ್ಥಿಯಾಗಿ ನೆಲೆ ನಿಲ್ಲು ಎಂಬುದನ್ನು ಮುಂಬೈ ನಗರವು ಕಲಿಸಿಬಿಡುತ್ತದೆಂಬುದನ್ನು ಕವಿ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ಚಿತ್ರಿಸಿದ್ದಾರೆ. ತಾಯಿ ಸಾವಿರ ಗಾಳಿ ಉರಿಲು ಹೊರಳುವ ರಸ್ತೆ ಅಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು, ಇರುವ ಒಂದಿಷ್ಟು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು. ತಂದೆ ಬೆಳಗಿನಿಂದ ಸಂಜೆ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜೆ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ನಗರದ ಕೃತಕ ವಾತಾವರಣದಲ್ಲಿ ಬೆಳೆಯುವ ಮಗುವಿಗೆ ತಾಯಿ ಎಂದರೆ ನೆನಪಿಗೆ ಬರುವುದು ಅವಳು ತುತ್ತು ತಿನ್ನಿಸಿ ಜೋಗುಳ ಆಡಿ ಚಂದ್ರಮಾಮನನ್ನು ತೋರಿದ ಅಕ್ಕರೆಯ ವಾತ್ಸಲ್ಯದ ಚಿತ್ರಗಳಲ್ಲ. ಬದಲಿಗೆ ಎತ್ತ ತಪ್ಪಿಗೆ ಯಾಂತ್ರಿಕವಾಗಿ ತನ್ನ ಕರ್ತವ್ಯವನ್ನು ತೋರಿಸಿದವಳು. ಅವಳು ತಾನೇ ಏನು ಮಾಡಿಯಾಳು? ಅವರ ಮನೆ ಇರುವುದೇ ತೀರ ಪುಟ್ಟದಾಗಿ ಇರುವ ಒಂದಿಂಚು ಕೋಣೆಯಿಂದಲೇ ಹೊರ ಜಗತ್ತನ್ನು ಪರಿಚಯಿಸಿದ್ದಾಳೆ. ಸಾವಿರಾರು ವಾಹನಗಳು ರಭಸವಾಗಿ ನುಗ್ಗುವ ರಸ್ತೆ ಬದಿಯಲ್ಲೇ ಮಗುವಿನ ಕೈ ಹಿಡಿದುಕೊಂಡು ನಡೆಯುವುದನ್ನು ಕಲಿಸಿದ್ದಾಳೆ. ಏಳು ಬೀಳುಗಳ ಬಗ್ಗೆ ಎಚ್ಚರಿಕೆ ನೀಡಿದ್ದಾಳೆ. ಅಸಹಾಯ ಕಾಲದ ಆ ತಾಯಿಯಿಂದ ಇಷ್ಟನ್ನು ಮಾತ್ರವೇ ಮಾಡಲು ಸಾಧ್ಯ. ಇನ್ನು ತಂದೆ ಎಂದರೆ ಮಗುವಿಗೆ ಯಾವ ಸಂಗತಿಯೂ ನೆನಪಿಗೆ ಬರುತ್ತಿಲ್ಲ. ಮಗು ಆತನನ್ನು ನೋಡುವುದೇ ಅಪರೂಪ. ಮಗು ಬೆಳಗ್ಗೆ ಏಳುವ ಮೊದಲೇ ಆತ ಕೆಲಸಕ್ಕೆ ಹೋಗಿರುತ್ತಾನೆ. ರಾತ್ರಿ ಆತ ಮನೆಗೆ ಹಿಂದಿರುಗುವಷ್ಟರಲ್ಲಿ ಮಗು ಮಲಗಿರುತ್ತದೆ.
ಹೀಗಾಗಿ ಅಪ್ಪ ದಿನನಿತ್ಯ ಕಾಣಿಸಿಕೊಳ್ಳುವುದೇ ಇಲ್ಲ. ಮಗು ಅಪ್ಪನನ್ನು ನೋಡುವುದು ರಜದಿನಗಳಲ್ಲಿ. ಕುಳಿತು ಕೆಮ್ಮುವ ಪ್ರಾಣಿಯಾಗಿ ಮಾತ್ರ ಉಳಿದಂತೆ ಅಪ್ಪನ ಪ್ರೀತಿ ವಾತ್ಸಲ್ಯಗಳ ಅನುಭವದ ನೆನಪುಗಳೇ ಇಲ್ಲಿಲ್ಲ. ಎತ್ತ ತಂದೆ ತಾಯಿಗಳೊಂದಿಗೆ ಮಗುವಿನ ಕೃತಕ ಸಂಬಂಧವನ್ನು ಕವಿತೆಯ ಈ ಭಾಗ ಸೊಗಸಾಗಿ ಚಿತ್ರಿಸಿದ್ದಾನೆ. ವಿದ್ಯೆ ಶಾಲಾ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿ ನೂರಾರು ಜಾಹೀರಾತುಗಳ ತಲೆಗೆ ತುರುಕಿದ್ದು. ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು. ನೀನಾಗಿ ಕಲಿತಿದ್ದು ಬಲು ಕಡಿಮೆ. ಬಸ್ ಸ್ಟಾಪ್ನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕನ್ನಾಡಿಸುವುದೊಂದನ್ನು ಹೊರತು. ಮುಂಬೈ ನಗರದಲ್ಲಿ ಹುಟ್ಟಿ ಬೆಳೆದ ಮಗುವು ಕಲಿತಿದ್ದಾದರೂ ಏನನ್ನು ಎಂಬ ಪ್ರಶ್ನೆಗೆ ಕವಿ ಈ ಭಾಗದಲ್ಲಿ ಉತ್ತರಿಸುವ ಪ್ರಯತ್ನ ಮಾಡಿದ್ದಾರೆ. ತಂದೆ ತಾಯಿ ಗುರು ಹಿರಿಯರಿಂದ ನೈತಿಕ ಮೌಲ್ಯಗಳನ್ನು ಉತ್ತಮ ಸಂಸ್ಕಾರಗಳನ್ನು ಕಲಿಯುವ ಅವಕಾಶವೇ ಇಲ್ಲಿಲ್ಲ. ಪ್ರಕೃತಿಯೊಂದಿಗಿನ ಒಡನಾಟವಂತೂ ದೂರದ ಮಾತು. ಶಾಲಾ ಕಾಲೇಜುಗಳಲ್ಲಿ ತಲೆಗೆ ತುರುಕಿದ ಯಾಂತ್ರಿಕ ಪಾಠಗಳು, ದಾರಿಬದಿಯಲ್ಲಿರುವ ಪೋಸ್ಟರ್ಗಳಲ್ಲಿ ಕಾಣಬರುವುದನ್ನು, ರೇಡಿಯೋದಲ್ಲಿ ಬರುವ ಜಾಹೀರಾತುಗಳನ್ನೇ ಕಳೆತು ಮಗು ಬೆಳೆಯಬೇಕು. ಮಗು ತಾನಾಗೆ ಕಳೆತಿರುವುದು ಶೂನ್ಯ. ತಾನಾಗಿಯೇ ಕಳೆತಿರುವುದು ಒಂದೇ ಒಂದು, ಅದೇನೆಂದರೆ ಬಸ್ ಸ್ಟ್ಯಾಂಡಿನಲ್ಲಿ ನಿಂತಿರುವ ಹುಡುಗಿಯರನ್ನು ನೋಡುವುದು. ಇದನ್ನು ಮಾತ್ರ ಯಾರೂ ಕಳಿಸದೆ ಮಗು ಕಳೆದುಕೊಂಡು ಬಿಡುತ್ತದೆಂದು ಕವಿ ವಿನೋದದಿಂದ ಸ್ಪಷ್ಟವಾಗಿ ಇಲ್ಲಿ ಚಿತ್ರಿಸಿದ್ದಾರೆ. ಜೀವನ ಈ ಲಕ್ಷ ದಾರಿಗಳ ಚದುರಂಗದಾಟದಲ್ಲಿ ನೂರು ಬೆಳಕಿನ ಕೆಳಗೆ ಯಾರಾದೋ ಕೈಗೊಂಬೆಯಾಗಿ ಮುಂದುವರಿಯುವುದು, ಹೇಳುವುದು ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನೋ ಬಸ್ಸನೋ ಹಿಡಿಯುವುದು, ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ ಹತ್ತು ಮನ ಆಯಾಸವನ್ನು ಹೊತ್ತು 11 ಗಂಟೆ ಒಡೆಯುವಾಗ ಮನೆಯಲ್ಲಿ ಕಾದು ತೂಕಾಡಿಸಿ ಮಕಂದ ಮಡದಿಯನ್ನು ಎಚ್ಚರಿಸುವುದು, ತನ್ನಗೆ ಕೊರವೆ ಕೊಳುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ ಸಾವಿರ ಗಾಳಿಯುಜ್ಜುವ ಕನಸು ಬಂಡಿಯ ಕೆಳಗೆ ಆಸುಗಂಬಿ ಆಗಿ ತತ್ತರಿಸುತ್ತಾ ಮಲಗುವುದು. ಕವಿತೆಯ ಕೊನೆಯ ಭಾಗದಲ್ಲಿ ಕವಿಯು ಮುಂಬೈ ನಗರದ ಜೀವನ ವಿವರಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಮುಂಬೈ ನಗರದ ಜೀವನವೆಂದರೆ ಒಂದಲ್ಲ ಎರಡಲ್ಲ ಲಕ್ಷದಾರಿಗಳ ಚದುರಂಗದಾಟ. ಇಲ್ಲಿ ಯಾರದೋ ಕೈಗೊಂಬೆಯಾಗಿ ಜೀವಿಸಬೇಕು. ಬೆಳಗ್ಗೆ ಎದ್ದರೆ ಮೈಗೆ ಬಟ್ಟೆಯನ್ನು ನಿಧಾನವಾಗಿ ಹಾಕಿಕೊಳ್ಳಲು ಪುರುಸೊತ್ತಿಲ್ಲ ಇರುವುದಿಲ್ಲ. ಬಟ್ಟೆಗೆ ಮೈಯನ್ನು ತುರುಕಿ ಓಡಬೇಕು. ರೈಲನ್ನೋ ಬಸ್ನಲ್ಲೋ ಹೋಗಿ ಕೆಲಸ ಮಾಡುವ ಜಾಗಕ್ಕೆ ತಲುಪಬೇಕು. ಕೆಲಸ ಮುಗಿದ ಮೇಲೆ ಆಯಾಸದಿಂದ ಮತ್ತೆ ಮನೆ ಸೇರುವಷ್ಟರಲ್ಲಿ ರಾತ್ರಿ 11 ಗಂಟೆ. ಯಾರೊಡನೆಯೋ ಸ್ನೇಹದಿಂದ 4 ಮಾತನಾಡಲು ಸಮಯವಿಲ್ಲ. ಮನೆಗೆ ಬಂದು ಕಾದು ತೂಕಾಡಿಸಿ ಮಲಗಿದ ಹೆಂಡತಿಯನ್ನು ಎಚ್ಚರಿಸಿ ಆಕೆ ಬಡಿಸಿದ ತಂಗಾಳನ್ನು ಉಂಡು ಬಾಡಿಗೆಯ ಮನೆಯ ಸುರಿನಡಿ ಮತ್ತೆ ಮರುದಿನದ ಮಾಮೂಲಿ ದಿನಚರಿಯನ್ನು ನೆನೆದು ತತ್ತರಿಸುತ್ತಾ ಮಲಗುವುದು, ಇದೆಷ್ಟೇ ಬದುಕು. ಮನರಂಜನೆಗಾಗಲಿ ಮಡದೆ ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತಾಡಿ ಕಳಕಳೆಯಾಗಲಿ ಪುರುಸುತ್ತಿದ್ದರೆ ತಾನೇ ನಗರ ಜೀವನವೆಂದರೆ ಈ ಯಾಂತ್ರಿಕ ಬದುಕಿನ ಕ್ರಮ ಮಾತ್ರವೇ ಎಂದು ಕವಿ ಮುಂಬೈ ಜಾತಕವನ್ನೇ ಬರೆದಿದ್ದಾರೆ. ಇಲ್ಲಿ ಮುಂಬೈ ನೆಪ ಮಾತ್ರವಲ್ಲ, ಎಲ್ಲ ಮಹಾನಗರಗಳ ಅನೆಬರವೂ ಇದೆ ರೀತಿಯಲ್ಲಿರುವುದನ್ನು ನಾವು ಗಮನಿಸಬಹುದು.
ಕೆ ಎಸ್ ನೀಸರ್ ಅಹಮದ್ ಅವರು ರಚಿಸಿರುವ ಶಿಳುವೆ ಏರಿದ್ದಾನೆ ಎಂಬ ಈ ಕವಿತೆಯನ್ನು ಅವರು ವ್ಯಕ್ತಿಪರ ಕವನಗಳು ಎಂಬ ಸಂಗ್ರಹದಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ಶಿಳುವೆ ಏರಿದ್ದಾನೆ ಕ್ರೈಸ್ತ ಮತದ ಸಂತನೆನಿಸಿದ ಯೇಸು ಕ್ರಿಸ್ತ ಅಥವಾ ಜೀಸಸ್. ಆತ ತನ್ನ ಸಾವಿನ ಸಂದರ್ಭದಲ್ಲಿಯೂ ಲೋಕ ಕಲ್ಯಾಣದ ಹಿತವನ್ನು ಚಿಂತಿಸಿದ ಮಹಾತ್ಮ. ಆತನ ಪ್ರೀತಿ, ಕರುಣೆ, ಔದಾರ್ಯ ಇಂದಿನ ವಿಷಯ ವಾತಾವರಣದಲ್ಲಿ ಎಲ್ಲರ ಹೃದಯಗಳಲ್ಲೂ ಅನುಕರಣಗೊಳ್ಳಬೇಕೆಂದು ಕವಿ ಆಶಿಸಿದ್ದಾರೆ. ಕವಿತೆಯ ಆರಂಭವು ಡಿಸೆಂಬರ್ ತಿಂಗಳಲ್ಲಿ ಜಗತ್ತಿನಾದ್ಯಂತ ಆಚರಿಸಲ್ಪಡುವ ಕ್ರಿಸ್ಮಸ್ ಹಬ್ಬದ ಆಗಮನವನ್ನು ಕುರಿತು ಚಿತ್ರಿಸುತ್ತದೆ. ಪ್ರತಿಯೊಬ್ಬ ಕ್ರಿಶ್ಚಿಯನ್ ಧರ್ಮಿಯನು ಮನೆ ಮನೆಯಲ್ಲೂ ಸಂಭ್ರಮ ತರುವ ಕ್ರಿಸ್ಮಸ್ ಮನೆಗೆ ಕೇಕು, ನಕ್ಷತ್ರ, ದೀಪಗಳು ಒತ್ತು ತರುತ್ತವೆ. ಡಿಸೆಂಬರ್ನ ಕೊರೆಯುವ ಚಳಿಯಲ್ಲೂ ಈ ಸಂದರ್ಭಕ್ಕೆ ಕೊರತೆಯಿಲ್ಲ. ಮನೆಯೊಳಗೆ ಪ್ಲಾಸ್ಟಿಕ್ನ ಕ್ರಿಸ್ಮಸ್ ಗಿಡಗಳು ಬಂದು ಕುಳಿತರೆ ಆ ಗಿಡಕ್ಕೆ ಹತ್ತಿಯಿಂದ ಮಾಡಿದ ಮಜ್ಜಿನ ರೂಪವನ್ನು ಅಂಟಿಸಿರುತ್ತಾರೆ. ಮನೆಯ ಮುದ್ದೆ ಕ್ರಿಸ್ಮಸ್ ಸ್ಟಾರ್ ನೇತು ಹಾಕುವುದು, ಕೇಕು ಮಾಡಿಯೋ ಅಂಗಡಿಯಿಂದ ತಂದೋ ತಿನ್ನುವುದು, ಹಂಚುವುದು, ಕ್ರಿಸ್ಮಸ್ ಟ್ರೈ ಪ್ಲಾಸ್ಟಿಕ್ ಪ್ರತಿರೂಪವನ್ನು ತಂದು ಜೋಡಿಸುವುದು, ಈ ಎಲ್ಲವೂ ಹಬ್ಬ ತರುವ ಸಂದರ್ಭ ಸಂಕೇತಗಳಾಗಿವೆ. ಸ್ಟಾರ್ಟ್ ಧರಿಸುವ ಕ್ರಿಶ್ಚಿಯನ್ ಹುಡುಗಿಯರು ಮಂಡಿಯುರಿ ಬೊಂಬತ್ತಿ ಹಚ್ಚಿ ಪ್ರಾರ್ಥನೆ ಸಲ್ಲಿಸುವ ರೀತಿಯನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾರೆ. ಬೊಂಬತ್ತಿಯ ಬೆಳಕಿನ ಸಂಕೇತ ಪ್ರಾರ್ಥನೆಯ ಮೂಲಕವೇ ಬೆಚ್ಚಗಾಗಿದೆ ಬೊಂಬತ್ತಿ ಎಂದು ಹೇಳುವ ಮೂಲಕ ಕವಿ ಬೆಚ್ಚನೆಯ ಪ್ರಾರ್ಥನೆ ದಿವ್ಯ ಅನುಭವವನ್ನು ಕಟ್ಟಿಕೊಂಡಿದ್ದಾರೆ. ಈ ಭಾಗದಲ್ಲಿ ಕವಿ ಗೋಡೆಗೆ ಅಂಟಿರುವ ಶಿಳುಬೆಯ ಯೇಸುವಿನ ಚಿತ್ರ ನೀಡಿದ್ದಾರೆ. ಗೋಡೆಯಲ್ಲಿ ಶಿಳುಬೆಗೆ ಏರಿಸಿರುವ ಜೀಸಸ್ನ ಪಟವಿದೆ. ಜೀಸಸ್ನ ಬಾಗಿದ ಶಿರ, ಅವನ ಕುತ್ತಿಗೆಯ ಭಾಗದ ನರವೊಂದು ಒಬ್ಬಿರುವುದನ್ನು ಕವಿ ಗಮನಿಸಿದ್ದಾರೆ. ಮೊಳೆ ಜಡಿದು ನೇತು ಹಾಕಿರುವುದರಿಂದ ಆಗಿರುತ್ತಿರುವ ಯಾತನೆ, ನೋವನ್ನು ಮರೆಸುವ, ನೋವಿನಲ್ಲೂ ಒಳ್ಳೆಯ ಮಾತುಗಳನ್ನಾಡಬಲ್ಲ ಎನ್ನುವಂತಹ ಮುಖಮುದ್ರೆ ಜೀಸಸ್ನಾಗಿದೆ. ಅವನದು ಎಲ್ಲರಿಗೆ ತೆರೆದ ಎದೆ ಮನಸ್ಸು ಎಂದು ಕವಿ ವರ್ಣಿಸಿದ್ದಾರೆ. ತಕ್ಷಣ ಕವಿಗೆ ಜೀಸಸ್ನ ಸಾವಿನ ಸಂದರ್ಭ ಕಣ್ಣೆದುರು ಮೂಡಿ ನಿಲ್ಲುತ್ತದೆ. ಜೀಸಸ್ನ ಶಿಳುಬೆಗೇರಿಸಲು ಆಗ್ರಹಿಸಿದ ರೋಮ್ನ ಯಜಮಾನಕರು ಆ ಪವಿತ್ರ ದಿನದಂದು ಕೊಲೆಗಡಿಕನಾದ ಬರೊಬ್ಬನನ್ನು ಕ್ಷಮಿಸಲು ಆಗ್ರಹಿಸುತ್ತಾರೆ. ಒಬ್ಬರನ್ನು ಕ್ಷಮಿಸಲು ಆಗ್ರಹಿಸುತ್ತಾರೆ ವಿನಃ ಜೀಸಸನನ್ನು ಕ್ಷಮಿಸಲು ಒಪ್ಪುವುದಿಲ್ಲ. ಅವರ ಒತ್ತಡಕ್ಕೆ ಮಣಿದು ಇಬ್ಬರು ಕಳ್ಳದ ಮಧ್ಯೆ ಜೀಸಸನನ್ನು ಗಲ್ಲಿಗೇರಿಸಲಾಯಿತು. ಆದ್ದರಿಂದ ಕವಿ ಜೀಸಸನಿಗೆ ಇಂಥ ಸ್ಥಿತಿ ತಂದಿದ ಕ್ರೂರಿಗಳನ್ನು ಆ ದೇವರು ಮನ್ನಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ನಿರಾಪರಾಧಿಯಾದ ಜೀಸಸನನ್ನು ಶಿಳುಬೆಗೇರಿಸಲು ತೀರ್ಮಾನಿಸಿ ಅವನ ಕೈ ಕಾಲುಗಳನ್ನು ಶಿಳುಬೆಗೇರಿಸಿ ಮೊಳೆಯಿಟ್ಟು ಸುತ್ತಿಗೆಯಿಂದ ಒಡೆಯಲಾಯಿತು. ತಳೆಗೆ ಮುಳ್ಳಿನ ಕಿರಾಟವನ್ನಿಟ್ಟು ಬಡಿಯಲಾಯಿತು. ಇವೆಲ್ಲದ ಜೊತೆಗೆ ಇಡೀ ರೋಮಿನ ತುಂಬೆಲ್ಲ ಜೀಸಸ್ನ ಬಗ್ಗೆ ಸುಳ್ಳಿನ ಕೊಂಬು ಕಹಳೆಗಳನ್ನು ಮೊಳಗಿಸಲಾಯಿತು. ಇದನ್ನು ನೆನಪಿಸಿಕೊಳ್ಳುವ ಕವಿಗೆ ದುಷ್ಟರು ಜೀಸಸ್ನ ಬಗ್ಗೆ ತೋರಿದ ಕ್ರೌರ್ಯ ಇಂದಿಗೂ ಮರೆಯಲಿಲ್ಲವೆನಿಸುತ್ತದೆ. ಆ ಎಲ್ಲ ಕೆಡಕುಗಳನ್ನು ವೇಷ ಮರೆಸಿಕೊಂಡು ಇಂದಿಗೂ ಚಾಲ್ತಿಯಲ್ಲಿದ್ದು ಮುಗ್ಧರನ್ನು ಅಮಾಯಕರನ್ನು ಹಿಂಸಿಸುತ್ತದೆ. ಆ ಕೆಡಕುಗಳಿಂದ ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರಾನೇಡುಗಳು ರೂಪ ತಳೆದು ಹಿಂಸೆಗೆ ಚಾಲನೆ ನೀಡಿದೆ. ಈ ದುಷ್ಟ ಆಯುಧಗಳನ್ನು ಕೈಯಲ್ಲಿ ಹಿಡಿದಿರುವ ಬಲಿಷ್ಠ ಕೈಗಳು ಮನದೊಳಗೆ ಹುದುಗಿಸಿಕೊಂಡಿರುವ ದ್ವೇಷ ಸುವೆಗಳಿಗೆ ಪ್ರತಿಕಾರ ಕೈಗೊಂಡಿವೆ ಎಂದು ಕವಿ ಚಿತ್ರಿಸಿದ್ದಾರೆ. ಇಂದು ಜಗತ್ತಿನಾದ್ಯಂತ ಇರುವ ದುಷ್ಟತನಕ್ಕೆ ಜೀಸಸ್ನ ಪ್ರೀತಿ, ಕರುಣೆ, ಔದರ್ಯಗಳ ಔಷಧವಾಗಬೇಕೆಂದು ಕವಿಯು ಆಶಿಸಿರುವ ವಿವರಗಳು ಪದ್ಯದ ಈ ಮೇಲಿನ ಭಾಗದಲ್ಲಿದೆ. ಕವಿಯ ಕಣ್ಣಿಗೆ ಜೀಸಸ್ ದುಷ್ಟ ಸಾಮ್ರಾಜ್ಯದ ಅವನತಿಗೆ, ಕ್ರೋಧಕ್ಕೆ, ತಿಳುಗೇಡಿತನಕ್ಕೆ ಉತ್ತರವಾಗಿ ಕಂಡುಬಂದಿದ್ದಾನೆ. ದುಷ್ಟ ಸಾಮ್ರಾಜ್ಯ ದೂರಾಗಿ ವೈವಿರಾಜ್ಯದ ಆಗಮನದ ಸೂಚನೆಯಂತೆ ಜೀಸಸ್ ಈಗ ಶಿಳುಬೆ ಏರಿದ್ದಾನೆ ಎಂದು ಕವಿ ಭಾಷಿಸುತ್ತಾರೆ. ಇಂದು ಈಗರ್ಜಿ, ಮಸೀದಿ, ದೇವಸ್ಥಾನ, ಮಠ ಮುಂತಡೆ ಕಂಡು ಬರುತ್ತಿರುವುದು ಜನರ ಮತಿರಹಿತ ಹಠ. ಇದಕ್ಕೆ ಮುಂಗಾರು ಅಮಾಯಕರು ಬಲಿಯಾಗುತ್ತಿದ್ದಾರೆ. ಕೋರ್ಟು, ಪೊಲೀಸ್ ಠಾಣೆಗಳು ಮುಗ್ಧ ಜನರನ್ನು ಬಂಧಿಸಿ ಕತ್ತಲೆ ಕೋಣೆಯಲ್ಲಿರಿಸಿಕೊಂಡಿವೆ. ಬಡವರ ಮನೆಗಳಲ್ಲಿ ತಿಂಗಳಿಗೊಂದು ಸಲ ದೀಪ ಬೆಳಕುವ ಸ್ಥಿತಿಯೂ ಇಲ್ಲದ ಬಡತನ ರಾರಾಜಿಸುತ್ತಿದೆ. ಈ ಎಲ್ಲ ಮುಗ್ಗರ ನೋವುಗಳ ಪ್ರತಿರೂಪವಾಗಿ ಶಿಳುಬೆ ಏರಿರುವ ಯೇಸು ಕವಿಯ ಕಣ್ಣಿಗೆ ಕಾಣಿಸಿರುವುದು ಮಾತ್ರವಲ್ಲ,
ಆತ ಶೋಷಿತರ ಕಣ್ಣೀರನ್ನು ಒರೆಸುವ ಸತ್ಯ ಮಾರ್ಗದಲ್ಲಿ ಜಗತ್ತನ್ನು ಮುನ್ನಡೆಸಬಲ್ಲ ಮಹಾಶಕ್ತಿಯಾಗಿ ಕಾಣಿಸಿಕೊಂಡಿದ್ದಾನೆ. ಕವಿಯು ಶಿಳಬೆ ಏರಿರುವ ಯೇಸು ಜಗತ್ತಿನ ದುಃಖವನ್ನು ತೊಳೆಯುವ ಮಹಾಸಂತನೆಂದು ಭಾವಿಸಿದ್ದಾರೆ. ಫ್ರೆಂಡ್ಸ್, ಯಾವುದಾದ್ರೂ ಡೌಟ್ಸ್ ಇದ್ರೂ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಈ ನಂಬರ್ಗೆ ಕಾಲ್ ಮಾಡಿ ನೀವು ಕೇಳಬಹುದು. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟಾದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Never miss an update from Dips Official. ಪಿ ಲಂಕೇಶ್ ಅವರು ಬರೆದಿರುವ ಮುಟ್ಟಿಸಿಕೊಂಡವನು ಎಂಬುದು ಅತ್ಯಂತ ಪ್ರಭಾವಶಾಲಿಯಾದ ಒಂದು ಸಣ್ಣ ಕಥೆಯಾಗಿದೆ. ಇದು ಭಾರತೀಯ ಸಮಾಜದಲ್ಲಿ ಅಸ್ಪೃಶ್ಯ ಭಾವನೆಯ ಮನುಷ್ಯನನ್ನು ಎಂತಹ ಕಷ್ಟ ನಷ್ಟಗಳಿಗೆ ಗುರಿ ಮಾಡುವುದೆಂಬುದು ಲೇಖಕರು ಇಲ್ಲಿ ಮನಗಣಿಸಿದ್ದಾರೆ. ಜಾತಿ ಭಾವನೆ, ಅಸ್ಪೃಶ್ಯತೆಗಳ ನಿವಾರಣೆಯ ನಿಟ್ಟಿನಲ್ಲಿ ಈ ಕಥೆ ಮಹತ್ವದ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಬಸ್ಲಿಂಗಾನ ಎಂಬುವನ ಬಳಿ ಎರಡು ಎತ್ತುಗಳಿದ್ದವು. ಅವುಗಳಲ್ಲಿ ಒಂದು ಕೃಷಿ ಕೆಲಸಕ್ಕೆ ಸಹಕಾರ ನೀಡುತ್ತಿರಲಿಲ್ಲ. ಅದನ್ನು ನೋಡಿ ಮತ್ತೊಂದು ಎತ್ತು ಕೂಡ ಅಸಹಕಾರ ನೀಡುತ್ತಿತ್ತು. ಬಸ್ಲಿಂಗ ಈ ಎತ್ತುಗಳಿಂದ ಕೆಲಸ ಮಾಡಿಸಿಕೊಳ್ಳಲು ಒಡೆದು ಒಡೆದು ಸಾಕಾಗಿ ಆ ಎರಡೂ ಎತ್ತುಗಳನ್ನು ಮಾರಾಟ ಮಾಡಿ ಹೊಸ ಎತ್ತುಗಳನ್ನು ಖರೀದಿ ಮಾಡಬೇಕು ಅಂದುಕೊಂಡನು. ಈ ಮೊಂಡು ಎತ್ತುಗಳನ್ನು ಮಾರಾಟ ಮಾಡಲು ಸಾವಿರ ಸುಳ್ಳು ಹೇಳಬೇಕಾಯಿತು. ಅದಕ್ಕೆ ಅಗತ್ಯವಾದ ಛಾತಿ ಮಾತುಗಾರಿಕೆ ಅವನಲ್ಲಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಬಸ್ಲಿಂಗನಿಗೆ ಕಣ್ಣುಬೇನೆ ಆರಂಭವಾಯಿತು. ಬಸ್ಲಿಂಗ ನಾಲ್ಕು ದಿನ ನೋವಿದ್ದು ಹೋಗುತ್ತದೆಂದು ಉದಾಸೀನ ಮಾಡಿದನು. ವೈದ್ಯರ ಬಳಿ ಹೋಗಲಿಲ್ಲ. ಆದರೆ ದಿನ ಕಳೆದಂತೆ ದೃಷ್ಟಿಶಕ್ತಿ ಕಡಿಮೆ ಆಗಲಾರಂಭಿಸಿತು. ಮಾಮೂಲಿ ವೈದ್ಯರ ಬಳಿಗೆ ಹೋದಾಗ ಆ ವೈದ್ಯರು ತಮ್ಮ ಪಾಂಡಿತ್ಯದ ಬಗ್ಗೆ ಜಂಬ ಒಡೆದು ಒಂದು ಮಲಮು ಕೊಟ್ಟು ಕಳುಹಿಸಿದರು. ಅವರಿಗೆ ರೋಗದ ಬಗ್ಗೆ ಅರಿವಿರಲಿಲ್ಲ. ನಾಲ್ಕಾರು ದಿನಗಳಾದವು, ಮಲಮು ವ್ಯಾಧಿಯನ್ನು ಗುಣಪಡಿಸಲಿಲ್ಲ. ಆಗ ಯಾರೋ ಒಬ್ಬರು ಡಾಕ್ಟರ್ ತಿಮ್ಮಪ್ಪ ಎಂಬ ಕಣ್ಣಿನ ವೈದ್ಯರಿಗೆ ತೋರಿಸಿ ಎಂದರು. ಬಸ್ಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಆಸ್ಪತ್ರೆಗೆ ಹೋದನು. ಅಲ್ಲಿ ಜನ ಸಾಲುಗಟ್ಟಿ ನಿಂತಿದ್ದರು. ಸರದಿ ಬಂದ ಮೇಲೆ ಬಸ್ಲಿಂಗ ಕಣ್ಣಿನ ನೋವಿನೊಡನೆ ತನ್ನ ಸಂಸಾರದ ಕಷ್ಟಗಳನ್ನು ಹೇಳಿದನು. ಡಾಕ್ಟರ್ ತಿಮ್ಮಪ್ಪ ಚೆನ್ನಾಗಿ ಪರೀಕ್ಷೆ ಮಾಡಿ ಆಪರೇಷನ್ ಮಾಡಿಸಿಕೊಂಡರೆ ಸರಿ ಹೋಗುತ್ತದೆ ಎಂದು ಮರಣೆಯ ದಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಬಸ್ಲಿಂಗ ನಿರ್ಧರಿಸಿದನು. ಡಾಕ್ಟರ್ ತಿಮ್ಮಪ್ಪ ವೈದ್ಯಕೀಯ ವಲಯದಲ್ಲಿ ತುಂಬಾ ಪ್ರಸಿದ್ಧವಾಗಿದ್ದರು. ಅಷ್ಟೇ ಅಲ್ಲದೆ ಅವರಲ್ಲಿ ಅಪಾರವಾದ ಮಾನವೀಯತೆ, ತಾಳ್ಮೆ, ಸಹಾಯಪರ ಮನೋಧರ್ಮಗಳಿದ್ದವು. ಬಸ್ಲಿಂಗ ಬರುವ ಹೊತ್ತಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಾದುದೆಲ್ಲವನ್ನು ಸರಿಪಡಿಸಿಕೊಂಡರು. ಪ್ರೀತಿಯಿಂದ ಮಾತನಾಡಿಸಿ ಧೈರ್ಯವನ್ನು ತುಂಬಿ ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಅವರು ಬಸ್ಲಿಂಗನಿಗೆ ಎರಡು ವಾರ ತಲೆಗೆ ನೀರನ್ನು ಸೋಂಕಿಸಬಾರದು, ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯವಿದೆ, ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಹೇಳಿ ಕಳುಹಿಸಿದರು. ಬಸ್ಲಿಂಗ ಮನೆಗೆ ಹೋದ ಮೇಲೆ ಅವನ ಹೆಂಡತಿ ಸಿದ್ಲಿಂಗಿ ದೊಡ್ಡರಾದಂಥ ಮಾಡಿದಳು. ಡಾಕ್ಟರ್ ತಿಮ್ಮಪ್ಪ ಒಳೆಯರು, ಅವರು ನಿಮ್ಮನ್ನು ಮುಟ್ಟಿದ್ದಾರೆ. ಅವರ ಶಸ್ತ್ರಚಿಕಿತ್ಸೆ ಮಾಡುವ ಮೊದಲು ಅವರು ತಮ್ಮ ಜಾತಿಯ ಬಗ್ಗೆ ಹೇಳಬೇಕಾಗಿತ್ತು. ಈಗ ತಲೆಗೆ ಸ್ನಾನ ಮಾಡಿ ಮೈಲಿಗೆಯನ್ನು ಕಳೆದುಕೊಳ್ಳಬೇಕು ಎಂದು ಆಟ ಹಿಡಿದಳು. ಕಣ್ಣು ನೆನೆಯದಂತೆ ಬಿಸಿ ನೀರು ಒಯ್ದು ಸ್ನಾನ ಮಾಡಿಸಿದಳು. ಬಸ್ಲಿಂಗನಿಗೆ ಮೊದಲೆರಡು ದಿನ ಕಣ್ಣು ನೋವಿರಲಿಲ್ಲ. ಮೂರನೆಯ ದಿನದಿಂದ ನೋವು ಆರಂಭವಾಯಿತು. ಆಗ ಅಸ್ಪೃಶ್ಯರಾದ ಡಾಕ್ಟರ್ ತಿಮ್ಮಪ್ಪ ಅವರ ಬಳಿ ಮತ್ತೆ ಹೋಗುವ ಮನಸ್ಸಾಗಲಿಲ್ಲ. ಆದ್ದರಿಂದ ಊರಿನಲ್ಲಿದ್ದ ಇತರ ವೈದ್ಯರ ಬಳಿ ಹೋಗಿ ತೋರಿಸಿದನು. ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಸುಮ್ಮನೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಎಂದು ಟೀಕಿಸಿ ಔಷಧಿ ಕೊಟ್ಟರು. ಆದರೆ ಆ ಔಷಧಿಗಳಿಂದ ನೋವು ವಾಸಿಯಾಗಲಿಲ್ಲ. ಕೊನೆಗೆ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಹೋಗಿ ತೋರಿಸಿದರು. ತಲೆಗೆ ಸ್ನಾನ ಮಾಡಿದ ವಿಚಾರವನ್ನು ಹೇಳಲೇ ಇಲ್ಲ. ಡಾಕ್ಟರ್ ತಿಮ್ಮಪ್ಪ ನಿಧಾನವಾಗಿ ಮಾತನಾಡಿಸಿ ಎಂದಿನಿಂದ ನೋವು, ಏನೇನು ಮಾಡಿದೆ ಎಂದೆಲ್ಲ
ಮೇಲಿಂದ ಮೇಲೆ ಕೇಳಿದಾಗ ಬಸ್ಲಿಂಗ ಮನೆಯಲ್ಲಿ ನಡೆದ ಕತೆ ಎಲ್ಲವನ್ನು ಹೇಳಿಬಿಟ್ಟನು. ಆಗ ಬಸ್ಲಿಂಗನ ಹೃದಯ ಹಗುರವಾಯಿತು. ಡಾಕ್ಟರ್ ತಿಮ್ಮಪ್ಪ ಸಮಾಜವನ್ನು ಅರ್ಥ ಮಾಡಿಕೊಂಡಿದ್ದರು. ಅಸ್ಪೃಶ್ಯತೆ ಭಾವನೆಗೆ ಸಮಾಜದ ಒತ್ತಡ ಕಾರಣ ಎಂದು ಅವರಿಗೆ ತಿಳಿದಿತ್ತು. ಆದ್ದರಿಂದ ಬಸ್ಲಿಂಗ ಮತ್ತು ಅವನ ಹೆಂಡತಿ ಸಿದ್ಲಿಂಗಿಯನ್ನು ಅವರ ವರ್ತನೆಗೆ ಕೋಪ ಮಾಡಿಕೊಳ್ಳಲಿಲ್ಲ. ಬಸ್ಲಿಂಗ ತನಗೆ ಇನ್ನೊಂದು ಸಲ ಆಪರೇಷನ್ ಮಾಡಿರೆಂದು ಈ ಬಾರಿ ಅವರ ಮಾತನ್ನು ಮೀರೋದಿಲ್ಲ ಎಂದು ಕೇಳಿಕೊಂಡರು. ಡಾಕ್ಟರ್ ತಿಮ್ಮಪ್ಪ ಕಣ್ಣಿಗೆ ಔಷಧಿ ಕೊಟ್ಟರು. ಆದರೆ ನೋವು ಹೋಯಿತು, ಕಣ್ಣು ಕೂಡ ಹೋಯಿತು. ಕೆಲವು ದಿನಗಳ ಆದ ಮೇಲೆ ಬಸ್ಲಿಂಗನ ಬಲಗಣ್ಣಿನಲ್ಲಿ ನೋವು ಆರಂಭವಾಯಿತು. ಬಸ್ಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಹೋಗದೆ ಇತರ ವೈದ್ಯರ ಬಳಿ ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡವರು. ಫಲ ಕಾಣಲಿಲ್ಲ, ನೋವು ಮುಂದುವರಿಯಿತು. ಕೊನೆಗೂ ಡಾಕ್ಟರ್ ತಿಮ್ಮಪ್ಪನವರ ಬಳಿಗೆ ಹೋದನು. ಆಗ ಅವರು ಡಾಕ್ಟರ್ ಚಂದ್ರಪ್ಪನವರ ಬಳಿ ಹೋಗು ಎಂದು ಹೇಳಿದರು. ಬಸ್ಲಿಂಗ ಡಾಕ್ಟರ್ ಚಂದ್ರಪ್ಪನವರ ಜಾತಿಯನ್ನು ತಿಳಿದು ಪರವಾಗಿಲ್ಲ ಎಂದುಕೊಂಡು ಅವರ ಬಳಿ ಹೋದನು. ಅವರು ವಿಷಯವೆಲ್ಲವನ್ನೂ ವಿಚಾರಿಸಿ ಕೊನೆಗೂ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ, ಡಾಕ್ಟರ್ ತಿಮ್ಮಪ್ಪ ಪ್ರತಿಭಾವಂತರು, ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು, ಅವರ ಬಳಿ ಹೋದರೆ ಕಣ್ಣು ಮಾತ್ರ ಉಳಿಯುತ್ತದೆ ಎಂದರು. ಬಸ್ಲಿಂಗನಿಗೆ ಕಣ್ಣಿನ ನೋವು ತೀವ್ರವಾಗಿತ್ತು. ಅವನು ಸಿದ್ಲಿಂಗಿಯ ಮಾತುಗಳಿಗೆ ಕಿವಿಕೊಡದೆ ಡಾಕ್ಟರ್ ತಿಮ್ಮಪ್ಪನವರ ಬಳಿಗೆ ಹೋದನು. ಡಾಕ್ಟರ್ ತಿಮ್ಮಪ್ಪ ಅವನನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಸಮಾಧಾನದ ಮಾತುಗಳನ್ನು ಹೇಳಿ ಶಸ್ತ್ರಚಿಕಿತ್ಸೆ ಮಾಡಿಸಿದರು. ಈ ಸಲ ತಲೆಯ ಮೇಲೆ ನೀರು ಸೋಂಕಿಸಬಾರದು, ಈ ಸಲ ಕಣ್ಣು ಸರಿ ಹೋಗುತ್ತೆ ಎಂದರು. ಬಸ್ಲಿಂಗಪ್ಪ ಅವರ ಮಾತಿಗೆ ಕಿವಿಕೊಟ್ಟು ಒಂದು ಕಣ್ಣನ್ನು ಉಳಿಸಿಕೊಂಡರು. ವಿಚಾರವಂತಿಕೆ ಇಲ್ಲದ ಜನ ಈ ರೀತಿ ಸಂಕುಚಿತ ದೃಷ್ಟಿಯನ್ನು ಹೊಂದಿ ನಾನಾ ಬಗೆಯ ಕಷ್ಟ ನಷ್ಟಗಳಿಗೆ ಒಳಗಾಗುತ್ತಾರೆ. ಹೃದಯ ವೈಶಲ್ಯತೆ, ಸಂಕುಚಿತ ದೃಷ್ಟಿ ಇಲ್ಲದ ಧೋರಣೆ, ಅಸ್ಪೃಶ್ಯತೆಗಳ ಆಚರಣೆಯಿಂದ ಬೇರೆಯವರಿಗೆ ಉಂಟಾಗುವ ನೋವು ಎಂಥದ್ದೆಂಬುದು ಎಂಬ ಪ್ರಜ್ಞೆಯನ್ನು ಬೆಳೆಸಿಕೊಂಡಾಗ ವ್ಯಕ್ತಿಗೂ ಸಮಾಜಕ್ಕೂ ಹಿತವಾಗುತ್ತದೆ. ಬಸ್ಲಿಂಗಪ್ಪನ ಬದುಕನ್ನು ಪರಾಮರ್ಶಿಸಿದರೆ ಕೆಟ್ಟ ಮೇಲೆ ಬುದ್ಧಿ ಬಂತಲ್ಲ ಎಂಬ ಗಾದೆ ಅವರ ಜೀವನಕ್ಕೆ ಅನ್ವಯಿಸುತ್ತದೆ. ಆದರೆ ಕೆಟ್ಟ ಮೇಲಾದರೂ ಬುದ್ಧಿ ಬಂತಲ್ಲ ಎಂಬುದೇ ಸಮಾಧಾನದ ಸಂಗತಿಯಾಗಿದೆ. ಫ್ರೆಂಡ್ಸ್, ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟಾದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವಾಲ್ಪರೈ ಅಭಿವೃದ್ಧಿಗೆ ತಂದ ದುರಂತ ಎಂಬ ಈ ಲೇಖನವನ್ನು ಕೃಪಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅವರ ಜೀವಜಲ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮಾನವ ತನ್ನ ಕಲ್ಯಾಣಕ್ಕಾಗಿ ನಡೆಸುವ ಅಭಿವೃದ್ಧಿ ಕಾರ್ಯಗಳೆಲ್ಲ ಹೇಗೆ ದುರಂತಕ್ಕೆ ಮೂಲವಾಗುತ್ತದೆ ಎಂಬುದು ಸುಡು ಸತ್ಯವನ್ನು ಲೇಖಕರು ಇಲ್ಲಿ ತೆರೆದಿಟ್ಟಿದ್ದಾರೆ. ನಾಗರಿಕತೆ ಬಲವೆನಗೆಯು ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರವನ್ನು ನಾಶ ಮಾಡುವ, ಆ ಮೂಲಕ ಜೀವ ಸಂಕುಲದ ದುರಂತಕ್ಕೆ ನಾಂದಿಯಾಡುವ ವ್ಯಂಗವನ್ನು ಲೇಖಕರು ವಾಲ್ಪರೈ ಅರಣ್ಯದ ದುಸ್ಥಿತಿಯ ಉದಾಹರಣೆಯೊಂದಿಗೆ ನಮ್ಮ ಮುಂದೆ ಈ ಪಾಠದ ಮೂಲಕ ನಮಗೆ ತಿಳಿಸಿದ್ದಾರೆ. ವಾಲ್ಪರೈ ಇಡೀ ಪಶ್ಚಿಮ ಘಟ್ಟಗಳೆಲ್ಲ ಅತ್ಯಂತ ಶ್ರೀಮಂತವಾಗಿದ್ದ ವಲಯ. ಸೂರ್ಯನ ಕಿರಣಗಳು ಕೂಡ ನೆಲಕ್ಕೆ ಸೋಕದಷ್ಟು ದಟ್ಟವಾಗಿತ್ತು ಇಲ್ಲಿನ ಅರಣ್ಯ ಪ್ರದೇಶ. ಅಲ್ಲಿನ ಪ್ರಕೃತಿಯ ರಮ್ಯತೆಯ ಆಫ್ರಿಕಾದ ಕಗ್ಗತ್ತಲ ಕಂಡವನ್ನು ನೆನಪಿಗೆ ತರುವಂತಿತ್ತು. ಕೊಯಮುತ್ತೀರಿನ ಹತ್ತಿರದ ಈ ಪ್ರದೇಶ ಸಾಹಸಿಗರಿಗೆ ಸವಾಲೊಡ್ಡಿ ನಿಂತು ನೀಗುಡವೆನಿಸುತ್ತಿತ್ತು. ಆದರೆ ಅಷ್ಟರಲ್ಲಿ 1890 ಕಾರ್ವೇರ್ ಮಾರ್ಷ್ ಎಂಬ ಬ್ರಿಟಿಷ್ ಅಧಿಕಾರಿ ಈ ನೀಗುಡವನ್ನು ಭೇದಿಸುವ ಸಾಹಸ ಮಾಡಿದ. ಕುದುರೆಯನ್ನೇರಿ ಅಲ್ಲಿಗೆ ಬಂದ. ಆತ ಮೊದಲಿಗೆ ದಿಕ್ಕು ತಪ್ಪಿ ಪರಿತರಿಪಿಸಿದರು. ಪುನಚ್ ಎಂಬ ಆದಿವಾಸಿಗಳ ಗೆಳತನ ಬೆಳೆಸಿದನು.
ಉಳಿದ ಆದಿವಾಸಿಗಳ ಸಂಪರ್ಕ ಸಾಧಿಸಿದ. ಅಷ್ಟು ಮಾತ್ರವಲ್ಲ, ಅವನ ನೆರವಿನಿಂದ ಇಡೀ ವಾಲ್ಪರೈ ಪ್ರದೇಶವನ್ನು ಪರಿಚಯಿಸಿಕೊಂಡ. ಈ ನಿಬಿಡ ಅರಣ್ಯದಲ್ಲಿ ನೆಲೆಸಲು ನಿರ್ಧರಿಸಿದನು. ಮಾರ್ಷ್ ವಾಲ್ಪರೆಯಲ್ಲಿ ಚಹಾ ಗಿಡಗಳನ್ನು ತಂದು ನೆಟ್ಟಿದ್ದ. ಅಲ್ಲಿನ ದುರಂತಕ್ಕೆ ಬೀಜವಾಯಿತೆಂದು ಲೇಖಕರ ಅಭಿಪ್ರಾಯ ಪಡುತ್ತಾರೆ. ಹೊಸ ಜಾಗದಲ್ಲಿ ಅವನು ನೆಟ್ಟ ಚಹಾ ಗಿಡಗಳು ಅಲುಸಾದ ತೋಟವಾಗಿ ಬೆಳೆಯಿತು. ಆದರೆ ಮಾರ್ಷ್ನ ಟೀ ತೋಟದ ಯಶಸ್ಸು ಸ್ವತಂತ್ರೋತ್ತರ ಭಾರತ ಅಗ್ರಗಣ್ಯ ಕೈಗಾರಿಕೋದ್ಯಮ ಕೈಬೀಸಿ ಕರೆಯಿತು. ಅದರ ಪರಿಣಾಮವಾಗಿ ಗಗನಚುಂಬಿ ಮರಗಳೆಲ್ಲ ನೆಲಕ್ಕುರುಳಿದವು. ಉದ್ಯಮಿಗಳು ನೆಲೆ ವೀಡಾಯಿತು. ಈಗ ಇಡೀ ವಾಲ್ಪರೈ ಅರಣ್ಯ ಪ್ರದೇಶ ಚಹಾ ತೋಟವಾಗಿ ಮಾರ್ಪಾಟು ಹೊಂದಿದೆ. ಹಸಿರು ಕಂಬಾಲೆ ಒದ್ದು ಮಲಗಿದಂತಿದೆ. ಮನುಷ್ಯ ಪ್ರಕೃತಿಯ ಮೇಲೆ ನಡೆಸಿದ ಅತ್ಯಾಚಾರವಿದು. ಅಭಿವೃದ್ಧಿ ಹೆಸರಿನಲ್ಲಿ ವಾಲ್ಪರೈಗೆ ಕೈ ಇಟ್ಟ ನಾಗರಿಕ ಪ್ರಪಂಚ ಅಲ್ಲಿನ ಜೀವ ಸಂಕುಲವನ್ನು ವಿನಾಶದ ಅಂಚಿಗೆ ತಳ್ಳಿದ್ದವು. ಅಲ್ಲಿನ ಸಿಂಹಬಾಲದ ಕೋತಿಗಳು ವಾನರಗಳು ನೆಲೆ ಕಳೆದುಕೊಂಡು ಅವುಗಳ ಸಂತತಿ ಕ್ಷೀಣಿಸತೊಡಗಿದ್ದೇವೆ. ಈಗ ನೆಲ ತಪ್ಪಿಸಿರುವ 30 ಸಿಂಹಬಾಲದ ಕೋತಿಗಳು ವಾಲ್ಪರೈ ಪುದುತೋಟಂ ಎಂಬ ತೋಟದಲ್ಲಿ ಆಶ್ರಯ ಪಡೆದಿವೆ. ವೃಕ್ಷಭಾಷಿಗಳಾದ ಈ ಕೋತಿಗಳು ಜೀವಿಸಲು ವೃಕ್ಷಗಳೇ ಇಲ್ಲವಾಗಿದೆ. ನೆಲದ ಮೇಲೆ ಓಡಾಡುವ ಅಭ್ಯಾಸವಿಲ್ಲದ ಈ ಕೋತಿಗಳು ಡಾಂಬರ್ ರಸ್ತೆಯಲ್ಲಿ ದಾಟುವಾಗ ವಾಹನಕ್ಕೆ ಸಿಕ್ಕು ಅಂಗವಿಕಲರಗೊಂಡಿವೆ. ಅವುಗಳನ್ನು ಬೇರೆಡೆ ಸಾಗಿಸುವ ಉಪಾಯ ಕಾಣದೆ ವಿಜ್ಞಾನಿಗಳು ಅರಣ್ಯ ಇಲಾಖೆ ಸಿಬ್ಬಂದಿ ಕೈಕಟ್ಟಿ ಕೂತಿವೆ. ವಾಣಿಜ್ಯ ದೃಷ್ಟಿಯಿಂದ ಶ್ರೀಮಂತವೆನಿಸಿದ ವಾಲ್ಪರೈ ಪ್ರದೇಶ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದ ಪರಿಣಾಮದಿಂದ ಆರ್ಥಿಕವಾಗಿ ಕ್ಷೀಣಿಸತೊಡಗಿದರು. ಅಲ್ಲಿನ ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಈ ಎಲ್ಲಾ ಕಾರಣಗಳಿಂದ ವಾಲ್ಪರೈ ತನ್ನ ವೈಭವವನ್ನು ಕಳೆದುಕೊಂಡು ಕಳಹೀನವಾಗಿದೆ. ನೀರು ಹರಿವ ಜುಲುಜುಲು ಸದ್ದು ಹಕ್ಕಿಗಳ ಕಳವರಕ್ಕೆ ಬದಲಾಗಿ ಯಂತ್ರಗಳ ಕರ್ಷಕ ಸದ್ದು ತುಂಬಿಕೊಂಡಿದೆ. ಒಂದು ಕಾಲಕ್ಕೆ ದುರ್ಗಮ ಅರಣ್ಯವಾಗಿದ್ದ ಇಲ್ಲಿ ಲಕ್ಷಕ್ಕೂ ಮೀರಿ ಜನಸಂಖ್ಯೆ ತಮ್ಮದೇ ಸಮಸ್ಯೆಗಳಿಂದ ಜೀವಿಸುತ್ತಿದ್ದಾರೆ. ಮನುಷ್ಯ ಕಾಡಿನೊಳಗೆ ಕಾಲಿಟ್ಟ ಏನೆಲ್ಲ ದುರಂತ ಸಂಭವಿಸುತ್ತದೆಂಬುದು ವಾಲ್ಪರೈ ಜೀವಂತ ಉದಾಹರಣೆಯಾಗಿದೆ. ಆದರೆ ಅಲ್ಲಿನ ಆಡು ಹಕ್ಕಿಗಳು ಮಾತ್ರ ಆಡುವುದನ್ನು ಮರೆತಿಲ್ಲವೆಂದು ಲೇಖಕರು ಹೇಳಿದ್ದಾರೆ. Press the bell icon. Never miss an update from Dips Official. ಗದ್ಯ 3 ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಇದನ್ನು ಬರೆದವರು ನೇಮಿಚಂದ್ರನವರು. ಆಯ್ಕೆ ಏನ್ ಮಾಡೋಕ್ಕಾಗುತ್ತೆ, ಎಲ್ಲ ಆನೆ ಬರಹ ಆಗೋದು ಆಗಿ ಆಗುತ್ತೆ ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತೆ. ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಆದರೆ ಪ್ರಯತ್ನಿಸಬಹುದಲ್ಲ? ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಇಲ್ಲಲ್ವಾ. 4 ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಹ ಕುಟುಂಬ ಸಮೇತವಾಗಿ ಹೋಗಿದ್ದೆವು. ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಲ ಹೊಟ್ಟೆಯ ನೋವು. ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕೆಂಬೊಟ್ಟೆಯವರೆಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡತೊಡಗಿದನು. ಮಿಷನ್ ಆಸ್ಪತ್ರೆಗೆ ಓಡಿದ್ದಾಯಿತು. ಸೋನೋಗ್ರಾಫಿ ಮಾಡಿ 8 mm ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ತಿಳಿಸಿದರು. 2 ದಿನದ ಆನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಯಿತು. ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳುಹಿಸಿದರು. ಮಾತ್ರೆ ತೆಗೆದುಕೊಂಡು ನನ್ನವರು ಮಲಗಿದಂತೆ ನಾನು ಮನೆಯಿಂದ ಹೊರಬಂದೆ. ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಿತ್ತು. ಅಯ್ಯೋ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ, ಅವರವರ ಅದೃಷ್ಟ ಅಂತೆ. ಇಂಥ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ. ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ. ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೆ. ಆದರೆ ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದೆ. ಅವರ ಶಾಲೆಯಲ್ಲಿ ಪ್ರತ್ಯೇಕವಾದ ಶೌಚಾಲಯವಿರಲಿಲ್ಲ, ಹಾಗಾಗಿ
ಬೆಳಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂದಿರುಗಿ ಬರುವವರೆಗೆ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ಮಾರ್ಗ ಇರಲಿಲ್ಲ. ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದಳು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಂಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದುಬಂತು. ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡೆ. ವೈದ್ಯರ ಹೇಳಿದ ಕೆಲವು ಆಹಾರದ ಬದಲಾವಣೆಗಳನ್ನು ಕೂಡ ಜಾರಿಗೆ ತಂದೆ. ಕಳೆದ 20 ವರ್ಷಗಳಲ್ಲಿ ಮತ್ತೆ ನನಗೆ ಮೂತ್ರಪಿಂಡದ ಕಲ್ಲು ಕಾಣಿಸಲಿಲ್ಲ ಎಂದು ಕಮಲಮ್ಮ ಮೇಡಮ್ ಹೇಳಿದರು. ಇನ್ನು ಮೂಳೆ ಮನೆ ಮುದ್ದೆಗೌಡರಿಗೂ ಮೂತ್ರಪಿಂಡದ ಕಲ್ಲು ಆಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದೆ. ಓಯ್, ಈಗ ಅದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗೆತ್ತಿ ತೋರಿಸಿದರು. 2 ದೊಡ್ಡದಾಗಿ ಕೊಯ್ದು ಗಾಯದ ಗುರುತು, ಇನ್ನೆರಡು ಸಣ್ಣದು. ಮೊದಲೆಲ್ಲ ಹೀಗೆ ಕತ್ತರಿಸುತ್ತಿದ್ದರು, ಈಗ ಈ ನೋಡಿ ಲೇಸರ್ ಬಂದು ತುಂಬ ಸುಲಭ ಹೇಳಿದರು. ಅಲ್ಲ, ಅಷ್ಟು ಬಾರಿ ಏಕೆ ಮಾಡಿಸಿಕೊಂಡೆ ಅಂತ ಕೇಳಿದೆ. ಅಯ್ಯೋ, ಒಮ್ಮೆ ಬಂದ ಮೇಲೆ ಆಗ್ತಾನೇ ಇರುತ್ತಮ್ಮ, ಏನು ಮಾಡೋಕ್ಕಾಗುತ್ತೆ, ಉದಾಸಿನಿಂದ ಹೇಳಿದರು. ನೀರು ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರೆ. ನಾನು ಹೇಳಿದೆ, ಅಯ್ಯೋ ಅದೆಲ್ಲ ಪತ್ತೆ ಯಾರು ಮಾಡೋಕ್ಕೆ ಆಗುತ್ತೆ, ಮಾಡೋ ಬಿಡಿ, ಬಾಡು ತಿನ್ನಬೇಡಿ, ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ, ಸದಾ ನೀರು ಕುಡೀರಿ ಅಂತಾರೆ, ಅದೆಲ್ಲ ಆಗೋ ಮಾತಾ ಅಲ್ಲ ಬಿಡಿ ಎಂದು ತಲೆ ಗಿರ್ರ ಅಂದ ತೊಡಗಿತು. ಹಿಂತಿರುಗಿ ಬಂದ ಕೀರ್ತಿಗೆ ಹೇಳಿದೆ, ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಏನು ಮಾಡದೆ ಮುದ್ದೇಗೌಡರ ಥರ 2 ವರ್ಷಕ್ಕೆ ಆಪರೇಷನ್ ಮಾಡಿಸಿಕೊಳ್ಳೋದು, ಇಲ್ಲ ಕಮಲಮ್ಮ ಮೇಡಮ್ ಥರ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು, ಮೊಳೆದುದ್ದು ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಆಗಬೇಕು. ಹಾಲು ಕುಡಿಯೋದು ಕಡಿಮೆ ಮಾಡು. 8 mm ಕಲ್ಲು ಈಗ ಕರಗೋದು ಕಷ್ಟ, ಆದರೆ ಇದೇ ಮೊದಲ ಮತ್ತು ಕೊನೆಯ ಆಪರೇಷನ್ ಆಗಬೇಕು. ಈಗಿಂದಲೇ ನೀರು ಕುಡಿಯೋಕೆ ಶುರು ಮಾಡು. ಎಳೆನೀರು ತರ್ತೀನಿ ಎಂದು ಹೊರಟೆ. ಅದೆಲ್ಲ ಆಮೇಲೆ ಆರಂಭಿಸೋಣ, ಈಗ ಕುಡಿದ ತತ್ಕ್ಷಣ ಕಲ್ಲೇನು ಕರಗೋಗಲ್ಲ, ಬೇಸರದಿಂದ ಕೀರ್ತಿ ಹೇಳಿದರು. ಕರಗದೇ ಇರಬಹುದು, ಈಗಿನಿಂದ ಅಭ್ಯಾಸ ಮಾಡುಕೋ, ಗದರಿದೆ. ನೀರು ತಂದು ಇಟ್ಟೆ. ಎಳೆನೀರು ಬಾರ್ಲಿ ವಾಟರ್ ಸುರಿದೆ. 2 ದಿನ ನೀರು ಕುಡಿದು ಕಿಡಿದು ನೀರಿನಲ್ಲಿ ಕೀರ್ತಿ ತೇಳಿ ಮುಳುಗಿದಳು. ಆಪರೇಷನ್ ದಿನ ಬಂತು. ಆಸ್ಪತ್ರೆಗೆ ಅಡ್ಮಿಟ್ ಮಾಡದಾಯಿತು. ಇನ್ನೇನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಬೇಕು. ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದರೆ ತಿಳಿಯಲು ಸೋನೋಗ್ರಾಫಿ ರೂಮ್ಗೆ ಕರೆದೊಯ್ದರು. ಹುಡುಕಿಯೇ ಹುಡುಕಿದರು, ಎಲ್ಲಿ ಮೂತ್ರಪಿಂಡದ ಕಲ್ಲು ಕಾಣಲೇ ಇಲ್ಲ. 2 ದಿನದಲ್ಲಿ ಮುಗಿದು ಸುರಿದು ಕುಡಿದ ನೀರಿನಲ್ಲೇ ಕರೆದು ಹೋಯಿತು. ಅಂದಿನಿಂದ ನೀರಿನ ಮಹಿಮೆ, ನನ್ನ ಸಲಹೆಯ ಮಹಿಮೆ ಅರಿತ ಪತಿ ನೀರು ಕುಡಿದು ಇಲ್ಲಿಯವರೆಗೆ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ. ಆಯ್ಕೆ ನಮ್ಮ ಕೈಯಲ್ಲಿದೆ. ಅದೃಷ್ಟವನ್ನೇ ನಾವು ನಂಬಿ ಬದುಕಬಾರದು. ಅದೃಷ್ಟವನ್ನು ನಂಬಿದ ವ್ಯಕ್ತಿಗಳು ಮುಂದಕ್ಕೆ ಬಂದ ಇತಿಹಾಸನು ಕೂಡ ಇಲ್ಲ, ಯಾರು ಕೂಡ ಮುಂದೇನು ಕೂಡ ಬಂದಿಲ್ಲ ಅದೃಷ್ಟವನ್ನು ನಂಬಿದವರು. ಇದರಿಂದ ನಾವು ಕೂಡ ಅದೃಷ್ಟವನ್ನು ಬಿಡಬೇಕು. ಅದೃಷ್ಟವನ್ನು ನಂಬದು ನಾವು ಕೂಡ ಬಿಡಬೇಕು. ಅದೃಷ್ಟ ಯಾರಿಗಿರುತ್ತೆ ಯಾರಿಗಿಲ್ಲ ಅಂತ ನಮಗೆ ಕೂಡ ಗೊತ್ತಿಲ್ಲ. ಹಾಗೆ ನಾವು ಮುಂದೆ ಬಂದರೆ ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ. ನಾನು ಮೈಸೂರಿನಲ್ಲಿ ಹೈಸ್ಕೂಲ್ ಓದುತ್ತಿರುವಾಗ ಪರಿಚಯವಾದವಳು. ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದರು. ಹೀಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು. ನಮ್ಮಿಬ್ಬರ ಮನೆಗಳಲ್ಲೂ ಗಂಡು ಎನ್ನು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು ಹೈಸ್ಕೂಲ್ನಿಂದಲೇ ಇಂಜಿನಿಯರ್ ಆಗಬೇಕೆಂದು ಆಟ ಹಿಡಿದು ನಾನು ಓದತೊಡಗಿದೆ. ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸನೇ ಇಲ್ಲ. SSLCಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲಾದಳು. ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗನೇ ಇಲ್ಲ. ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು
ಮಾರ್ಕೆಟ್ ಸಿನಿಮಾ ಎಂದು ಸುತ್ತುವವಳು. ವರ್ಷಗಳು ಉರುಳಿದವು. ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದೆ. ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಳು. ಸೀತಾ ತುಂಬ ಸುಂದರವಾದ ಹುಡುಗಿ. ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು. ಒಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು. ಸೀತೆಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ. ಇಷ್ಟು ಸಣ್ಣ ಮನೆ, ಅದಿಲ್ಲ ಇದಿಲ್ಲ ಎಂದು. ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು, ನೂರು ದೂರು ಹಿಡಿದು ವಾರ ವಾರಕ್ಕೆ ನನ್ನನ್ನು ಹುಡುಕಿ ಇನ್ಸ್ಟಿಟ್ಯೂಟಿಗೆ ಬರುತ್ತಿದ್ದಳು. ಸುಮ್ಮನೆ ದೂರು ಹೇಳುತ್ತಾ ಕೂರೋ ಬದಲು ನೀನೇನಾದರೂ ಮಾಡು, SSLCಯಲ್ಲಿ SSLCಯನ್ನು ಕಟ್ಟು, ಟೈಪಿಂಗ್ ಏನಾದರೂ ಕಲಿ, ಜೀವನದಲ್ಲಿ ಬದುಕಲು ನೂರು ದಾರಿಗಳಿವೆ. ಇವೆಲ್ಲ ಸೀತೆಗೆ ಬಲು ಪ್ರಯಾಸವಾದಾಗಿ ಬಲು ನಿಧಾನದಾಗಿ ಕಾಣುತ್ತಿತ್ತು. ತಟ್ಟನೆ ಎಲ್ಲ ಸರಿಹೋಗಬಿಡಬೇಕು ಎಂದು ಬಯಸುತ್ತಿದ್ದಳು. ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಣತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಅಲ್ಲವೇ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರು ಬೆರಳನ್ನು ಕೂಡ ಎತ್ತಲು ಸಿದ್ಧವಿರಲಿಲ್ಲ. ಇರುವುದು ಆಕೆಯ ಸಾಲುತ್ತಿರಲಿಲ್ಲ. ಬೇಕು ಅಂದದ್ದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ. ಕಾಲ ಸರಿಯಿತು. ನನ್ನ ಸಂಶೋಧನೆ ಮುಗಿತು. ಕೆಲಸ ಹಿಡಿದಿದ್ದೆ ಬಾಡಿಗೆ ಮನೆಯಲ್ಲಿ ರೋಸಿ. ಬ್ಯಾಂಕ್ ಸಾಲ ಪಡೆದು ಸಣ್ಣ ಪ್ಲಾಟ್ ಕೊಂಡಿದ್ದೆ. ಒಂದು ದಿನ ಮನೆಗೆ ಬಂದ ಸೀತಾ, ನೀನು ಬಿಡೆ, ತುಂಬ ಅದೃಷ್ಟವಂತೆ ಎಂದು ಅಳುಬಿದಳು. ಖಂಡಿತ ನಾನು ಅದೃಷ್ಟವಂತೆ ಕಾಣೆ. ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳಿ? ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದೆನಲ್ಲ, ಅದು ನನ್ನ ಅದೃಷ್ಟ. ಎಷ್ಟು ಬೇಕಾದರೂ ಓದಿಸ್ತೇನೆ ಅಂತ ಅಪ್ಪ ಇದ್ದಾರಲ್ಲ, ಅದು ನನ್ನ ಅದೃಷ್ಟ. ಆದರೆ ಉಚ್ಚಿ, ಈ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದು ಬಿಟ್ಟೆ. ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ. ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು. ತನ್ನದು ಅನೆಬರಹ ದುರದೃಷ್ಟ ಅಂತ ಅಳುಬಿದಳು. ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ. ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತು. ಅದೃಷ್ಟ ಎಲ್ಲರಿಗೂ ಕೂಡ ಇರುತ್ತೆ. ಅದೃಷ್ಟದ ಜೊತೆಗೆ ನಾವು ಪ್ರಯತ್ನ ಮಾಡಬೇಕಷ್ಟೇ. ಪ್ರಯತ್ನ ಮಾಡಿದರೆ ಅದೃಷ್ಟ ತನ್ನಾಗಿ ತಾನೇ ಬರುತ್ತದೆ ಅಂತ ನಾವು ತಿಳಿದುಕೊಳ್ಳಬೇಕು ಈ ಪಾಠದಲ್ಲಿ. ಇನ್ನು ಹಾಗೆ ಮುಂದೆ ಬಂದರೆ ಬಹಳಷ್ಟು ಬಾರಿ ಯೋಚಿಸುತ್ತೇನೆ, ಅದೃಷ್ಟ ಎಂದರೇನು? ಅತೀ ಕಡಿಮೆ ಸಂಭವನೀಯತೆಯಲ್ಲಿ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ಅದೃಷ್ಟ ಎನ್ನುತ್ತೇವೆ. ಉದಾಹರಣೆ, ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರವಾದ ಅಪಘಾತವಾಗಿತ್ತು. ಕಾರೊಂದು ಹಿಂಭಾಗವಾಗಿ ಜಜ್ಜಿ ಹೋಗಿದ್ದ ರೀತಿ ನೋಡಿ ಒಳಗಿದ್ದವರು ಸತ್ತೋಗಿರಬಹುದು ಅಂತ ಅಂದುಕೊಂಡಿದ್ದು. ಆದರೆ ಮರುದಿನ ಪತ್ರಿಕೆ ನೋಡುತ್ತಿದ್ದೇನೆ, ಆ ಕಾರಿನಲ್ಲಿ ಕುಳಿತ ಮನುಷ್ಯ ಜೀವಂತವಾಗಿದ್ದಾನೆ ಅಂತ ಅದರಲ್ಲಿ ಬರೆದಿತ್ತು. ಅದು ಅದೃಷ್ಟ ಅಂದರೆ. ಅದೇ ಚಾಮರಾಜಪೇಟೆಯಲ್ಲಿದ್ದ ನಮ್ಮ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದರು. ಲಾರಿಯೊಂದು ನಿಯಂತ್ರಣ ತಪ್ಪಿ ಬಂದು ಒಡೆದು ಸ್ಥಳದಲ್ಲೇ ಮೃತನಾಗಿದ್ದ. ಅದು ದುರದೃಷ್ಟ. ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ದುರದೃಷ್ಟದ ಘಟನೆಗಳು ಘಟಿಸುತ್ತವೆ. ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಸೋತು ಬಿಡ್ತಾರೆ. ಬದುಕು ಸದಾ ಅದೃಷ್ಟಗಳನ್ನು ನಮ್ಮಂತ ಎಸೆಯದಿದ್ದರೂ ಬದುಕು 100,000 ಅವಕಾಶಗಳನ್ನು ನಮ್ಮೆದುರು ತರುತ್ತದೆ. ಎಂಥ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ. ದಿನ ಬಡಿಯುವ ಗಂಡನನ್ನು ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿಬಿದ್ದಿದ್ದ. ಕೇವಲ 10ನೇ ತರಗತಿಯಲ್ಲಿ ಓದಿದ 3 ಮಕ್ಕಳ ತಾಯಿ ಪ್ಲೆಮಿಯ. ತಾನು ಓದಿಲ್ಲ, ತವರಿನ ಸಂಪತ್ತಿಲ್ಲ, ಬೆಂಬಲಕ್ಕೆ ಯಾರೂ ಕೂಡ ಇಲ್ಲ, 3 ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗನೇ ಇಲ್ಲ ಎಂದು ಕೈಕಟ್ಟಿ ದುರದೃಷ್ಟಕ್ಕೆ ಅಳುಬಿ ಕೂಡಲಿಲ್ಲ. ಅವರೆದುರು ಆಯ್ಕೆಗಳಿದ್ದವು. ಅಂತಹ ಕೆಟ್ಟ ಸಂದರ್ಭದಲ್ಲಿ ಕೂಡ 46 ವಯಸ್ಸಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಮುಂಬೈನ ಪ್ರಸಿದ್ಧ ನ್ಯಾಯವಾದಿಯಾದರು. 3 ಮಕ್ಕಳನ್ನು ಮುಂದಕ್ಕೆ ತಂದರು. ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಆಸೆ ಏರುವ ಸಮಯದಲ್ಲಾದರೂ ತನಗೆ ದುರಾಸೆ, ಈ ಹುಡುಗನನ್ನು ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು.
ಬದುಕು ನಮ್ಮೆದುರು 100 ದಾರಿಗಳನ್ನು ತೆರೆದಿದೆ. ನಮ್ಮಂಥ ಬಹುಪಾಲು ಮಧ್ಯಮ ವರ್ಗದವರ ಎದುರು 100,000 ಆಯ್ಕೆಗಳಿವೆ. ಓದುವ ಆಯ್ಕೆ, ಜರ್ದ ಜೈ ಜಗಿಯದೇ ಇರುವ ಆಯ್ಕೆ, ಪ್ಲೇಮಿನ್ ಚಟಕ್ಕೆ ಬೀಳದ ಆಯ್ಕೆ, ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ, ಅಂಥ ಪುಣ್ಯಾತ್ಮ ಸಿಗದಿದ್ದರೆ ಮದುವೆ ಆಗದೆ ಇರುವ ಆಯ್ಕೆ. ಬದುಕು ನಮ್ಮೆದುರು 100 ಅವಕಾಶಗಳನ್ನು ಇಟ್ಟಿದೆ, ಬಳಸಿಕೊಳ್ಳಬೇಕಷ್ಟೆ. 100 ಹಾದಿಯನ್ನು ಆಸಿದೆ, ಎದ್ದು ನಡೆಯಬೇಕಷ್ಟೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟಾದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನಿಗಳ ಬೆಳ್ಳಿಲೋಟ. ಡಾಕ್ಟರ್ ಎಚ್ ನಾಗವೇಣಿ ಅವರು ಬರೆದಿರುವ ಧನಿಗಳ ಬೆಳ್ಳಿಲೋಟ. ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮುಖ್ಯ ಗ್ರಂಥಪಾಲಕರಾಗಿದ್ದಾರೆ. ಗಾಂಧಿ ಬಂಧ ಎಂಬ ಇವರ ಮೊದಲ ಕದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಶಾಂಭವಿ ನದಿಯು ಈ ಕಥೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ನದಿಯ ಅಂಚಿನಲ್ಲಿ ವೆಂಕಪ್ಪಯ್ಯನವರ ಸಂಸಾರವಿದೆ. ಅವರ ಮನೆಯಲ್ಲಿ ಕೆಲಸಕ್ಕಿರುವ, ಅವರ ಆ ದಿನದಲ್ಲಿ ಬದುಕನ್ನು ನಡೆಸುವ ಚಿನ್ನಮ್ಮನ ಸಂಸಾರ ಕೂಡ ಇದೆ. ಇವಿಷ್ಟು ಕಥಾಪಾತ್ರಗಳಿವೆ. ಚಿನ್ನಮ್ಮ, ಅವಳ ಗಂಡನ ಹೆಸರು ಕುದುಪ ಮತ್ತು ಅವರ ಮುದ್ದು ಮಗ 8 ವರ್ಷದ ಏಕೈಕ ಮಗ ಗುಡ್ಡ, ಇವರುಗಳೇ ಧನಿ ವೆಂಕಪ್ಪಯ್ಯನ ಮನೆಯಲ್ಲಿ ಕೆಲಸಕ್ಕಿದ್ದವರು. ಚಿನ್ನಮ್ಮ ಶಾಂಭವಿ ಒಳೆಯನ್ನು ಬೈಯುತ್ತಾ ಮುಸುರೆ ಪಾತ್ರೆಗಳನ್ನು ತಿಕ್ಕುತ್ತಿರುವುದರೊಂದಿಗೆ ಈ ಕಥೆ ಆರಂಭಗೊಳ್ಳುತ್ತದೆ. ರಭಸದಿಂದ ಸುರಿಯುವ ಮಳೆಯಲ್ಲೂ ಒಳೆ ಕುದುಪನ ಗಾಲಕ್ಕೆ ಪುಳಿಮೀನು ಸಿಗಿಸಬಲ್ಲದು. ತಾನು ಅರೆದು ಬರುವಾಗ ತನ್ನ ಸೆರೆಗಂಚಿನಲ್ಲಿರುವ ತೋಟಗಳಿಂದ ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದೃಷ್ಟಿಗೆ ಬೆಳೆಸುತ್ತಿತ್ತು. ಇನ್ನು ಕೆಲವೊಮ್ಮೆ ಪಾತ್ರೆ ಪಗಡಿ, ಕೋಲಿ, ಕೂರಿ, ಏನಿ, ದೋಣಿ, ರೀಪು, ಪಕ್ಕಸುಗಳನ್ನು ಹೊತ್ತು ತಂದು ಚಿನ್ನಮ್ಮ ಮತ್ತು ಕುದುಪರ ಮಡಲಿಗೆ ಸುರಿಯುತ್ತಿತ್ತು. ಇಂಥ ಒಲೆಯನ್ನು ಚಿನ್ನಮ್ಮ ಬಾಯಿಗೆ ಬಂದಂತೆ ಬೈಯುವುದೇ ಬೈಯುವುದು. ಚಿನ್ನಮ್ಮ ಒಲೆಯನ್ನು ಬೈಯಲು ಕಾರಣ ಧನಿಗಳ ಮನೆಯ ಬೆಳ್ಳಿಲೋಟವನ್ನು ಒಲೆ ನುಂಗಿ ಹಾಕಿದ್ದು ಕೆಲವು ತಿಂಗಳುಗಳ ಹಿಂದೆ ಚಿನ್ನಮ್ಮನ ಮಗ ಗುಡ್ಡ ರಭಸದಿಂದ ಅರಿಯುತ್ತಿರುವ ಒಲೆ ಅಂಚಿನ ಗದ್ದೆ ಬದುವಿನಲ್ಲಿ ಕುಳಿತು ಧನಿಗಳ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ಕುತ್ತಿದ್ದ. ಆಡುವ ವಯಸ್ಸಿನ ಹುಡುಗನಾಗಿದ್ದರಿಂದ ಆ ಹುಡುಗನಿಗೆ ವರ್ಷೆಯಷ್ಟು, ಕೇವಲ 8 ವರ್ಷದ ಬಾಲಕ ಅವನೇ ಗುಡ್ಡ. ಆ ಗುಡ್ಡ ಆಡುವ ವಯಸ್ಸಿನ ಹುಡುಗನಾಗಿದ್ದರಿಂದ ಮುಸುರೆ ಪಾತ್ರೆಗಳಲ್ಲಿ ಚಿಕ್ಕ ಚಿಕ್ಕ ಮೀನುಗಳನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದ. ಅವನು ಕುಳಿತಿದ್ದ ಗದ್ದೆಯ ಅಂಚು ಕುಸಿದು ಅವನೊಂದಿಗೆ ಮುಸುರೆ ಪಾತ್ರೆಗಳೆಲ್ಲ ಒಳೆಪಾಲಾದವು. ಮೀನು ನಾಚುವಂತೆ ಈಜಬಲ್ಲವನಾಗಿದ್ದ ಗುಡ್ಡ ಒಳಪಾಲಾದ ಪಾತ್ರೆಗಳನ್ನು ಹುಡುಕಿ ಹಿಡಿಯಲು ಪ್ರಯತ್ನಿಸಿದನಾದರೂ ಆದರೆ ಫಲ ಕರಿಯಾಗಲಿಲ್ಲ. ಆನಂತರ ಅಳುತ್ತಾ ಧನಿಗಳ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುವ ಕಾಯಕದಲ್ಲಿದ್ದ ಮಗ್ನನಾಗಿದ್ದ ತನ್ನಪ್ಪ ಅಂದ್ರೆ ಇಲ್ಯಾರು, ಕುದುಪನ ಬಳಿ ಹೋಗಿ ನಡೆದ ಸಂಗತಿಯನ್ನು ತಿಳಿಸಿದ. ಕುದುಪನಿಗೆ ಮಗನ ಮಾತು ಕೇಳಿ ಎದೆ ಬಡಿತವೆ
ಸ್ತಬ್ಧಗೊಂಡಂತಾಯಿತು. ದಣಿಗಳಿಗೆ ವಿಷಯ ತಿಳಿದರೆ ಅವರ ಸಿಟ್ಟಿನ ಭರಕ್ಕೆ ತಾವೆಲ್ಲರೂ ಒಳೆ ಪಾಲಾದವೆಂಬ ಭಯದಿಂದ ಒಳಗೆ ಹಾರಿ ಪಾತ್ರೆಗಳನ್ನು ಹುಡುಕತೊಡಗಿದನು. ಸಾಕಷ್ಟು ಪಾತ್ರೆಗಳನ್ನು ಸಿಕ್ಕಿದರೂ ಧನಿಗಳ ಮನೆಯ ಬೆಳ್ಳಿಲೋಟ ಮಾತ್ರ ಸಿಗಲಿಲ್ಲ. ಮನೆಯೊಡನೆ ಪಾತ್ರೆ ತೊಳೆಯಲು ಕೊಡುವಾಗಲೇ ಬೆಳ್ಳಿಲೋಟ ತನ್ನ ತಂದೆ ತನಗೆ ಮದುವೆಯಲ್ಲಿ ಕೊಟ್ಟಿದರೆಂದು ಅದರ ಮೈ ಮೇಲಿನ ಒಬ್ಬಲಿಯನ್ನು ಈ ಕಾಲದಲ್ಲಿ ಯಾರು ಕೂಡ ಆಚರಿಯೂ ಮಾಡುವುದಿಲ್ಲ. ಆದ್ದರಿಂದ ಜೋಪಾನವೆಂದು ಮತ್ತೆ ಹೇಳಿ ಕೊಟ್ಟಿದರು. ಯಾರಿಲ್ಲಿ? ವೆಂಕಪ್ಪಯ್ಯ. ವೆಂಕಪ್ಪಯ್ಯ ಅಂದ್ರೆ ಯಾರು? ದಣಿಗಳು. ದಣಿಗಳ ಹೆಂಡತಿ ಈ ರೀತಿಯಲ್ಲಿ ಹೇಳಿ ಕಳಿಸಿರ್ತಾಳೆ. ಯಾರಿಗೆ? ಗುಡ್ಡಗೆ. ಈಗ ಆ ಲೋಟವೇ ಸಿಗುತ್ತಿಲ್ಲಲ್ವಾ? ಎಷ್ಟು ಬಾರಿ ಒಲೆಯಲ್ಲಿ ಮುಳುಗೆದ್ದರೂ ಕುದುಪನಿಗೆ ಬೆಳ್ಳಿ ಲೋಟ ಮಾತ್ರ ಸಿಗ್ತಾನೆ ಇಲ್ಲ. ಅಸಹಾಯಕರಾಗಿ ಕಣ್ಣೀರು ಸುರಿಯುತ್ತ ಚಿನ್ನಮ್ಮನ ಸಂಸಾರ ದಣಿಗಳ ಅಂಗಳಕ್ಕೆ ಬಂದು ನಿಂತಿದೆ. ಬೆಳ್ಳಿ ಲೋಟದ ವಿಷಯ ತಿಳಿಸಿತು. ಕುದುಪನ ಕುಟುಂಬವೇ ಲೋಟವನ್ನು ಆಪಾರಿಸಿದ್ದೆಂದು ಅಪವಾದವನ್ನು ಒತ್ತುಕೊಳ್ಳಬೇಕಾಯಿತು. ಯಾವತ್ತು ತಮ್ಮ ಮುಸ್ರೆ ಪಾತ್ರೆಗಳನ್ನು ನುಂಗದ ಒಲೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿದ ಅಂತ ದಣಿಗಳ ಹೆಂಡತಿ ತಮ್ಮ ಕುದುಪ ಮತ್ತು ಗುಡ್ಡನಿಗೆ ಕೇಳುತ್ತಾಳೆ. ಯಾಕಪ್ಪಂದ್ರೆ ಇಷ್ಟಕ್ಕೆ ಮುಂಚೆ ಆ ಒಳೆ ಯಾವತ್ತು ಕೂಡ ತಮ್ಮ ಮುಸ್ರೆ ಪಾತ್ರೆಗಳನ್ನು ನುಂಗದ ಒಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ಮಾತ್ರ ನುಂಗಿದೆ. ಇವೆಷ್ಟು ಕೂಡ ಏನು ಪಾತ್ರೆಗಳಿವೆ, ಆದರೂ ಕೂಡ ಬೆಳ್ಳಿ ಲೋಟ ಒಂದೇ ಯಾವ ರೀತಿಯಲ್ಲಿ ನುಂಗಿತು ಎಂಬುದು ಇದರ ಪ್ರಶ್ನೆ ಕೇಳ್ತಾ ಇದ್ದಾಳೆ ದಣಿಗಳ ಹೆಂಡತಿ ಎಂದು ದಣಿ ಪತ್ನಿಯು ಚೀರಾಡಿದರು. ಒಳೆ ಮತ್ತು ಮೈಲ ಅವಾಗನೇ ಮಳೆ ಬರ್ತಾ ಇರುತ್ತೆ. ಆ ಒಳೆ ಮತ್ತು ಮಳೆಯ ಅರ್ಭಟ ಹೆಚ್ಚಿದಂತೆ ದನಿಯ ಅರ್ಭಟವು ಕೂಡ ಸೇರಿತು. ಕೈ ಕಾಲು ಹಿಡಿದು ಬೇಡಿಕೊಂಡರು. ಆದರೆ ನಿಜ ಸ್ಥಿತಿಯನ್ನು ವಿವರಿಸಿದರೂ ದನಿಗಳು ಒಪ್ಪಲಿಲ್ಲ. ಅಂಗಳದ ಒಂಗಾರ ಮರಕ್ಕೆ ಗುಡ್ಡನನ್ನು ಕಟ್ಟಿ ತೆಂಗಿನ ಬರದಿಂದ ಬಡೆದರು. ಚಿನ್ನಮ್ಮ ತನ್ನ ಕರಳು ಕುಡಿಯ ಚೀರಾಟ ನೋಡಲಾರದೆ ದೈವದ ಆನೆ ಮಾಡಿ ತಾನು ಆ ಬೆಳ್ಳಿ ಲೋಟದ ಹಣವನ್ನು ವರ್ಷಾನುಗಟ್ಟಲೆ ಸಂಬಳವಿಲ್ಲದೆ ದುಡಿದು ತೀರಿಸುವೆನೆಂದು ಅಳುತ್ತಾ ಬೇಡಿಕೊಂಡಳು. ಮುಂದಿನ 3 ವರ್ಷ ಚಿನ್ನಮ್ಮ ಪುಕ್ಕಟ್ಟೆ, ಪುಕ್ಕಟ್ಟೆ ಅಂದ್ರೆ ಇಲ್ಲಿ ಹಣವಿಲ್ಲದೆ ದುಡಿತೀನಿ ಅಂತ ದುಡಿಯಬೇಕೆಂಬ ಕರಾರಿ ಅನ್ವಯ ಗುಡ್ಡನನ್ನು ಬಿಟ್ಟರು. ಅಂದಿನಿಂದ ಚಿನ್ನಮ್ಮ ಒಂಥರ ಉಚ್ಚಳಾಗಿದ್ದಾಳೆ. ಒಲೆಯನ್ನು ಬೈದೇ ಬೈಯುವಳು. ಇದೆಲ್ಲ ನಡೆದು 9 ತಿಂಗಳು ಕಳೆದವು. ದನಿಗಳು ಕುದುಪನ ಕೈಯಲ್ಲಿ ಬತ್ತಿ ಹೋದ ಒಲೆಯಿಂದ ಒಲೆತ್ತಿ ತಂದು ತೆಂಗಿನ ತೋಟಕ್ಕೆ ಹಾಕಿಸುತ್ತಿದ್ದರೆ ಅಲ್ಲಿಯೇ ಚಿನ್ನಮ್ಮ ಮುಸ್ರೆ ತಿಕ್ಕುತ್ತಾ ಕುಳಿತಿರುವವಳು. ಕೆಲಸ ಮುಗಿಸಿ ತಾನು ಒಲೆತ್ತುವ ಕೆಲಸಕ್ಕೆ ಕೈಜೋಡಿಸುವಳು. ದನಿಗಳ ಸಿಳಿಕು ಬೈಗಳ ಪ್ರತಿಫಲವಿಲ್ಲದ ದುಡಿಮೆಯು ಕಷ್ಟ. ಜೊತೆಗೆ ಕಳ್ಳರೆಂಬ ಅಪರಾಧವು ಕೂಡ ಎಲ್ಲವೂ ಚಿನ್ನಮ್ಮನ ಅಸಹಾಯನೇ ಹೆಚ್ಚಿಸಿವೆ. ಸೂರ್ಯನ ಶಾಖ ದನಿಗಳ ಬೈಗಳ ಎಲ್ಲವನ್ನು ಶಪಿಸುತ್ತಾ ಗಂಡ ಎಂಡರಿಬ್ಬರು ಬೆವರು ಸುರಿಸುತ್ತಾ ಮಣ್ಣನ್ನು ಒರಳೆ ಎತ್ತುವ ಕೆಲಸಕ್ಕೆ ಕೈಜೋಡಿಸುವವಳು. ದನಿಗಳು ಸಿಡಿಕು ಬೈಗುಳ ಪ್ರತಿಫಲವಿಲ್ಲದ ದುಡಿಮೆಯ ಕಷ್ಟ ಜೊತೆಗೆ ಕಳ್ಳರೆಂಬ ಅಪರಾಧವು ಕೂಡ ಎಲ್ಲವೂ ಚಿನ್ನಮ್ಮನ ಅಸಹಾಯಕತೆಯ ಹೆಚ್ಚಿಸಿವೆ. ಸೂರ್ಯನ ಶಾಖ ದನಿಗಳ ಬೈಗುಳ ಎಲ್ಲವನ್ನು ಶಪಿಸುತ್ತಾ ಗಂಡ ಹೆಂಡತಿಯರಿಬ್ಬರು ಬೆವರು ಸುರಿಸುತ್ತಾ ಮಣ್ಣನ್ನು ಒರೆತಿರುವಾಗ ಮಣ್ಣಿನಾಳದಲ್ಲಿ ಬೆಳ್ಳಿ ಲೋಟ ಕಾಣಿಸಿ ಕುದುಪ ಮೂರ್ಛೆ ತಪ್ಪಿ ಹೋಗುವಂತಾಯಿತು. ನಿಧಾನವಾಗಿ ಮಣ್ಣಿನಿಂದ ತೆಗೆದು ನೀರಿನಲ್ಲಿ ತೊಳೆದು ನೋಡಿದ. ತಮ್ಮನ್ನು 9 ತಿಂಗಳ ಕಾಲ ಅಪವಾದ ಕಷ್ಟಗಳಿಗೆ ನೂಕಿದ ಬೆಳ್ಳಿ ಲೋಟವನ್ನು ಕಂಡು ಅವನಿಗೆ ಜೀವ ಬಂದಂತಾಯಿತು. ದೂರದಿಂದಲೇ ದನಿಗಳು ಕುದುಪ ಬೆಳ್ಳಿ ಲೋಟ ತೊಳೆಯುವುದನ್ನು ಚಿನ್ನಮ್ಮನ ಕೈಗೆ ಕೊಡುವುದನ್ನು ಮೌನದಿಂದಲೇ ನೋಡಿದರು.
ಲೋಟವನ್ನು ಕದ್ದ ಅಪವಾದವನ್ನು ಕುದುಪನ ಸಂಸಾರದ ಮೇಲೆ ಒರೆಸಿದ್ದ ತಮ್ಮ ಪಾಪದ ನಡೆವಳಿಕೆಯಿಂದ ಅವರಿಗೆ ಸಂಕಟವಾಯಿತು. ಏನು ಮಾತಾಡದೆ ಚಿನ್ನಮ್ಮ ಕೈಯಲ್ಲಿ ಹಿಡಿದು ತಿರು ತಿರುಗಿಸಿ ನೋಡುತ್ತಿದ್ದ ಬೆಳ್ಳಿ ಲೋಟವನ್ನೇ ದಿಟ್ಟಿಸಿದಳು. ಬೆಳ್ಳಿ ಲೋಟವನ್ನು ಕೈಯಲ್ಲಿ ಹಿಡಿದಿದ್ದ ಚಿನ್ನಮ್ಮ ಲ ಒಡಲೋಟಕ್ಕೆ ಅದೆಷ್ಟೋ ಭಾವನೆಗಳು ಸುಳಿಸುಳಿದವು ಬಂದವು. ಇದೇ ಲೋಟವಲ್ಲವೇ ತಮ್ಮ ಕುಟುಂಬವನ್ನು ಎಷ್ಟೆಲ್ಲ ಸಂಕಷ್ಟಕ್ಕೀಡು ಮಾಡಿದ್ದು. ಕಳ್ಳತನದ ಅಪರಾಧನೇ ಒರೆಸಿದ್ದು, ತನ್ನ ಬೆವರಿನ ಬೆಲೆಯನ್ನು ಕಿತ್ತುಕೊಂಡಿದ್ದು. ಹೀಗೆ ಅನೇಕ ಆಲೋಚನೆಗಳು ಅವಳ ವಿವೇಚನಾ ಶಕ್ತಿ ಆಲೋಚನೆ ಶಕ್ತಿಗಳನ್ನೇ ಕಸೆದುಕೊಂಡವು. ಹಿಂದೆ ಮುಂದೆ ಯೋಚಿಸದೆ ಆ ಲೋಟವನ್ನು ಪುನಃ ನೀರಿಗೆಸೆದು ನಿರಾಳವಾಗುವಳು. ತನ್ನನ್ನು ತನ್ನ ಕುಟುಂಬವನ್ನು ನೋಯಿಸಿದ ಲೋಟವನ್ನು ನೀರಿಗೆಸೆಯುವ ಮೂಲಕ ಮನಸ್ಸಿನೊಳಗಿದ್ದ ಸಂಕಟಗಳನ್ನೆಲ್ಲ ಹೊರಹಾಕುವಳು. ಅವಳ ಕೋಪ ವಿರೋಧ ಒಲೆಯ ಮೇಲಲ್ಲ, ದನಿಗಳ ಬೆಳ್ಳಿ ಲೋಟದ ಮೇಲೆ. ನಿಸರ್ಗದೊಂದಿಗಿನ ಸಂಘರ್ಷಕ್ಕಿಂತಲೂ ಮನುಷ್ಯನೊಂದಿಗಿನ ಸಂಘರ್ಷ ಅವಮಾನವೀಯ ಎಂಬುದನ್ನು ಕತ್ತಿ ನವರಾಗಿ ಚಂದ ಚಿತ್ರಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇನ್ನು ಇದುವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಶಿವಶಂಕರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟಾದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬದುಕನ್ನು ಪ್ರೀತಿಸಿದ ಸಂತ ಎಂಬ ಈ ಲೇಖನವು ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜೀವನಕ್ಕೆ ಸಂಬಂಧಿಸಿದ ಕೆಲವು ಸಂದರ್ಭಗಳನ್ನು ವಿವರಿಸುವ ಲೇಖನವಾಗಿದೆ. ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ತೊಡಗಿಸಿಕೊಂಡಿದ್ದು ಸಾಧನೆ ಮಾಡಿದ ವಿಜ್ಞಾನಿ ಕಲಾಂ ಅವರಿಗೆ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳ ವ್ಯಾಮೋವಿರಲಿಲ್ಲ. ಜನರ ಸೇವೆಯೇ ದೇವರ ಸೇವೆ ಎಂಬುದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡ ಧೀಮಂತ ವ್ಯಕ್ತಿಯಾಗಿದ್ದರು. ಅವರೊಮ್ಮೆ ಹೈದರಾಬಾದಿನ ಬುದ್ಧಿಮಂದ್ಯ ಆಸ್ಪತ್ರೆಗೆ ಭೇಟಿ ನೀಡಿ ಆ ಮಕ್ಕಳ ಮೆದುಳಿನಲ್ಲಿ ಚೀಪ್ನ ಎಲೆಕ್ಟ್ರಿಕ್ ಸಾಧನ ಅಳವಡಿಸಬಹುದೇ ಎಂದು ವೈದ್ಯರನ್ನು ಕೇಳಿದರು. ವೈದ್ಯರು ಸಾಧ್ಯವಿಲ್ಲವೆಂದಾಗ ತೃಪ್ತರಾಗದ ಕಲಾಂ ಹೇಗೆ ಸಾಧ್ಯವಾಗುತ್ತದೆ ಎಂಬುದನ್ನು ಹೇಳಿ ಎಂದು ಮರುಪ್ರಶ್ನಿಸಿದರು. ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಿಸುವ ಆಶಾಜೀವಿ. 1999 ವಿಂಗ್ಸ್ ಆಫ್ ಫೈರ್ ಎಂಬ ಆತ್ಮಕಥನವನ್ನು ಪ್ರಕಟಿಸಿದರು. ಯಾವುದೋ ಮೂಲೆಯ ಊರಲ್ಲಿ ಹುಟ್ಟಿ ಸಾಮಾಜಿಕ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಅಂತದೇ ಪರಿಸರದಲ್ಲಿದ್ದ ನನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು ಆಶಯದಿಂದ ಅವರು ತಮ್ಮ ಆತ್ಮಕಥನವನ್ನು ಬರೆದಿರುವುದಾಗಿ ಹೇಳಿಕೊಂಡಿರುವುದು ಸಮಂಜಕವಾಗಿದೆ. ಹೈದರಾಬಾದಿನ ಸಮೀಪದ ಬರಡು ಭೂಮಿಯಲ್ಲಿ ಸಂಶೋಧನಾ ಕೇಂದ್ರ ಇಮರತ್ ಸ್ಥಾಪಿಸಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ಕಲಾಂ ಮಕ್ಕಳಲ್ಲಿ ತೋರುತ್ತಿದ್ದ ಪ್ರೀತಿ ಆಸಕ್ತಿ ಅನನ್ಯವಾಗಿದ್ದವು. 1988 ಪೃಥ್ವಿ ಉಡಾವಣೆ ಸಿದ್ಧತೆಯ ಸಮಯದಲ್ಲಿ ಕಲಾಂ ಮಕ್ಕಳಲ್ಲಿ ತೋರುತ್ತಿದ್ದ ಪ್ರೀತಿ ಆಸಕ್ತಿಗಳು ಅನನ್ಯವಾಗಿದ್ದವು. 1988 ಪೃಥ್ವಿ ಉಡಾವಣಾ ಸಿದ್ಧತೆಯ ಸಮಯದಲ್ಲಿ ಕಲಾಂ ಕೈಯಲ್ಲಿ ಪತ್ರಿಕೆಯೊಂದನ್ನು ಹಿಡಿದುಕೊಂಡು ಬಂದಿದ್ದರು. ಸಿಕಿಂದರಾಬಾದಿನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದ್ದ ಪೃಥ್ವಿ ಕ್ಷಿಪಣಿಯ ಮಾದರಿ ಚಿತ್ರ ಆ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಅದನ್ನು ನೋಡಿ ಸಂತಸಪಟ್ಟು ಆ ಬಾಲಕಿಯನ್ನು ಇಲ್ಲಿಗೆ ಕರೆಸಿ
ಆ ಮಗು ನಿಜವಾದ ಪೃಥ್ವಿ ಕ್ಷಿಪಣಿಯನ್ನು ನೋಡಿ ಆನಂದಿಸಲಿ ಎಂದರು. ಆ ಹುಡುಗಿ ಬಂದು ಕ್ಷಿಪಣಿಯ ಮೈ ಸವರಿಸಿ ಆನಂದಪಟ್ಟಳು. ಕಳಮವರು ಅವಳ ಸ್ಕೂಲ್, ತಂದೆಯ ಉದ್ಯೋಗ, ಅವಳ ಅಭ್ಯಾಸಗಳ ಬಗ್ಗೆ ನಗು ನಗುತ್ತಾನೆ ಪ್ರಶ್ನಿಸಿದಾಗ ಆ ಹುಡುಗಿಗಾದ ಆನಂದ ಏಳುತ್ತಿರದಾಯಿತು. ಮತ್ತೊಮ್ಮೆ ಚೆನ್ನೈನ ಪದ್ಯಾಶೇಷದ್ರಿ ಪ್ರೌಢಶಾಲೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವಿತ್ತು. ಅಲ್ಲಿ ಕ್ವಿಜ್ ಮಾಸ್ಟರ್ ಆಗಿದ್ದವರು ಕಲಂ. ಕಲಂ ಭೂಮಿ ಸೂರ್ಯನನ್ನು ಭ್ರಮಿಸಲು 1 ವರ್ಷ ತೆಗೆದುಕೊಳ್ಳುತ್ತದೆ. ಹಾಗಿದ್ದಲ್ಲಿ 15ನೇ ಪರಿಭ್ರಮಣ ಪಥದಲ್ಲಿದ್ದ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತದೆ ಎಂದು ಕೇಳಿದಾಗ ಅಲ್ಲಿದ್ದ ಮಕ್ಕಳೆಲ್ಲ ತಬ್ಬಿಬ್ಬಾದರು. ಆದರೆ ಅಭಿಷೇಕ್ ಎಂಬ ಬಾಲಕ 14 ವರ್ಷ ಎಂದು ಉತ್ತರಿಸಿದ. ಅವನ ಉತ್ತರ ಸರಿಯಾಗಿತ್ತು. ಭೂಮಿಯ ಮೇಲೆ ನಿಂತಿದ್ದ ವ್ಯಕ್ತಿ 14 ಸುತ್ತು ಮುಗಿಸುತ್ತಾನೆ. ಆದ್ದರಿಂದ ಅಭಿಷೇಕ್ನ ಉತ್ತರ ಸರಿಯಾಗಿತ್ತು. ಕಲಂ ಅವರು ತಮ್ಮ ವಯಸ್ಸನ್ನು ಹೇಳುತ್ತಿದ್ದದ್ದು ಹೀಗೆಯೇ. ಅವರಿದ್ದಲ್ಲಿ ಮಕ್ಕಳ ಇಂಡು ಸದಾ ಹಿಂದಿರುತ್ತಿತ್ತು. ಗಗನವಾದ ಸಂಗತಿಗಳನ್ನು ಕಲಂ ಮೇಷ್ಟ್ರು ಮಕ್ಕಳಿಗೆ ಸಣ್ಣ ಸಣ್ಣ ಕಥೆಗಳ ಮೂಲಕ ವಿವರಿಸಿ ಹೇಳುತ್ತಿದ್ದರು. ಅಬ್ದುಲ್ ಕಲಂ ಅವರು ತಮ್ಮ ಬದುಕಿನಲ್ಲಿ ಅನುಭವಗಳನ್ನು ಮಕ್ಕಳಿಗೆ ಉಣಬಡಿಸುತ್ತಿದ್ದರು. ಮಕ್ಕಳಿಗೆ 15 ವರ್ಷದವರಿಗೆ ತಂದೆ ತಾಯಿಗಳೇ ಆದರ್ಶರಾಗಬೇಕೆಂಬುದು ಅವರ ಅಭಿಪ್ರಾಯ. ತಾವು ಚಿಕ್ಕವರಾಗಿದ್ದಾಗ ತಮ್ಮ ತಂದೆ ತಾಯಿ ಶ್ರೀಮಂತರಲ್ಲದಿದ್ದರೂ ಹಸಿದವರಿಗೆ ಊಟ ಹಾಕುತ್ತಿದ್ದನ್ನು, ಬಡವರಿಗೆ ಸಹಾಯ ಹಸ್ತ ಚಾಚುತ್ತಿದ್ದದ್ದನ್ನು ನೋಡಿ ಬೆಳೆದಿದ್ದನ್ನು ಮಕ್ಕಳಿಗೆ ಹೇಳುತ್ತಿದ್ದರು. ಮಕ್ಕಳನ್ನು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಮನುಷ್ಯರನ್ನಾಗಿ ರೂಪಿಸುವುದು ತಂದೆ ತಾಯಿಗಳ ಆದ್ಯ ಕರ್ತವ್ಯವಾಗುತ್ತದೆ. ಮಕ್ಕಳಿಗೆ ಜ್ಞಾನದ ಬೆಳಕನ್ನು ನೀಡಿ ಅವರ ಕ್ರಿಯಾಶೀಲರನ್ನಾಗಿಸುವ ಓನೆ ಶಿಕ್ಷಕರದೆಂಬುದು ಕಲಂ ಅವರ ನಿಲುವು. ಆದ್ದರಿಂದ ಮಕ್ಕಳಿಗೆ ತಂದೆ ತಾಯಿ ಶಿಕ್ಷಕರೆಂಬ ತ್ರಿಭುಜಗಳ ನೆಲೆ ಅಗತ್ಯ. ಈ ಮೂವರು ಶ್ರದ್ಧೆಯಿಂದ ದುಡಿದಾಗ ಮಾತ್ರ ಭಾರತಕ್ಕೆ ಹೊಸ ತಾರುಣ್ಯ ಬರುತ್ತದೆಂಬುದು ಕಲಂ ಅವರ ಅಭಿಪ್ರಾಯವಾಗಿದೆ. ಮನೆ ಮತ್ತು ಶಾಲೆಗಳು ಪರಸ್ಪರ ಪೂರಕವಾಗಿರಬೇಕು. ವಿದ್ಯಾರ್ಥಿ ಶಿಕ್ಷಕರ ಸಂಬಂಧಗಳು ವ್ಯಾಪಾರಿ ಮನೋಭಾವದಿಂದ ಕೂಡಿರಬಾರದು. ಸರಿಯಾದ ಶಿಕ್ಷಣದಿಂದ ನಮ್ಮ ಯುವಕರಲ್ಲಿ ಆತ್ಮಗೌರವ ಮತ್ತು ಘನತೆ ವೃದ್ಧಿಸುತ್ತದೆ ಎಂದು ಕಲಂ ಭಾವಿಸುತ್ತಾರೆ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು ಎಂದು ಬಾಲಕನೊಬ್ಬ ಪ್ರಶ್ನಿಸಿದ್ದಕ್ಕೆ ಕಲಂ ನೀಡಿರುವ ಉತ್ತರ ಸ್ವಾರಸ್ಯಕರವಾಗಿದೆ. ಅವರು ಉತ್ತರಿಸಿದ್ದು ಹೀಗೆ: ನನಗನಿಸುತ್ತೆ, ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಕೇವಲ ಪ್ರಶ್ನೆಗಳಿಂದ. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆಗಳನ್ನು ಕೇಳುವುದು. ಕೊನೆಯಿಲ್ಲದಷ್ಟು ಪ್ರಶ್ನೆಗಳನ್ನು ಕೇಳುವವರು ಮಕ್ಕಳೇ ಎಂಬುದು ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಮಗುವೇ ಮೊದಲ ವಿಜ್ಞಾನಿ. ಕಲಂ ಅವರ ಈ ಉತ್ತರದಿಂದ ಅಲ್ಲಿದ್ದವರಿಗೆಲ್ಲ ತುಂಬಾ ಸಂತೋಷವಾಯಿತು. ಅಬ್ದುಲ್ ಕಲಂ ಅವರು ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಸುದ್ದಿ ಪ್ರಕಟಿಸಿದಾಗ ಚೆನ್ನೈನ ಮಾಧ್ಯಮ ಪತ್ರಕರ್ತರು ಕಲಂ ಅವರನ್ನು ಸಂದರ್ಶಿಸಲು, ಪ್ರಶ್ನೆ ಕೇಳಲು ಜಮಾಯಿಸಿದ್ದರು. ರಾಜಕಾರಣಿಯಲ್ಲದ ಕಲಂ ಸಂದರ್ಶನಕ್ಕೆ ಅವಕಾಶ ನೀಡದೆ ಅವರನ್ನೆಲ್ಲ ಶಾಲಾ ಮಕ್ಕಳಂತೆ ಕಂಡು ಆಗಿರುವುದು ಎಲ್ಲವೂ ಒಳ್ಳೆಯದಕ್ಕೆ ಎಂದರಲ್ಲದೆ ಅವರೆಲ್ಲರಿಂದಲೂ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಎಂದು ಹೇಳಿಸಿದರು. ನಿಮ್ಮ ಯಶಸ್ಸಿನ ಗುಟ್ಟೇನು ಎಂದು ಮಕ್ಕಳು ಕೇಳಿದರೆ ಅವರು ಯಶಸ್ಸಿನ ಪಂಚಾಕ್ಷರ ಮಂತ್ರವೆಂದರೆ ಕುತೂಹಲ. ಪ್ರತಿಯೊಬ್ಬರ ಮನುಷ್ಯನಲ್ಲಿ ಒಂದು ಕುತೂಹಲ ಇರಬೇಕು ಮತ್ತು ಆಲೋಚನೆ ಮಾಡುವ ಶಕ್ತಿ ಇರಬೇಕು. ಮೂರನೆಯದು ಜ್ಞಾನ. ಮನುಷ್ಯನಲ್ಲಿ ಜ್ಞಾನ ಇರಬೇಕು. ನಾಲ್ಕನೆಯದು ಕಷ್ಟಪಟ್ಟು ಕೆಲಸ ಮಾಡುವುದು, ಹಾರ್ಡ್ ವರ್ಕ್ ಅಂತ ಕರೀತಾರೆ ಇಂಗ್ಲಿಷ್ದಾಗ. ಮಾಡುವುದು ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ ಎನ್ನುತ್ತಿದ್ದರು. ಅಧ್ಯಕ್ಷರಾದ ತರುವಾಯವು ಕಲಂ ಲಕ್ಷಾಂತರ ಮಕ್ಕಳನ್ನು ಭೇಟಿ ಮಾಡಿ ಅವರೆಲ್ಲರೂ ಶಾಂತಿ, ಸಮೃದ್ಧಿ ಮತ್ತು ಸುಭದ್ರವಾದ ಭಾರತದಲ್ಲಿ ಬದುಕು ಬಯಸಲೆಂದು ಆಶಿಸಿದ್ದಾರೆ.